ನಿನ್ನೆ ದಿವಸ ಆ ಮುಗಿಯೋ ಹಂತಕ್ಕೆ ಬಂದಾಗ ಅಲ್ಲಮ್ಮ ಪ್ರಭು ಮತ್ತು ಅಕ್ಕ ಅಕ್ಕ ಮಹಾದೇವಿಯ ಸಂಭಾಷಣೆಯನ್ನು ಕೇಳಿದ್ವಿ ಎರಡು ಮಹಾನ್ ಚೈತನ್ಯಗಳು ಒಂದಕ್ಕೊಂದು ಎದುರಾದಾಗ ಎರಡು ಆಧ್ಯಾತ್ಮಿಕ ಶಿಖರಗಳೇ ಅವು ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳೋಕಾಗೋದಿಲ್ಲ ಅಲ್ಲಿ ಕಡಿಮೆ ಹೆಚ್ಚು ನೋಡೋದು ತಪ್ಪು ಅನ್ಸುತ್ತೆ ಅವರವರ ಕ್ಷೇತ್ರದಲ್ಲಿ ಅವರು ತುಂಬಾ ದೊಡ್ಡ ಕೆಲಸ ಮಾಡಿದವರು ಆದರೆ ಹಿರಿಯನಾಗಿ ಗುರುವಾಗಿ ಅಲ್ಲಮ ಪ್ರಭು ಆಕೆಯನ್ನು ಹೇಗೆ ಪರೀಕ್ಷೆ ಮಾಡಿದ ಅಂತ ಆಕೆ ದೊಡ್ಡ ತತ್ವಜ್ಞಾನಿ ಅಂತ ಸಾಧಕಿ ಅಂತ ಅಲ್ಲಮ ಪ್ರಭು ಗೊತ್ತಿತ್ತು ಗೊತ್ತಿಲ್ಲ ಅಂತಲ್ಲ ಆದರೆ ಜಗತ್ತಿಗೆ ತೋರಿಸಬೇಕಾಗಿತ್ತು ಆಕೆ ದೊಡ್ಡವಳು ಅಂತ ಅದಕ್ಕೋಸ್ಕರ ಅಷ್ಟು ಪರೀಕ್ಷೆ ಮಾಡಿ ಅದನ್ನು ಹೇಳಿದ ಅಂತ ಅನಂತರ ಕಲ್ಯಾಣದಲ್ಲೇ ಉಳಿದಂತ ಅಲ್ಲಮ ಪ್ರಭು ಅನುಭವ ಮಂಟಪದ ಒಳಗೆ ಮತ್ತು ಹೊರಗೆ ಎಷ್ಟೊಂದು ಜನ ಶರಣರಿಗೆ ತನ್ನ ನಿಜದ ನೆಲೆಯನ್ನು ತಿಳಿಸ್ತಾ ಇದ್ದ ಅಂತ ಹೇಳ್ತಾರೆ ಬಸವಣ್ಣನ ಮನೆ ಪರಿಮಿತಾಲಯ ಅಂತ ಆ ಪರಿಮಿತಾಲಯದೊಳಗೆ ಇದ್ದುಕೊಂಡು ಶರಣರಿಗೆ ಅವನು ಹೇಳೋದು ಏನು ಅಂದರೆ ಅಂತರಂಗದ ನಾಡನ್ನು ಆಳೋದು ಹೇಗೆ ಅಂತ ಅಚ್ಚಲ್ಲ ಚೆನ್ನಾಗಿರೋ ಮಾತದು ಬಸವಣ್ಣ ಮಂತ್ರಿಯಾಗಿದ್ದವರು ರಾಜ್ಯವನ್ನು ಆಳೋದು ಹೇಗೆ ಅಂತ ಗೊತ್ತಿತ್ತು ಈ ಭೂಪ್ರದೇಶವನ್ನು ರಾಜ್ಯವನ್ನು ಆಳೋದು ಹೇಗೆ ಅಂತ ಗೊತ್ತಿತ್ತು ಅದಕ್ಕೆ ಹೇಳ್ತಾನೆ ಬಸವಣ್ಣ ನಿನಗೆ ಹೊರಗಿನ ರಾಜ್ಯ ಆಳೋದು ಚೆನ್ನಾಗಿ ಗೊತ್ತಿದೆ ಆದರೆ ಅಂತರಂಗದ ರಾಜ್ಯವನ್ನು ಆಳೋದು ಹೇಗೆ ಅಂತ ಹೇಳಿಕೊಡ್ತೀನಿ ಅಂತ ಹೇಳಿ ಅವರೆಲ್ಲ ಶರಣರಿಗೆ ತಾನು ಬೋಧಿಸ್ತಿದ್ದಂತೆ ಅದೇ ಮಾರ್ಗದಲ್ಲಿ ನಡೀಬೇಕು ಇದು ಬಹಳ ಮುಖ್ಯ ಇದು ಬೋಧನೆ ಬಹಳ ಸುಲಭ ಅದನ್ನು ಕಾರ್ಯಕ್ತರು ತುಂಬ ಕಷ್ಟ ಯಾವುದೋ ಒಂದು ಸಲ ಯಾರೋ ಮಾತು ಹೇಳಿದಾಗ ಭಾಳ ಚೆನ್ನಾಗಿ ಅನಿಸ್ಬಿಡುತ್ತೆ ಎಷ್ಟು ಚೆನ್ನಾಗಿದೆಯಲ್ಲ ಮಾತು ಅನಿಸುತ್ತೆ 10 ನಿಮಿಷ ಮನಸ್ಸಲ್ಲಿರುತ್ತೆ ಆಮೇಲೆ ಮರೆತು ಹೋಗುತ್ತೆ ಆದರೆ ಕೇಳಿದಂಥ ಮಾತು ಜೀವನದ ಆಳಕ್ಕಿಳಿಬೇಕಾದರೆ ಅದನ್ನು ಪುನಃ ಪುನಃ ಮಾಡ್ತಾ ಇರಬೇಕಾಗ್ತದೆ ಪುನಃ ಪುನಃ ಮಾಡಿದಾಗ ಅದೊಂದು ಅಭ್ಯಾಸ ಆಗ್ತದೆ ಅಭ್ಯಾಸ ಹಾಗೆ ಮುಂದುವರೆದ್ರೆ ಮನೋಭಾವ ಆಗ್ತದೆ ಅಂತ ಹೇಳ್ತಾರೆ ಆ ಮನೋಭಾವ ಆದರೆ ಚಿಂತೆ ಇಲ್ಲ ನಾನು ಇತ್ತೀಚೆಗೆಲ್ಲೂ ಬರೆದಿದ್ದೆ ಅದನ್ನು ಈ ಮನೋಭಾವ ಆಗೋದು ಹೇಗೆ ಅಂತ ನಮ್ಮ ಸ್ನೇಹಿತರೊಬ್ಬರು ಜಪಾನಿಗೆ ಹೋಗಿ ಟೋಕಿಯೋದಲ್ಲಿದ್ದರು ಒಂದು ದಿವಸ ಅವರು ಟೋಕಿಯೋದಿಂದ ಒಸಾಕಾ ಅಂತೊಂದು ಊರಿದೆ ಅಲ್ಲಿಗೆ ಹೋಗಬೇಕಾಗಿತ್ತು ಸುಮಾರು 300 ಮೈಲಿ ಕಾರಲ್ಲಿ ಹೋಗಬೇಕು ರಾತ್ರಿ ಸುಮಾರು 11-11:30 ಹೊರಟ್ರಲ್ಲಿಂದ ಹೊರಟಾಗ ಕಾರ್ ಬಂತು ಒಬ್ಬ ವಯಸ್ಸಾದ ಮನುಷ್ಯ ಕಾರ್ ಓಡಿಸ್ತಾ ಇದ್ದ ಇದಾದಂಥ ಘಟನೆ ಇತ್ತೀಚೆಗೆ ಒಂದು 7-8 ವರ್ಷ ಕೆಳಗೆ ಕಾರ್ ಹೊರಟಿತು ಮೇಲೆ ಟೋಕಿಯೋ ಊರು ಬಹಳ ಕೆಟ್ಟ ಊರು ಬೆಂಗಳೂರು ಯಾರಾದರೂ ಟ್ರಾಫಿಕ್ ಬೈತಿದ್ರೆ ಟೋಕಿಯೋಗೆ ಹೋಗಿ ಬರಬೇಕು 3 ತಿಂಗಳು ಬೆಂಗಳೂರು ತುಂಬ ಚೆನ್ನಾಗಿದೆ ಅನಿಸ್ಬಿಡುತ್ತೆ ಆ ಟೋಕಿಯೋ ಊರು ದಾಟಿ ಒಂದಿಷ್ಟು ಮೈಲಿ ಹೊರಗೆ ಹೋದ್ಮೇಲೆ ಅವನು ಡ್ರೈವರ್ಗೆ ಹೇಳಿದ್ದಂತೆ ಇಲ್ಲಡಪ್ಪ ಇದು ಏರ್ ಕಂಡೀಷನ್ ಬಂದ್ ಮಾಡು ಗ್ಲಾಸ್ ಇಳಿಸು ನನಗೆ ಹೊರಗಿನ ಗಾಳಿ ಬರಲಿ ಸಾಕಾಗಿದೆ ಒಳಗೆ ಕೂತ್ಕೊಂಡು ಅಂತ ಆಯಿತು ಒಂದು ಗ್ಲಾಸ್ ಇಳಿಸಿದ ಅವನಿಗೆ ಓಡಿಸ್ತಾ ಇದ್ದ ಸುಮಾರು 12-12:30 ಹೊತ್ತಿಗೆ ರಾತ್ರಿ ಒಂದು ಅನ್ಮ್ಯಾನ್ಡ್ ರೈಲ್ವೆ ಕ್ರಾಸಿಂಗ್ ಅಂತ ಬರ್ತದೆ ರೈಲ್ವೆ ಕ್ರಾಸಿಂಗು ಅಲ್ಲಿ ಗಾರ್ಡ್ ಇರೋದಿಲ್ಲ ನೀವೇ ನೋಡ್ಕೊಂಡು ನಿಧಾನಕ್ಕೆ ಹೋಗಬೇಕು ಅಂತ ಹೇಳ್ತೀವಿ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹಾಗೆ ನಮ್ಮಲ್ಲಿ ನೋಡಿ ರೈಲ್ವೆ ಹಳಿಗುಂಟ ಮನೆ ಕಟ್ಟಿಬಿಡ್ತಾರೆ ಕಟ್ಟಿ ಅಲ್ಲಿ ಗೇಟ್ವರೆಗೆ ಹೋಗುತ್ತಂಗೆ ನಿಮ್ಗೆ ಕಾಣಿಸೋದಿಲ್ಲ ರೈಲ್ವೆ ಕಾಣಿಸೋದಿಲ್ಲ ಅಲ್ಲಿ ಹಾಗಲ್ಲ ಅಷ್ಟು ದೂರಿಂದಾನೇ ಕಾಣಿಸುತ್ತೆ ನಿಮಗೆ ರೈಲ್ವೆ ಬರೋಲ್ಲ ಅಂತೇಳಿ ಆತ ನೋಡ್ದ ಅವನೇನು ಮಾಡಿದೆ ಗೊತ್ತಾ ರಾತ್ರಿ 12:00 ಸ್ವಾಮಿ ಇದು ಆ ಕಿಟಕಿ ಹೊರಗಡೆ ಡ್ರೈವರ್ ಕೈ ಹಾಕಿ ಹೀಗೆ ಹೇಗೆ ಕೈ ಮಾಡಿದ ಮೇಲೆ ಕೆಳಗೆ ಕೈ ಆಡಿಸಿ ನಿಧಾನ ಮಾಡಿದ ಆ ಹಳಿ ಹತ್ತಿರ ಹೋಗಿ ನಿಲ್ಲಿಸಿದ ಗಾಡಿ ಕಾರ್ ನಿಲ್ಲಿಸಿ ಆ ಕಡೆ ಈ ಕಡೆ ನೋಡ್ದ ನೋಡಿಬಿಟ್ಟು ಹಳಿ ದಾಟಿ ಹೋಟೆಲಿಗೆ ಕರ್ಕೊಂಡು ಹೋದ ಹೋದ್ಮೇಲೆ ಇವರು ಕೇಳಿದ್ರಂತೆ ಒಳಗಡೆ ಕೂತವರು ಅಲ್ಲಪ್ಪ ವಿಚಿತ್ರ ಅಲ್ವಾ ಇದು ರಾತ್ರಿ 12:00 ನೀನು ಕೈ ಹಾಕಿ ಹಿಂಗೆ ಹಿಂಗೆ ಕೈ ಮಾಡಿದಲ್ಲ ಯಾರಿಗೆ ಮಾಡಿದೆ ಇದು ಸನ್ನೆ ಡ್ರೈವಿಂಗ್ ಬರೋರಿಗೆಲ್ಲ ಗೊತ್ತಿರುತ್ತೆ ಇದು ಮಾಡೋದು ಯಾರಿಗೆ ನನಗಲ್ಲ ಹಿಂದೆ ಬರೋವನಿಗೆ ನೋಡಪ್ಪ ನಾನು ಸ್ಲೋ ಮಾಡ್ತಾ ಇದ್ದೀನಿ ಹಿಂಗೆ ಕೈ ಮಾಡೋ ಲಕ್ಷಣ ನಾನು ಸ್ಲೋ ಮಾಡ್ತಾ ಇದ್ದೀನಿ ನಿಧಾನ ಮಾಡ್ತಾ ಇದ್ದೀನಿ ಬಂದು ಹೊಡಿಬೇಡ ನನಗೆ ಅಂತ ಹೇಳೋದಕ್ಕೆ ಕೈ ಮಾಡಿದ್ದು ಇವನು ಕೇಳಿದಂತೆ ನೀನು ಕನ್ನಡಿಯಲ್ಲಿ ಸೈಡ್ ಮಿರರ್ದಲ್ಲಿ ಕಾಣಿಸ್ತಾ ಇತ್ತು ನೀನು ಹಿಂದೆ ಸುಮಾರು 2 ಕಿಲೋಮೀಟ್ರ್ ಒಂದು ವೆಹಿಕಲ್ ಇರಲಿಲ್ಲ ಒಂದು ವಾಹನನೂ ಇರಲಿಲ್ಲ ಯಾರಿಗೆ ಕೈ ಮಾಡಿದೆ ನೀನು ಹಿಂಗೆ ಕೈ ಮಾಡಿದೆಲ್ಲ ಯಾರಿಗೆ ಮಾಡಿದೆ ನೋಡೋಕೆ ಯಾರೂ ಇಲ್ಲ ಹಿಂದೆ ಅದು ಅಲ್ಲದೆ ಅಷ್ಟು ದೂರ ಕಾಣಿಸ್ತಾ ಇತ್ತು ರೈಲ್ವೆ ಬರ್ತಾ ಇಲ್ಲ ಅಂತ ಆದರೂ ಹಳಿ ಹತ್ತಿರ ಹೋಗಿ ನಿಲ್ಲಿಸಿದೆ ಆ ಕಡೆ ಈ ಕಡೆ ನೋಡಿದೆ ಯಾಕೆ ಮಾಡಿದೆ ಹೇಗೆ ಅಂತ ಕೇಳಿದಂತೆ
ಆ ಮನುಷ್ಯ ಮುದುಕ ನಾಚಿಕೊಂಡ್ಬಿಟ್ಟು ತಲೆ ತಗ್ಸಿ ಏನು ಮಾಡೋದು ಸರ್ ಅಭ್ಯಾಸ ಆಗೋಗಿದೆ ಸರ್ ಅಂದ ನೋಡಿ ರಾತ್ರಿ 12:30 ಕೈ ಮಡಕ ಒಂದು ಅಭ್ಯಾಸ ಆಗಿದೆ ನಮ್ಮ ಮೆಜೆಸ್ಟಿಕ್ ಸರ್ಕಲ್ನಲ್ಲಿ ಸಾಯಂಕಾಲ 5:00 ಮಾಡಲ್ಲ ನಾವು 5:00 ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತೆ ಹಿಂಗೆ ಹೋಗ್ತಾ ಇರುತ್ತೆ ಒಂದು ಚೂರ್ನ ಸ್ಲೋ ಮಾಡಿದಾಗ ಹಿಂದಿನವ್ರು ಕೈ ಮಾಡಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ನಾವು ಹೊಡೆದ ತಕ್ಷಣ ಜಗಳಕ್ಕೆ ಹೋಗಿ ನಿಂತ್ಕೋತೀವಿ ಹೊಡೆದಾಡೋಕ್ಕೆ ಏನು ಕಾಣಿಸಲ್ವಾ ನಿಲ್ಲಿಸ್ಲಿಲ್ವಾ ಯಾಕೆ ಹಿಂಗಾಯಿತು ಅಂದರೆ ಯಾವುದೇ ಕೆಲಸ ಪುನಃ ಪುನಃ ಮಾಡ್ತಾ ಇದ್ದರೆ ಅಭ್ಯಾಸ ಆಗುತ್ತೆ ಅಭ್ಯಾಸ ಮುಂದುವರೆದ್ರೆ ಅದು ಒಂದ್ಸಲ ಅದು ಮನೋಭಾವ ಆಗ್ತದೆ ಒಂದು ಸಲ ಮನೋಭಾವ ಆಯಿತು ಅಂದ್ರೆ ತಪ್ಪೋದೇ ಇಲ್ಲ ಕೆಲವರು ನೋಡಬೇಕು ಸಣ್ಣ ಮಕ್ಕಳಿದ್ದಾಗ ಕಲಿಸಿರ್ತಾರೆ ಅಪ್ಪ ಅಮ್ಮ ಹೋಗಬೇಕಾದ್ರೆ ದೇವಸ್ಥಾನ ನಮಸ್ಕಾರ ಮಾಡು ದೇವಸ್ಥಾನ ನಮಸ್ಕಾರ ಮಾಡು ಅಂತ ಕಲಿಸಿರ್ತಾರೆ ತಾವು ಗಮನಿಸಿದಿರಲಿಲ್ಲ ಗೊತ್ತಿಲ್ಲ ಅದು ದೇವಸ್ಥಾನ ಕಂಡ ತಕ್ಷಣ ಗೊತ್ತಿಲ್ಲದಂಗೆ ನಮಸ್ಕಾರ ಮಾಡೋ ಅಭ್ಯಾಸ ಆಗ್ಬಿಡುತ್ತೆ ಎಷ್ಟು ಮಟ್ಟಿಗೆ ಅಭ್ಯಾಸ ಆಗಿರುತ್ತೆ ಅಂದರೆ ಅವನು ಡ್ರೈವ್ ಮಾಡ್ತಾ ಇರ್ತಾನೆ ಕಾರು ತುಂಬ ಟ್ರಾಫಿಕ್ ಇರುತ್ತೆ ಅದು ಸ್ವಲ್ಪ ಸ್ಲೋ ಮಾಡಿ ಹಿಂಗೆ ಮಾಡಿ ಹೋಗ್ತಾನೆ ಅದು ಅವ್ನಿಗೆ ಏನು ಮಾಡ್ತೀನಿ ಗೊತ್ತಿಲ್ಲ ದೇವಸ್ಥಾನ ಕಂಡ ತಕ್ಷಣ ನಮಸ್ಕಾರ ಮಾಡಬೇಕು ಅಂತ ಇಂಟ್ಯೂಟಿವ್ಲಿ ಬಂದ್ಬಿಡುತ್ತೆ ಅದು ಆ ಮನೋಭಾವ ಆಗಬೇಕು ಹಾಗೆ ಮನೋಭಾವ ಆಗಲಿ ಅಂತ ಅಲ್ಲಮ್ಮ ಪ್ರಭು ಅವರಿಗೆಲ್ಲ ಹೇಳಿ ಇದನ್ನು ಮೇಲೆ ಮೇಲೆ ಮಾಡ್ತಾ ಇರಿ ಅಂತ ಹೇಳಿ ದೇಶ ಸಂಚಾರಕ್ಕೆ ಅಂತ ಹೊರಟಂತೆ ಅಡ್ಡಾಡಿಕೊಂಡು ಶ್ರೀಶೈಲಕ್ಕೆ ಬಂದ ಶ್ರೀಶೈಲ ಆಗ ಈ ಸಿದ್ಧ ಪುರುಷರ ನಾಡಾಗಿತ್ತು ಈ ಕೆಲವರು ಇರ್ತಾರೆ ಅಣಿಮಾದಿ ಸಿದ್ಧಿಗಳು ಅಂತ 8 ಸಿದ್ಧಿಗಳನ್ನು ಮಾಡ್ಕೋಬೇಕು ಅಂತ ಇರ್ತಾರೆ ಅಣಿಮಾದಿ ಸಿದ್ಧಿಗಳು ಅಂತ ಅವು ಏನೇನೋ ಸಾಧನೆ ಮಾಡೋದು ಮಂತ್ರ ತಂತ್ರ ಮಾಡೋದು ದೇಹ ಬೆಳೆಸ್ಕೊಳ್ಳೋದು ಅದರಿಂದ ಬೂದಿ ತರಿಸೋದು ಆ ದೇವಗಳು ಏನೇನೋ ಕೆಲಸ ಒಟ್ಟು ಸಿದ್ಧಿಗಳನ್ನು ಮಾಡ್ಕೊಳ್ಳೋದು ಅವ್ರು ಸಿದ್ಧರು ಅಂತ ಹೆಸರು ಅವ್ರಿಗೊಬ್ಬ ನಾಯಕ ಇದ್ದ ಅವನ ಹೆಸರು ಗೋರಕ್ಷ ಅಂತ ಹೆಸರು ಅವೇನು ಆಕಳ ಕಾಯ್ತಿರ್ಲಿಲ್ಲ ಹೆಸರು ಅಷ್ಟೇ ಗೋರಕ್ಷ ಅವನು ಅವನು ಇವರೆಲ್ಲ ಸಿದ್ಧರ ನಾಯಕ ಅವನೊಂದು ಸಿದ್ಧಿ ಪಡ್ಕೊಂಡಿದ್ದ ಅವ್ರ ಉದ್ದೇಶನೇ ಅದು ಏನೋ ಸಿದ್ಧಿ ಪಡ್ಕೋಬೇಕು ಅಂತ ಇವನು ದೊಡ್ಡ ಸಿದ್ಧಿ ಮಾಡ್ಕೊಂಡಿದ್ದು ಏನಪ್ಪ ಅಂದರೆ ತನ್ನ ದೇಹವನ್ನು ವಜ್ರವನ್ನಾಗಿ ಮಾಡ್ಕೊಂಡಿದ್ದ ಅಂತ ಗಟ್ಟಿ ಅಷ್ಟೇ ಅಲ್ಲ ವಜ್ರನೇ ಅದು ಅಷ್ಟು ಗಟ್ಟಿ ಮಾಡ್ಕೊಂಡಿದ್ದ ದೇಹಕ್ಕೆ ಏನೂ ಆಗೋದಿಲ್ಲ ಅಂತ ದೊಡ್ಡ ಅಂಶ ಅವನು ಅಹಂಕಾರ ಇತ್ತು ದೇಹ ಗಟ್ಟಿ ಮಾಡ್ಕೊಂಡಿದ್ದೀನಿ ಅಂತ ಅಲ್ಲಮ್ಮ ಪ್ರಭು ಹೋದ ತಕ್ಷಣ ಆ ಗರ್ವದಿಂದ ಮಾತಾಡಿಸಿದ ಯಾರು ನೀನು ನಮಸ್ಕಾರ ಏನು ಮಾಡಲಿಲ್ಲ ಎಲ್ಲಿಂದ ಬಂದದ್ದು ಯಾತಕ್ಕೆ ಬಂದ್ರಿ ಇಲ್ಲಿ ಅಂತೆಲ್ಲ ಕೇಳ್ದ ಅಲ್ಲಮ್ಮ ಪ್ರಭು ಒಂದು 2 ನಿಮಿಷ ಮಾತಾಡಿ ಕೊನೆಗೆ ಹೇಳಿದಂತೆ ಕುರುಡನ ಹತ್ರ ಏನು ಕೆಲಸ ಗುಹೇಶ್ವರನಿಗೆ ಅಂತ ಕುರುಡನ ಹತ್ರ ಗುಹೇಶ್ವರನಿಗೆ ಏನು ಕೆಲಸ ಯಾವಾಗಲೂ ಒಂದು ಮಾತು ಹೇಳ್ತೀನಿ ಯಾರಿಗೆ ಯಾವುದ್ರ ಬಗ್ಗೆ ಹೆಚ್ಚು ಅಭಿಮಾನ ಇರ್ತದೋ ಅದನ್ನು ಟೀಕೆ ಮಾಡಿದಾಗ ಹೆಚ್ಚು ನೋವಾಗ್ತದೆ ಒಬ್ಬ ಒಳ್ಳೆ ಸೈಂಟಿಸ್ಟಿಗೆ ನಿನಗೆ ಸೈನ್ಸ್ ಬರಲ್ಲ ಅಂದ್ಬಿಡಿ ಭಾರಿ ಸಿಟ್ಟು ಬರುತ್ತೆ ಒಬ್ಬ ಕಸರತ್ ಮಾಡೋನಿಗೆ ನಿನ್ನ ಸ್ಕಿಲ್ಲೇ ಇಲ್ಲ ಅನ್ನಿ ಅವ್ನು ಸಿಟ್ಟು ಬರುತ್ತೆ ಹಾಗೆ ಇವನು ದೇಹಾನೇ ಮುಖ್ಯವಾಗಿ ಇಟ್ಕೊಂಡು ದೇಹ ಗಟ್ಟಿ ಮಾಡ್ಕೊಂಡು ನಿನ್ನ ಕುರುಡ ಅಂದರೆ ಕುರುಡನ ಹತ್ರ ಗುಹೇಶ್ವರನಿಗೆ ಏನು ಕೆಲಸ ಅಂತ ಹೇಳಿದಂತೆ ನಾನು ಕುರುಡನ ಅಂತ ಕೇಳಿದವನು ಹೌದು ಕುರುಡನೇ ಮತ್ತೆ ನೀನು ನೀ ಅರ್ತಿಲ್ಲ ಎಲ್ಲಿವರೆಗೂ ನೀನು ನೀ ಅರಿಯೋದಿಲ್ಲೋ ನೀ ಕುರುಡನೇ ಅಂತ ಹೇಳಿದಂತೆ ಅವನಂತ ಯಾರು ಹೇಳಿದ್ರೆ ನಿನಗೆ ಅರ್ತಿಲ್ಲ ಅಂತೇಳಿ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ದೇಹಾನೇ ನಾನೇ ದೇಹ ಈ ದೇಹ ಹೇಗೆ ಮಾಡ್ಕೊಂಡಿದ್ದೀನಿ ಗೊತ್ತಾ ಸಿದ್ಧಿ ಮಾಡಿ 8 ವರ್ಷ ತಪಸ್ಸು ಮಾಡಿ ವಜ್ರ ಮಾಡ್ಕೊಂಡ್ಬಿಟ್ಟಿದ್ದೀನಿ ದೇಹನ ಅಂತ ಹೇಳಿದಂತೆ ಅದಕ್ಕೆ ಅಲಮ ಪ್ರಭು ಹೇಳ್ತಾನೆ ಇದೇನು ಸಣ್ಣ ಕೆಲಸ ಇದು ಮೈ ವಜ್ರ ಮಾಡ್ಕೊಂಡು ದೊಡ್ಡ ಕೆಲಸ ಅಲ್ಲ ಅದು ಅದೇನು ದೊಡ್ಡ ಸಿದ್ಧಿನ ಅದು ಇಷ್ಟು ಮಾಡಿಕೊಂಡ್ರು ಕೂಡ ವಜ್ರ ಮಾಡಿಕೊಂಡ್ರು ಸ್ವಲ್ಪ ದಿವಸ ನೀನು ಸತ್ತು ಹೋಗ್ತೀಯ ಸಾವು ತಪ್ಪಿದ್ದಲ್ಲ ನಿಮಗೆ ಮತ್ತಿದು ಮಾಯೆ ಅನ್ನುವಂಥವಳು ಮೃದುವಾದ ಮಾಯೆ ಯಾಕೆ ಒಂಚೂರು ಗಟ್ಟಿ ಮಾಡಿದಾಳೆ ಗಂಟು ಹಾಕಿದ್ದಾಳೆ ಅಷ್ಟೇ ಜಾಸ್ತಿ ಏನಿಲ್ಲ ನಿಂದು ಅದಕ್ಕೆ ಹಾರಾಡ್ತೀಯಲ್ಲ ನೀ ಸತ್ತು ಹೋಗ್ತೀಯ ಸ್ವಲ್ಪ ದಿವಸಕ್ಕೆ ಅಂತ ಹೇಳಿದಂತೆ ಅವನಿಗೆ ಸಿಟ್ಟು ಬಂತು ನನ್ನ ದೇಹ ಎಷ್ಟು ಗಟ್ಟಿದೆ ಗೊತ್ತಿಲ್ಲ ನಿನಗೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದಂತೆ ನೀವೇ ಕಿತಾಪತಿ ಮಾಡೋದು ನಿಮ್ಮಂಥವ್ರು ಸನ್ಯಾಸಿಗಳು ಬರ್ತೀರಲ್ಲ ಮಾಯೆಗಿ ಎಂದು ಕನ್ಫ್ಯೂಸ್ ಮಾಡ್ತೀರಿ ನಮಗೆ ನನಗೆ ಅದು ಅರ್ಥ ಆಗೋಲ್ಲ ನೀನು ಶಕ್ತಿ ನೋಡಿಬಿಡೋಣ ನನ್ನ ಶಕ್ತಿ ನಾನು ತೋರಿಸ್ತೀನಿ ನಿನಗೆ ನನ್ನ ಖಡ್ಗ ತೆಗೆದಂತೆ ಖಡ್ಗ ತೆಗೆದು ಅಲಮ ಪ್ರಭುಗೆ ಕೊಟ್ಟು ನಿನ್ನ ಶಕ್ತಿಯೆಲ್ಲ ಹಾಕಿ ನನಗೆ ಹೊಡಿ ಹೊಡಿ ನಾನು ಸತ್ತು ಹೋದೆ ಅಂದರೆ ಸಿದ್ಧಿ ಆಗಿಲ್ಲ ಅಂತಾಯ್ತು ಏನು ಆಗದೆ ಹೋದರೆ ಸಿದ್ಧಿ ಆಗಿದೆ ಅಂತ ಒಪ್ಪೋತೀಯ ನೀನು ಅಂದಂತೆ ಅದು ಬೇಕಾಗಿಲ್ಲಪ್ಪ ಖಡ್ಗ ತೊಗೊಂಡು ಹೊಡೆಯೋದು ರಾಕ್ಷಸರ ಕೆಲಸ ನಾನು ಸನ್ಯಾಸಿ ಹಂಗೆ ಹೊಡೆಯೋ ಕೆಲಸ ಅಲ್ಲ ಹೊಡೆದು ನೋಡು ನೀನು ಅಂದಂತೆ ಆಯಿತು ಭಗವಂತ ನೀನು ಉಳಿಸಿದಂಥ ಭಗವಂತನೇ ಕೊಲಿಸಬೇಕು ಅಂತಿದ್ದಾಗ ನಾನು ಯಾಕೆ ಪ್ರಯತ್ನ ಮಾಡಿಕೊಡು ಖಡ್ಗ ಕೊಡು ಅಂದಂತೆ ಖಡ್ಗ ತೊಗೊಂಡು ಜೋರಾಗಿ ಶಕ್ತಿ ಹಾಕಿ ಒಂದು ಹೊಡೆದಂತೆ ಅವನಿಗೆ ಗೋರಕ್ಷೆಯನ್ನು ಹೊಡೆದಂತೆ ಹೊಡೆದ್ರೆ ಕಣಲ್ 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 ಅಂತ ಕಲ್ಲಿ ಹೊಡೆದ್ರೆ ಕಬ್ಬಣಕ್ಕೆ ಹೊಡೆದ್ರೆ ಹ್ಯಾಕ್ ಸಪ್ಪಳ ಬರಬೇಕೋ ಹಾಕ್ ಸಪ್ಪಳ ಬಂತಂತೆ ಆ ಹೊಡೆತದ ಜೋರಿಗೆ ನೆಲ ಅದಿರುತ್ತಂತೆ ಬೆಟ್ಟಗಳಿಂದ ಪರ್ವತ ಬೆಟ್ಟದ ಮೇಲಿಂದ ಕಲ್ಲುಗಳು ಉಳ್ಳಿ ಕೆಳಗೆ ಬರೋಕ್ಕೆ ಶುರು ಆಯ್ತಂತೆ ಅಷ್ಟು ಶಕ್ತಿಯಿಂದ ಹೊಡೆದು ಅವನಿಗೇನೊಂದು ಕೂದ್ರು ಕೂಡ ಕೊಂಕ್ಲಿಲ್ಲ ನಗ್ನಗ್ತಾ ಇದ್ದಂತೆ ಗೊತ್ತಾಯಿತೋ ನನ್ನ ಸಿದ್ಧಿ ಎಂಥದ್ದು ಅಂಥೇಳಿ ಇಂಥ ದೇಹಕ್ಕೆ ಸಾವು ಬರ್ತದ ಅಂತ ಕೇಳಿದಂತೆ ಅದಕ್ಕೆ ಅವನು ಹೇಳ್ತಾನೆ ಎಷ್ಟು ದೇಹ ವೇಸ್ಟ್ ಮಾಡ್ಕೊಂಡಿಲ್ಲಪ್ಪ ನೀನು ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಳು ಮಾಡ್ಕೊಂಡಿದ್ದೆ ಹಾಯ್ದನ್ನೆಲ್ಲ ಕಲ್ಲು ಮಾಡೋಕ್ಕೆ ಹೋಗಿ
ಅಂತ ಹೇಳ್ತಾನೆ. ಸಿದ್ಧಿ ಆದವ್ರ ಲಕ್ಷಣ ಅಲ್ಲ ಇದು. ಸಿದ್ಧಿ ಆದರೆ ಹಂಗೆ ಸಪ್ಪಳ ಬರಬಾರ್ದು. ಹಲವು ಪ್ರಭು ಅವ್ರು ತಿಳಿಸೋದು ನೋಡಿ, ಹಿಂದಕ್ಕೆ ನೋಡಿದ್ದೀವಿ ನಾವು, ಕೆರೆ ಕಟ್ಟೋರಿಗೆ ಕೆರೆ ಎಕ್ಸಾಂಪಲ್ನೇ ಕೊಟ್ಟು ಹೇಳೋದು, ತೋಟ ಮಾಡೋರು ತೋಟದ ಎಕ್ಸಾಂಪಲ್ನೇ ಕೊಡೋದು. ಇವ್ರು ಹಾಗೆ ಕೊಡ್ತಾನೆ, ದೇಹ ಗಟ್ಟಿ ಆದರೆ ಸಪ್ಪಳ ಬರಬಾರ್ದು. ಸಪ್ಪಳ ಬಂದು ಇನ್ನೂ ಪೂರ ಆಗಿಲ್ಲ ಅಂತಾಯ್ತು, ಸಪ್ಪಳ ಆಗೋಕ್ಕೆ ಸಾಧ್ಯ ಇಲ್ವಾ, ವಜ್ರ ಸಪ್ಪಳದು ಅಂತ ಹೇಳಿದಂತೆ. ನನಗೆ ಹೊಡೆದು ನೋಡು ನೀನು, ನಾನು ತೋರಿಸ್ತೀನಿ ನಿನಗೆ. ಅವನಂತ ನಾನು ಹೊಡೆದು ಸತ್ತೋಗ್ತೇನೆ, ನೀನು ಹೊಡಿ, ನೀವು ಏನಾಗ್ತದೆ ನೋಡೋಣ, ಶಕ್ತಿಯಲ್ಲಿ ಹಾಕಿ ಹೊಡಿ ಅಂತ ಆ ಖಡ್ಗ ಅವನು ಕೊಟ್ಟನಂತೆ. ಆತ ತೋರಿಸೇ ಬಿಡಬೇಕು ಅಂತ ಉಸಿರುಬಿಗಿ ಹಿಡಿದು ತನಗೇನು ಶಕ್ತಿ ಇತ್ತು ಎಲ್ಲ ಶಕ್ತಿ ತೊಗೊಂಡು ಜೋರ ಖಡ್ಗ ಹೊಡೆದ್ರೆ ಸಪ್ಪಳನೇ ಆಗಲಿಲ್ಲ. ಏನಾಯಿತು ಅಂದರೆ ಅಲ್ಲಮ್ಮ ಪ್ರಭು ಕಾಣಿಸ್ತಾ ಇದ್ದಾರಲ್ಲಿ, ಅವ್ರ ದೇಹದೊಳಗೆ ಖಡ್ಗ ಹಾರತ್ತೆ, ಹಿಂಗೆ ಓಡಾಡುತ್ತೆ, ಗಾಳಿಯಲ್ಲಿ ಹೋದಂಗೆ ಹೋಗಿ ಬರ್ತದೆ ಖಡ್ಗ. ಅಲ್ಲಮ್ಮ ಪ್ರಭುಗೆ ನಗ್ತಾ ಇದ್ದಾನೆ, ಏನೂ ಆಗಿಲ್ಲ, ಸಪ್ಪಳನೇ ಇಲ್ಲ. ಅವನಿಗೆ ಆಶ್ಚರ್ಯ ಆಯಿತು, ಮತ್ತೊಂದೆರಡು ಸಲ ಖಡ್ಗ ಬೀಸಿದ, ಗಾಳಿಯಲ್ಲಿ ಬೈಮೇಲೆ ಬೀಸಿದಂಗೆ ಆಗೋದು ಖಡ್ಗ. ಅಲ್ಲಮ್ಮ ಪ್ರಭುಗೆ ಏನೂ ಆಗಲಿಲ್ಲ. ಆತನಂತೆ ವಿಚಿತ್ರ ಅಲ್ವಾ ಇದು, ಸಪ್ಪಳನೇ ಆಗಲ್ಲ. ಇದು ಸಿದ್ಧಿ ಆದದ್ದು. ಸಿದ್ಧಿ ಆದರೆ ಸಪ್ಪಳ ಬರಲ್ಲ. ಎಲ್ಲೆಲ್ಲಿ ಸಪ್ಪಳ ಬರುತ್ತೋ ಅದು ಅಪರಿಪೂರ್ಣ, ಇನ್ನ ಅದು ಬರೀ ಕಣ ಕಣ ಸಪ್ಪಳ ಮಾಡುತ್ತಲ್ಲ, ಇದು ಪೂರ್ತಿ ಆಗಿಲ್ಲ ಅಂತ ಹೇಳಿದಂತೆ. ಅವನಂದ ಎಲ್ಲೂ ಕೇಳಿರಲಿಲ್ಲ, ನಾನು ಖಡ್ಗ ಬೀಸಿದ್ರೆ ಗಾಳಿ ಒಳಗೆ ಹಾರಾಡಿ ಬಂದಂಗಾಗಿ ಖಡ್ಗ ಜಾರು ಹೋಯ್ತು ಬಯಲಲ್ಲಿ, ನೀನು ಬೈಲೇ ಆಗಿಬಿಟ್ಟಿದ್ದೆಯಲ್ಲ ಅಂದಂತೆ. ಆಗ ಅಲ್ಲಮ್ಮ ಪ್ರಭು ಹೇಳ್ತಾನೆ, ನೀನು ಬೈಲಾಗದವ್ರು ಸಿದ್ಧಿ ಆಗೋದಿಲ್ಲ. ಬೈಲಾಗೋದು ಅಂದರೆ ಶೂನ್ಯ ಆಗಿಬಿಡ್ಬೇಕು, ಎಷ್ಟು ಸೇರ್ಕೊಂಬಿಡ್ಬೇಕು, ಆತ್ಮಲಿಂಗದಲ್ಲಿ ಸೇರ್ಕೋಬೇಕು. ಹಂಗೆ ಸೇರ್ಕೊಂಡ್ರೆ ಮಾತ್ರ ಆಗ್ತದೆ ನೋಡು, ಇದು ಅದು ಸಿದ್ಧಿ. ಆ ಸಿದ್ಧಿ ನನಗೆ ಹೆಂಗೆ ಸಿಗೋದು ಅಂತ ಕೇಳಿದ್ದಂತೆ ಅವನು. ಇದು ಆಸೆ ತೋರಿಸಿದ್ದಾನೆ ಸಿದ್ಧಿ ಹೇಗೆ ಅಂತ, ಆಗೋದು ಹೇಗೆ ಅಂತ. ಅದಕ್ಕೊಂದು ಕೆಲಸ ಇದೆ, ನೀವು ದೇಹದ ಮೂಲಕ ಹೋದ್ರೆ ನಿನಗೇನು ಆಗೋದಿಲ್ಲ, ಎಂದೂ ಸಿದ್ಧಿ ಆಗೋದಿಲ್ಲ. ದೇಹ ಬಿಟ್ಟು ಒಳಗಡೆ ತಿರ್ಕೊ ಅಂದ್ರೆ ಆಗ್ತದೆ, ಆತ್ಮಧ್ಯಾನ ಕಡೆ ಬಾ ಅಂತ ಕರ್ಕೊಂಡು ಹೇಳಿದಂತೆ. ಎಷ್ಟು ಚಂದ ಹೇಳ್ತಾನೆ ಅಲ್ಲಮ್ಮ ಪ್ರಭುವಲ್ಲಿ, ಕಾಯ ಬಲಿದರೆ ಮಾಯೆ ಬಲಿಯುವುದು, ಕಾಯ ಬಲಿದರೆ ಮಾಯೆ ಬಲಿಯುವುದು, ಮಾಯೆ ಬಲಿದರೆ ಛಾಯೆ ಬಲಿಯುವುದು. ಛಾಯೆ ಅಂದರೆ ಅದನ್ನೆರಡು, ಕಾಯ ಬಲಿದರೆ ಮಾಯೆ ಬಲಿಯುವುದು, ಮಾಯೆ ಬಲಿದರೆ ಛಾಯೆ ಬಲಿಯುವುದು. ಕಾಯ ಮಾಯೆ ಛಾಯೆ ಬಲಿದರೆ ಸಿದ್ಧತನ ಸಾಧ್ಯವಿಲ್ಲ. ಎಲ್ಲಿವರೆಗೂ ಕಾಯ ಬಲ್ಕೊಂಡು ಹೋಗ್ತದೋ ಅಲ್ಲಿವರೆಗೂ ಸಿದ್ಧತನ ಸಾಧ್ಯ ಇಲ್ಲ. ಆಯವನ್ನು ಕಳೆದು ಉಳಿದಾದರೆ ನೋಡಿ, ಕಾಯ ಮಾಯೆ ಛಾಯೆ ಒಳಗಣ ಆಯವನ್ನು ಕಳೆದು ಉಳಿದನಾದರೆ ರಾಯನಾಥನು ಸಿದ್ಧರಲ್ಲಿ ಗೋರಕ್ಷ ಕೇಳೆಂದ ಅಂತ ಹೇಳಿದಂತೆ. ಈ ಮೂರು ಕಳ್ಕೋಬೇಕು ನೀನು. ಎಲ್ಲಿವರೆಗೂ ನಿನಗೆ ಕಾಯದ ಭ್ರಮೆ ಇದೆಯೋ ಅಲ್ಲಿ ಮಾಯೆ ಬಿಡೋದಿಲ್ಲ, ಅದಿರೋವರೆಗೂ ನಿನಗೆ ಸಿದ್ಧಿ ಆಗೋದಿಲ್ಲ ಅಂತ ಹೇಳಿ ಕರ್ಕೊಂಡು ಹೋದಂತೆ. ಅವನ ಕಾಲಿಗೆ ಬಿದ್ದ, ನನ್ನ ರಕ್ಷಣೆ ಮಾಡಿ, ನನಗೆ ಮಾರ್ಗದರ್ಶನ ಮಾಡಿ ಅಂತ. ಆದರೂ ಒಂದು ಪೂರ್ತಿ ಪ್ರಶ್ನೆ ಹೋಗಿಲ್ಲ ಗೋರಕ್ಷಂದು. ಆತ ಕೇಳಿದಂತೆ, ನೀವು ಯಾರು ಸ್ವಾಮಿ? ಈತ ಹೇಳ್ದೆ, ನಾನು ಅಲ್ಲಮ್ಮ ಪ್ರಭು ಅಂತ. ಅವಾಗ ಹೇಳ್ತಾನೆ, ನಾನು ಶಿವನ ಅವತಾರ ಅಂತ ಹೇಳ್ತಾನೆ. ಶಿವನ ಅವತಾರ ನಾನು, ಗುಹೇಶ್ವರ ಅಂತ ಹೆಸರು ಇಟ್ಕೊಂಡು ಅಂಕಿತ ಇಟ್ಕೊಂಡು ಬಂದಿರೋದ್ರಿಂದ ನಾನು ಮನುಷ್ಯರ ಥರ ನಟನೆ ಮಾಡಬೇಕಾಗಿದೆ. ಈಗ ಕೈಯಲ್ಲಿ ಲಿಂಗ ಕಿಡ್ಕೊಂಡಿದ್ದೀರಿ ಹಾಗಾದ್ರೆ ಅಂತ ಕೇಳಿದಂತೆ. ಅಲ್ಲಪ್ಪ ಹೇಳಿದ್ದಲ್ಲೋ, ನಾನು ಮನುಷ್ಯರ ಥರ ಬದುಕಬೇಕು ಅಂದಾಗ ಮನುಷ್ಯರಿಗೆ ತೋರಿಸ್ಬೇಕು ನಾನು ಹೇಗಿರಬೇಕು ಅಂಥೇಳಿ, ಅದು ನಾನು ಮಾಡಿ ತೋರಿಸ್ಬೇಕಾಗ್ತದೆ, ಅದಕ್ಕೆ ಲಿಂಗ ಹಿಡ್ಕೊಂಡಿದ್ದೀನಿ ಅಂದಂತೆ. ಆತ ಪ್ರಶ್ನೆ ಕೇಳಿದ, ಅಲ್ಲ ನೀವೇ ಗುಹೇಶ್ವರ ಅನ್ನೋದು, ಅದ್ರ ಲಿಂಗ ಯಾಕೆ ಬೇಕು ಕೈಯಲ್ಲಿ ನಿಮಗೆ? ಮತ್ತೊಬ್ಬರಿಗೆ ಬೇಕು. ನೀವೇ ಗುಹೇಶ್ವರ ಅಂದಾಗ ನೀವು ಲಿಂಗ ಹಿಡ್ಕೊಂಡ್ರೆ ಏನು ಪ್ರಯೋಜನ ಅಂತ ಕೇಳಿದ್ದಂತೆ. ಅದಕ್ಕೆ ತೋರಿಸ್ತೀನಿ ಇರು ಅಂತ ಹೇಳಿ ಒಂದು ಕೆಲಸ ಮಾಡ್ತಾರೆ ಅಲ್ಲಮ್ಮ ಪ್ರಭು. ಆ ಕೈಯಲ್ಲಿದ್ದಂಥ ಲಿಂಗವನ್ನು ದಿಟ್ಟಿಸಿ ನೋಡಿದ ತಕ್ಷಣ ಒಂದು ಕ್ಷಣದೊಳಗೆ ಆ ಲಿಂಗ ಒಂದು ಬೆಳಕಿನ ರೂಪ ಆಯ್ತಂತೆ. ಲಿಂಗ ಕರಿಗೆ ಬೆಳಕಿನ ರೂಪ, ಬೆಳಕು ಗಟ್ಟಿಯಾಗಿ ನಿಂತ್ಕೊಂಡಂಗಾಗಿತ್ತು. ಅದು ನಿಧಾನಕ್ಕೆ ಒಂದು ದೀಪದ ಹಾಗೆ ಬಂದು ಅವನೊಳಗೆ ಐಕ್ಯ ಆಗಿಬಿಡ್ತಂತೆ. ಕೈಯಲ್ಲಿ ಏನಿಲ್ಲ, ಇವನು ಹೇಗೆ ಹಿಡ್ಕೊಳ್ಳೋಕೆ ಹೋದ, ಹಿಡ್ಕೊಳ್ಳೋಕೆ ಹೋದ ಕೈ ಏನೂ ಸಿಗ್ತಾ ಇಲ್ಲ, ಬರೀ ಬೆಳಕು ಕೈಯಲ್ಲಿ. ಆವಾಗಂದಂತೆ, ಹೌದಪ್ಪ ಇದು ಸಾಧ್ಯ ಇದೆ, ಕೈಯಲ್ಲಿರುವಂತಹ ಲಿಂಗ ನಿನಗೂ ಆತ್ಮ ಸೇರ್ಕೋಬೇಕಾದ್ರೆ ನಿಜವಾಗ್ಲೂ ನೀ ಗುಹೇಶ್ವರ ಅಂತ ಹೇಳಿ ಅವನಿಗೆ ದೀಕ್ಷೆ ಕೊಡು ಅಂದಾಗ ಅವನಿಗೆ ಶೂನ್ಯ ಲಕ್ಷದ ದೀಕ್ಷೆ ಕೊಟ್ಟರು ಅಂತ. ಶೂನ್ಯ ಲಕ್ಷದ ದೀಕ್ಷೆ, ಆ ಕಡೆ ಹೋಗಬೇಕು ಅಂತ ಹೇಳಿ ಕ್ಷಣ ಮಾತ್ರದಲ್ಲಿ ಅವನನ್ನು ಕವಿದದ್ದಂಥ ಮಾಯೆ ಕಡಿಮೆ ಆಯಿತು ಅಂತ ಹೇಳ್ತಾರೆ. ಹರಿಹರನ ಪ್ರಕಾರ ಶ್ರೀ ಅಲ್ಲಮ್ಮ ಪ್ರಭು ಶ್ರೀಶೈಲದ ಕದಳಿ ವನಕ್ಕೆ ಹೋಗಿ ಅಲ್ಲಿ ಐಕ್ಯನಾದ ಅಂತ ಹರಿಹರ ಹೇಳಿದರೆ, ನಂತರ ಬಂದಂಥ 15ನೇ ಶತಮಾನದ ಕವಿಗಳು ಆತ ಮತ್ತೆ ಹೊರಳಿ ಬಂದು ಶೂನ್ಯ ಸಿಂಹಾಸನದ ಮೇಲೆ ಕೂತ ಅಂತ ಒಂದು ಹೇಳ್ತಾರೆ. ಅದೇನೇ ಇರಲಿ, ಅದು ಮುಖ್ಯ ಅಲ್ಲ ನಮಗೆ. ಒಬ್ಬ ಮಾನವನಾಗಿದ್ದಂಥ ವ್ಯಕ್ತಿ ಮಹಾದೇವನಾಗಿ ಜಗತ್ತಿಗೆ ಜಗದ್ವಂದ್ಯನಾಗುವಂಥ ಕತೆ ಇದೆಯಲ್ಲ, ಅತ್ಯಂತ ಜೀವನಕ್ಕೆ ಮಾರ್ಗದರ್ಶಿಯಾದಂಥ ಕತೆ. ಜೀವನದ ಕಥೆ ಅಲ್ಲಿ ಬಿಟ್ಟುಬಿಡೋಣ. ಮುಂದೆ ಬರುವಂಥದ್ದು ಎಷ್ಟು ವಚನಗಳನ್ನು ಅಲ್ಲಮ್ಮ ಪ್ರಭು ಬರೆದ್ರು ಅಂತ. ಈಗ ನಮಗೆ ಸಿಕ್ಕಿರೋದು ಸುಮಾರು 1645 ವಚನಗಳು. ಅಲ್ಲಮ್ಮ ಪ್ರಭು ವಚನ ಸಿಕ್ಕಿದ್ದು 1645 ವಚನ ಸಿಕ್ಕಿದೆ. ಅದರಲ್ಲಿ ಮುಖ್ಯವಾಗಿ ಹೇಳೋದು ಅಲ್ಲಮ್ಮ ಪ್ರಭುವಿನ ಬೆಡಗಿನ ವಚನಗಳು ಅಂತ.
ಮೊದಲೇ ದಿವಸ ಹೇಳಿದ್ದೆ ನಾನು ಬೆಳಗಿನ ವಚನಗಳು ಅಂತ. ಈ ಬೆಳಗಿನ ವಚನ ಅಂತ ಯಾಕೆ ಮಾತು ಬಂತು? ಅಲ್ಲನ್ನು ಪ್ರಭು ಮಾತಲ್ಲೇ ಕೇಳಬೇಕು. ಅದನ್ನು ಬೆಡಗು ಅಂದ್ರೆ ಏನು? ಬೆಡಗು ಅಂದ್ರೆ ಬೆರಗು ಅಂತೂ ಆಗ್ತದೆ. ಬೆರಗು ಹುಟ್ಟಿಸುವಂತಹ ವಚನಗಳು, ಆಶ್ಚರ್ಯ ಹುಟ್ಟಿಸುವಂತಹ ವಚನಗಳು. ಅರ್ಥನೇ ಬೇರೆ ಇರ್ತದೆ, ಅದು ಇನ್ನೊಂದು ಅರ್ಥನೇ ಬೇರೆ. ಮೇಲೆ ತೋರಿಕೆಗೆ ಒಂದು ಅರ್ಥ ಇದ್ರೆ ಒಳಗಿನ ಗೂಢಾರ್ಥ ಬೇರೆ ಇರ್ತದೆ. ಹೀಗೆ ಬೆಡಗಿನ ವಚನಗಳನ್ನು ಬರೆದ್ರು ಅಂತ ಆತ ಬಿಡ್ತಾನೆ. ಎರಡು ಕಡೆಗೆ ಬೆಡಗು ಅಂದ್ರೆ ಚೆಲುವು ಅಂತೂ ಅರ್ಥ ಆಗ್ತದೆ, ಇನ್ನೊಂದು ಕಡೆಗೆ ಗೂಢ ಅಂತೂ ಅರ್ಥ ಆಗ್ತದೆ, ಅಥವಾ ಗುಟ್ಟಿಂದು ಅಂತ ಅರ್ಥ ಆಗ್ತದೆ. ಅವ್ರ ಮಾತು ಹೇಗಿದೆ ನೋಡಿ, ಗುಹೇಶ್ವರ ನಿನ್ನ ಬೆಡಗಿನ ಭಿನ್ನ ಆಣವ ನಾನು ಅರಿದೆ ನೋಡು. ಈ ಮಾತೊಳಗೆ ಗುಹೇಶ್ವರ ನಿನ್ನ ಬೆಡಗಿನ ಭಿನ್ನ ಆಣವ ನಾನು ಅರಿದೆ ನೋಡು ಅಂದ್ರೆ ನಿನ್ನ ಚೆಲುವನ್ನು ನಾನು ತಿಳ್ಕೊಂಡೆ ಅಂತ ಹೇಳ್ದಂಗಾಯ್ತು. ಇನ್ನೊಂದು ಕಡೆ ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ ನೋಡಿ, ಹೇಗಿರಬೇಕು ಗುಟ್ಟಿನ ಪದ ಅಂತ ಹೇಳ್ತಾನೆ. ನಾರಿವಾಳದ ಕಾಯೊಳಗಿನ ತಿರುಳ ಒಡೆಯದೆ ಮೆಲ್ಲಬಲ್ಲೆಡೆ ಅದು ಬೆಳಗು ಕಣ ಅಂತ. ನಾರಿವಾಳದ ಕಾಯೊಳಗಣ ತಿರುಳ ಒಡೆಯದೆ ಮೆಲ್ಲಬಲ್ಲೆಡೆ ಬೆಳಗು. ತೆಂಗಿನಕಾಯನ್ನ ಒಳಗಿನ ಕೊಬ್ಬರಿ ತೆಗಿಬೇಕಾದ್ರೆ ಕಾಯಿ ಒಡೆದು ಅದನ್ನು ಹೆರದು ತಕ್ಕೊಂಡಾಗ ಕೊಬ್ಬರಿ ಸಿಗುತ್ತೆ, ಅದೇನು ಬೆಡಗು ಅಂತ ನಾವು. ಅದು ಬೆಡಗಲ್ಲ. ಯಾವಾಗ ಬೆಡಗಾಗ್ತದೆ ಅಂದ್ರೆ ನಾರಿವಾಳದ ಕಾಯಿಯ ಒಳಗಿನ ತಿರುಳನ್ನ ಒಡೆಯದೆ ಮೆಲ್ಲಬಲ್ಲೆಡೆ, ಒಡಿಲಾರದೆ ತಿನ್ನೋದಾದ್ರೆ ಅದು ಬೆಡಗು. ತಿನ್ನೋಕೆ ಸಾಧ್ಯ ಇದೆಯಾ ಅಂದ್ರೆ ವಾತಿಷ್ಟೇನೆ, ಹೊರಗಡೆ ಆಕಾರ ಹಾಗೆ ಇರಲಿ, ಒಳಗಿನ ತಿರುಳು ಕಡೆ ದೃಷ್ಟಿ ಮಾಡ್ಬೇಕು ನಮ್ದು ಅಂತ. ಹೊರಗಿನ ಸಿಪ್ಪೆ ಕಡೆ ಅಲ್ಲ, ಒಳಗಿನ ತಿರುಳು ಕಡೆ ನಾವು ದೃಷ್ಟಿ ಮಾಡಿದಾಗ ಮಾತ್ರ ಅದು ಬೆಡಗೆ ಅರ್ಥ ಆಗ್ತದೆ ಅಂತ. ಹಾಗೆ ಬೆಡಗನ್ ಮಾಡಿದಂಥವನು ಅಲ್ಲಮ್ಮನ ವಚನಗಳನ್ನು ಕೇಳ್ತಿದ್ರೆ ಆ ಉಂಟಾಗುವಂತಹ ಬೆರವು ಎಲ್ಲರಿಗೂ ಅನುಭವ ಆದಂಥದ್ದು. ಆ ಮಾತು ಕೇಳಿದಾಗ ಒಂಥರ ಟಕ್ ಅಂತ ಏನೋ ಅನಿಸುತ್ತೆ, ವಿಶೇಷ ಅನಿಸುತ್ತೆ. ದೇಶ, ಭಾಷೆ, ಜಾತಿ, ಮತ ಲಿಂಗ, ವರ್ಣ ಇವೆಲ್ಲವನ್ನ ದಾಟಿ ಅಲ್ಲಮ ಪ್ರಭು ಏನು ಮಾಡಿದ ಅಂದರೆ ಮನುಷ್ಯರನ್ನು ದಾಟಿ ಮಾತಿನ ಚಮತ್ಕಾರದಿಂದ ಆ ಕಡೆ ಬೀಸಿ ಹೋಗಿತಾನೆ. ನಮ್ಮ ಹರಣನ್ನು ಮೀತಿದ್ದದು. ಯಾವಾಗಲೂ ನಮ್ಮ ಭಾಷೆ ಒಳಗಿದ್ದಿದ್ರೆ ಅರ್ಥ ಆಗಿಬಿಡುತ್ತೆ ಸುಲಭವಾಗಿ. ಏನನ್ನ ಕಡೆ ಹೇಳ್ತಾರೆ, ಮಾತನ್ನು ಆಡುವಾಗ ತಕ್ಷಣ ಅರ್ಥ ಆಗುವಂತಾದ್ರೆ ಗೂಢ ಏನಿಲ್ಲ, ಅದರೊಳಗೆ ವಿಚಾರ ಮಾಡುವಂತಹದ್ದು ಇರಬೇಕು. ಅಂದಾಗ ಆ ಒಂದು ಮಾತು ಒಂದು ಪುಟ ಓದಿದರೆ ಏನಾಗಬೇಕು, ಒಂದು ಮಾತಲ್ಲಿ ಸಿಗಬೇಕು. ಒಂದೆರಡು ಉದಾಹರಣೆ ಹೇಳ್ಬಿಡ್ತೇನೆ. ಯಾವಾಗ ಮನುಷ್ಯ ಪ್ರಜ್ಞೆಯ ಚಿಂತೆಯನ್ನ ಭಾಷೆ ಹಿಡಿಯೋದಕ್ಕಾಗೋದಿಲ್ವೋ, ಭಾಷೆಯನ್ನು ಮೀರಿ ವ್ಯಕ್ತಪಡಿಸಬೇಕಾದ್ರೆ ಬೆಡಗಿನ ಮಾತು ಬೇಕಾಗ್ತದೆ. ಒಂದು ಉದಾಹರಣೆ ಕೊಡೋದಾದ್ರೆ ಇಲ್ಲಿ ಬೇಂದ್ರೆಯವರು ಒಂದು ಕವನ, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಂಗೆ ನೋಡಿದರೆ ನಾ ಹೆಂಗೆ ನೋಡಲಿ ನನ್ನ ಅಂತ ಒಂದು ಹಾಡು. ಅದ್ರ ಹೇಳ್ತಾರೆ ಹೆಂಗೆ ಬರಬೇಕು ಹೆಂಡತಿ ಅಂದರೆ ಸೂಜಿ ಹಿಂದೆ ಧಾರ್ ಬಂದಂಗ ಅಂತ. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಸೂಜಿ ಹಿಂದೆ ಧಾರ್ ಬಂದಂಗ ಅಂತ. ಈಗ ನಾನು ಏನಾದರೂ ಹೊಲಿತಿರ್ಬೇಕಾದ್ರೆ ಸೂಜಿ ಎಲ್ಲೆಲ್ಲಿ ಹೋಗ್ತದೋ ಅದು ಹಿಂದೆ ಧಾರ ಬರಬೇಕು, ಆ ಜೊತೆಗೆ ಅವಿನಾ ಸಂಬಂಧ ಇರಬೇಕು. ಗಂಡ ಹೆಂಡತಿ ಸಂಬಂಧ ಹೇಳೋದು ಸೂಜಿ ಹಿಂದೆ ಧಾರ ಬಂದಂಗ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ಅದು ಅದ್ಭುತ ಅದು, ಅದರೊಳಗೆ ಚಂದ್ರನ ಹೆಣ ತೇಲಿ ಬಂತು ಮುಗುಲಾಗ ಅಂತ. ಈಗ ಗಮನಿಸ್ಬೇಕಿದ್ದೇನೆ, ಅದ್ಭುತ ಅನಿಸ್ತು ನನಗೆ. ಇದುವರೆಗೂ ಪಾಪ ಚಂದ್ರನ ಯಾರು ಹೆಣಕ್ಕೆ ಹೋಲಿಸಿದ್ದಿಲ್ಲ, ಬಹಳ ರೊಮ್ಯಾಂಟಿಕ್ ಆಗಿ ಹೋಲಿಸೋರು ಎಲ್ಲರೂ. ಆದರೆ ಇವರು ದುಃಖದ ಸನ್ನಿವೇಶದಲ್ಲಿ ಎಷ್ಟು ಚೆನ್ನಾಗಿರೋ ಮಾತು ನೋಡಿ, ನಿಮ್ಮ ಮನಸ್ಸು ಇದ್ದ ಹಾಗೆ ದೃಶ್ಯ ಕಾಣಿಸುತ್ತೆ ಅನ್ನೋದು ಬಹಳ ಮುಖ್ಯ ಹೇಳಬೇಕಾದದ್ದು ಅವ್ರಿಗೆ. ನಾನು ತುಂಬ ಸಂತೋಷವಾಗಿದ್ದಾಗ ನೋಡಿ, ನಿಮ್ಮ ಮನಸ್ಸು ಇದ್ದ ಹಾಗೆ ಪ್ರಪಂಚ ಇರುತ್ತೆ. ತುಂಬ ಸಂತೋಷವಾಗಿದ್ದೇನೆ ತಿಳ್ಕೊರಿ, ಟಿ ವಿ ಹಚ್ತೀರಿ, ಯಾವುದೋ ಒಂದು ಅಳುಬುರುಕು ಸೀರಿಯಲ್ ಬರ್ತದೆ, ಸಾಮಾನ್ಯವಾಗಿ ಇರೋದೇ ಹಂಗೆ ಇವು ಮತ್ತು ವಿಶೇಷ ಏನಾದರೂ. ಅದು ಬಂದಾಗ ನಿಮ್ಗೆ ಖುಷಿಯಾಗಿದ್ದಾಗ ಏ ಆರಿಸ್ರಪ್ಪ ಅದನ್ನು, ಏನಾದರೂ ಒಂದು ಚಲೋ ಹಚ್ಚಿರಿ, ಇದು ಅಳುಬುರುಕು ಯಾಕೆ ಹಚ್ಚಿದ್ದೀರಿ ಇದನ್ನು ಅಂತಂತೀವಿ ಅಲ್ವಾ? ಯಾಕೆ ನಿಮ್ಮ ಮನಸ್ಸಲ್ಲಿ ಉತ್ಸಾಹ ಇದೆ. ಸಪೋಸ್ ಅಲ್ಲಿ ಮನಸ್ಸಲ್ಲಿ ಭಾಳ ದುಃಖ ಆಯಿತು ಯಾವುದೋ ಕಾರಣಕ್ಕೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ತಮಾಷೆ ಸಿನಿಮಾ ಬರ್ತಾ ಇದ್ರೆ ಆರಿಸಪ್ಪ ಅದನ್ನು, ಏನು ಹಚ್ಚಿರಿ ಅದನ್ನು. ಸಿನಿಮಾ ದೋಷ ಅಲ್ಲ ಅದು, ಸೀರಿಯಲ್ ದೋಷ ಅಲ್ಲ, ನಿಮ್ಮಲ್ಲಿರುವಂಥ ಪ್ರಾಬ್ಲಮ್ ಅದು. ನನ್ನ ಮನಸ್ಸಿಗೆ ಹೊಂದುವಂಥದ್ದು ಏನಾದರೂ ಇದ್ರೆ ನನ್ನ ಮನಸ್ಸಿಗೆ ಇಷ್ಟ ಆಗ್ತದೆ. ಇಲ್ಲಿ ನೋಡಿ, ಬೇಂದ್ರೆಯವ್ರ ಮನಸ್ಸಿನಲ್ಲಿ ನೋವಿದ್ದಾಗ ಅವ್ರು ಹೇಳೋದು ಚಂದ್ರನ ಹೆಣ ತೇಲಿ ಬಂತು ಮುಗುಲಾಗ ಅಂತ. ಒಬ್ಬ ಹೆನ್ರಿಚ್ ಹೀನ್ ಅಂತಿದ್ದ, ಜರ್ಮನ್ ಕವಿ ಅವನು, ಭಾರಿ ರೊಮ್ಯಾಂಟಿಕ್ ಕವಿ ಅವನು. ಹೆನ್ರಿಚ್ ಹೀನ್ ಅಂದರೆ ಭಾಳ ರೊಮ್ಯಾಂಟಿಕ್ ಕವಿ. ಅವನು ಹೇಳ್ತಿದ್ರಂತೆ, ಅವನು ಏನು ಕಂಡ್ರೂ ಅದರೊಳಗೆ ಪ್ರಿಯತಮೆ ಮುಖ ಕಾಣಿಸ್ತಿತ್ತಂತ. ಅವನಿಗೆ ಬರೀ ರೊಮ್ಯಾಂಟಿಕ್ ಪತ್ರ ಕವನಗಳನ್ನು ಬರೆಯೋನು. ಅವನು ಹೇಳ್ತಾರೆ ಏನು ಕಂಡ್ರೂ ಅವನು ಪ್ರಿಯತಮೆ ಮುಖ ಬರ್ತಿತ್ತು ಅದರೊಳಗೆ ಅಂತ. ಒಂದು ಸಲ ಅವನು ಸ್ನೇಹಿತರ ಜೊತೆಗೆ ಕಾಡಿಗೆ ಹೋಗಿದ್ದಾನೆ, ಬೇಟೆ ಸಿನಿಮಾ ಮಾಡ್ಕೊ ಹೋಗಿದ್ದೆ, ಇವನು ಬೇಟೆ ಆಡೋನಲ್ಲ ಬಿಡೋನು, ಸುಮಾರು ಜೊತೆಗೆ ಹೋಗಿದ್ದಾನೆ. ಹೋಗಿ ಒಂದು ಗಿಡದ ಮೇಲೆ ಕೆಳಗಡೆ ಇದ್ದಾರೆ, ಹುಲಿ ಬಂತಂತೆ. ಹುಲಿ ಬಂದ ತಕ್ಷಣ ಇವರೆಲ್ಲ ಮೇಲೆ ಹತ್ತಿ ಗಿಡ ಹತ್ತಿ ಏರಿಸ್ಕೊಂಡು ಇವನು ಏರಿಸ್ಬಿಟ್ರು ಮೇಲೆ. ಗೆಳೆಯರೆಲ್ಲ ಬೇರೆ ಕಡೆ ಇದ್ದಾರೆ, ಇವನೊಬ್ಬನೇ ಒಂದು ಗಿಡದ ಮೇಲೆ ಕೂತ್ಕೊಂಡ. ಇವನು ದುರ್ದೈವ, ಆ ಹುಲಿ ಬಂದು ಇವನು ಗಿಡದ ಕೆಳಗೆ ಕೊಡ್ಬೇಕೆ? ಹುಣ್ಣಿಮೆ ದಿವಸ, ಹುಣ್ಣಿಮೆ ದಿವಸ ಅದು ಕೂತ್ಬಿಟ್ಟಿದೆ.
ಆ ಉಳಿದವ್ರನ್ನ ಸ್ನೇಹಿತರು ಆ ಕಡೆ ಬೇರೆ ಬೇರೆ ಎಲ್ಲೋ ಇದ್ದಾರೆ ಅವರು. ಇವನೊಬ್ಬನೇ ಕೂತ್ಕೊಂಡು ಅದು ಏನಾದರೂ ಮೇಲೆ ಹೇಳ್ತಾ ಇಲ್ಲ. ಇವ್ನು ಮೊದಲೇ ಅಳ್ಬುರ್ಕ, ಇವನೇನು ಹಂಗೆ ಯುದ್ಧ ಮಾಡೋಕೆ ಹೋದ್ರು ಬೇಟೆ ಮಾಡೋಕೆ ಹೋದವನಲ್ಲ, ಹೋಗಿ ಕೂತಿದ್ದಾನೆ ಗಿಡದ ಮೇಲೆ ಕೂತ. ಎರಡು ದಿವಸ ಎರಡು ರಾತ್ರಿ ಎರಡು ಹಗಲು ಎರಡು ರಾತ್ರಿ ಮೇಲೆ ಕೂತಿದ್ದಂತೆ, ಕಂಗಾಲಾಗಿ ಹೋಗಿದ್ದಾನೆ. ಮೂರನೇ ದಿವಸ ಪಾಪ ಹುಲಿ ಬೇಜಾರಾಗಿ ಹೋಯ್ತು, ಇವನೇನು ಇಳಿ ಗಿರಾಕಿ ಅಲ್ಲ ಅಂತ ಹೋಯ್ತದ. ಹೋದ್ಮೇಲೆ ಇವನು ಸ್ನೇಹಿತರು ಬಂದು ಇಳಿಸ್ಕೊಂಡ್ರಂತೆ, ಕರ್ಕೊಂಡು ಹೋದ್ರಂತೆ. ಫ್ರೆಂಡ್ಸ್ ಕೇಳಿದ್ರಂತೆ, ಎಷ್ಟು ಪದ್ಯ ಬರ್ದಿಯೋ? ಹುಣ್ಣಿಮೆ ದಿವಸ ಚಂದ್ರ ಕಾಣಿಸ್ತಾನೆ, ಏನೇನು ಕಂಡ್ರೆ ಪ್ರೀತಮ್ಮೆ ಬಗ್ಗೆ ಕವನ ಬರೀತಿದ್ದಿ, ಹುಣ್ಣಿಮೆ ಚಂದ್ರ ಕಂಡ್ರೆ ಬರೆದಿಲ್ವಾ, ಎಷ್ಟು ಬರೆದಿ ಪತ್ರ ಅಂತ ಹೇಳಿದ್ರು. ಎಷ್ಟು ಕವನ ಬರೆದಿ ಅಂತ ಅವನಂತ, ಏನು ಕವನ ಬರೆಯೋದು, ಚಂದ್ರ ನೋಡಿದಾಗೆಲ್ಲ ಬ್ರೆಡ್ ನೆನಪಾಗ್ತಿತ್ತು ನನಗೆ ಅನ್ನಂತ. ಈಗ ಪ್ರೀತಮ್ಮೆ ಮುಖ ನೆನಪಾಗಿಲ್ಲ ಅವನಿಗೆ, ಬ್ರೆಡ್ಡು ಗುಂಡು ತಂದು ಬ್ರೆಡ್ ಕಾಣಿಸ್ತಿತ್ತಂತ ಅವನಿಗೆ. ಅಂದರೆ ಹಸಿವೆ ಆದಾಗ ಚಂದ್ರನಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್, ಅಲ್ಲಿ ಊಟ ಸಿಕ್ಕರೆ ಸಾಕೋನಂಗಾಗಿದೆ. ಅಂದರೆ ಚಂದ್ರನಲ್ಲಿ ರೊಮ್ಯಾಂಟಿಸಿಸಮ್ ಇಲ್ಲ, ನನ್ನ ಮನಸ್ಸಲ್ಲಿ ಇದೆ ಅದು. ಅದಕ್ಕೆ ಹೇಳ್ತಾರೆ ಹೇಗೆ ನಮ್ಮ ಮನಸ್ಸಲ್ಲಿದ್ದ ಹಾಗೆ ಬರೀತಾರೆ ಅಂತ. ಚಂದ್ರನ ಹೆಣ ತೇಲು ಬಂತು ಮುಗುಲಾಗ ಅಂತ. ಬೇಂದ್ರೆಯವರು ಇನ್ನೊಂದು ಕವನ ನನಗದು ಇಷ್ಟ ಆಗುವಂಥದ್ದು, ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹಾಡು. ಅದ್ಭುತ ಪದ್ಯ ಅದು. ಅಲ್ಲಿ ಒಂದು ಸಾಲು ಬೇಂದ್ರೆಯವರು ಥಟ್ಟ ಹಂಗೆ ಹೋಗ್ಬಿಡ್ತಾರೆ. ಅದೇ ಪ್ರಾಬ್ಲಮ್ ಅವರು, ಎಲ್ಲ ಒಂದು ಕಡೆ ಹೋಗ್ತಿರ್ಬೇಕಾದ್ರೆ ಒಂದು ಕಡೆಗೆ ಅಧ್ಯಾತ್ಮಕ್ಕೆ ಹೋಗ್ಬಿಡ್ತಾರೆ. ಅವತಾರವೆಂದು ಎಂದಾರ ತಾಯಿ ಅಧಃ ಪಾತವನ್ನೇ ಅಂದ್ಬಿಡ್ತಾರೆ. ನಮಗೆ ಅವತಾರ ಅಂದ್ರೆ ದೊಡ್ಡದಲ್ವಾ? ನೋಡಿ, ರಾಮ ಅವತಾರ ಕೃಷ್ಣ ಅವತಾರ ಅಂದ್ರೆ ದೊಡ್ಡದು ಅನ್ಸುತ್ತೆ. ಆದ್ರೆ ಅವ್ರು ಹೇಳೋದು ಅವತಾರವೆಂದು ಎಂದಾರ ತಾಯಿ ಈ ಅಧಃ ಪಾತವನ್ನೇ ಅಂತ. ಎಲ್ಲರ ಕಣ್ಣಿಗೆ ಗಂಗೆ ಬರುವ ಸಂಭ್ರಮ ಆದ್ರೆ ಇವರಿಗದು ಅಧಃ ಪಾತ ಅನ್ನಿಸ್ತು. ಗಂಗೆ ಅಲ್ಲಿರ್ಬೇಕಾದ ಅವ್ರ ಸ್ವರ್ಗದಲ್ಲಿ, ನಮಗೋಸ್ಕರ ಪಾಪ ಕೆಳಗಿಳಿದು ಬರ್ತಾಳೆ. ಅವತರಣ ಅಂದ್ರೆ ಕೆಳಗಿಳಿದು ಬರೋದು, ನಮಗೋಸ್ಕರ ಪಾಪ ಇಳಿದು ಬರ್ತಾಳೆ. ಆಕೆ ದೃಷ್ಟಿಯಿಂದ ಅಧಃಪಾತ ಆಯ್ತದು. ಅವತಾರವೆಂದು ಎಂದಾರ ತಾಯಿ ಈ ಅಧಃಪಾತವನ್ನೇ. ನೋಡಿ, ಕವಿ ದೃಷ್ಟಿ ನೋಡೋದು ಹೇಗಿರ್ತದೆ, ಇದು ಬೆಡಗಿನ ಮಾತು ಒಂದಾಗ ಅನಿಸ್ಬಿಡ್ತು, ಒಂದ್ಸಲ ಹೇಗೆ ಬಂತಲ್ಲ ಇದು ಅನಿಸ್ಬಿಡ್ತು. ಇನ್ನೊಂದು, ಗಿಳಿಯು ಪಂಜರದೊಳಗಿಲ್ಲ. ಕನಕದಾಸರ ಪದ್ಯ ಗಿಳಿಯು ಪಂಜರದೊಳಗಿಲ್ಲ. ಯಾವ ಗಿಳಿ ಬಗ್ಗೆ ಮಾತಾಡ್ತಾರವರು? ಮತ್ತೆ ಮಾತಾಡೋದು ದೇಹ ಆತ್ಮದ ಬಗ್ಗೆನೆ ಮಾತಾಡೋದು. ದೇಹ ಆತ್ಮ ಅಂತ ಸೀದಾ ಬರೆಯಲ್ಲ, ಮನಸ್ಸಿಗೆ ಚಿಂತನೆ ಹಚ್ಚಬೇಕು. ಇದು ಇಂಥ ಬೆಡಗಿನ ಮಾತುಗಳು. ಅಲ್ಲಮ್ಮ ಪ್ರಭು ಇಂಥವು ತುಂಬ ಬರೆದಿದ್ದಾನೆ. ಯಾವಾಗಲೂ ಯಾವುದನ್ನು ಭಾಷೆಯಿಂದ ಹಿಡಿಯೋಕೆ ಸಾಧ್ಯವಿಲ್ಲವೋ ಅದನ್ನು ರೂಪಕಗಳಿಂದ, ವಿಚಿತ್ರವಾದಂಥ ಉಪಮೆಗಳಿಂದ, ಆಘಾತಕರವಾದಂಥ ಕಲ್ಪನೆಗಳಿಂದ ಸೃಷ್ಟಿಸಿ ಒಂದು ವಚನ ಮಾಡ್ತಾರೆ. ಅಲ್ಲಮ್ಮ ಪ್ರಭು ಅತ್ಯಂತ ಅನುಭಾವಿಕನಾದ್ದರಿಂದ ಅಂಥ ಅನುಭವದ ಘಟನೆಗಳನ್ನು ಘನೀಕರಿಸಿ ವಚನಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ಬೆಡಗಿನ ಮಾತು ಬರೀ ಕನ್ನಡದಲ್ಲಿ ಮಾತ್ರ ಇಲ್ಲ, ಬಹಳ ಹಿಂದಿನಿಂದ ಮಧ್ಯಯುಗದ ಭಾರತೀಯ ಭಾಷೆಗಳಲ್ಲಿ ಕೂಡ ಇಂಥ ಪ್ರಯತ್ನ ಬೆಡಗಿನ ಮಾತು ನಡೆದಿದೆ. ಮೊದಲು ಅದಕ್ಕೆ ಒಂದು ಹೆಸರಿತ್ತು, ಸಂದಾ ಭಾಷೆ ಅಂತ. ಯಾವ ಭಾಷೆಯಲ್ಲಿ ಬೆಡಗಿನ ಮಾತು ಬರೀತಿದ್ರೋ ಅದಕ್ಕೆ ಸಂದಾ ಭಾಷೆ ಅಂತ. ಅದು ಅಪಭ್ರಂಶವಾದ ಮಾತು, ಸಂಧ್ಯಾ ಭಾಷೆ ಅದು. ಸಂಧ್ಯಾ ಅಂದರೆ ಹಗಲು ರಾತ್ರಿ ಸೇರುವ ಸಮಯ, ಸಾಯಂಕಾಲ. ಮಸ್ಮುಸ್ಕಾಗ್ತಿರ್ತದೆ, ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಅದೊಂಥರ ಗೂಢ ಇದ್ದಂಗಿರುತ್ತೆ. ಆ ಕಾಲದ ಭಾಷೆ ಅದು ಅಂತ. ಸಂಧ್ಯಾಕಾಲದ ಭಾಷೆ ಅಂತಂದರೆ ಹಗಲು ರಾತ್ರಿ ಸೇರಿಸಿ ಮುಚ್ಚುಮರೆ ಭಾಷೆ, ಪೂರ್ತಿ ಹೇಳೋದಿಲ್ಲ, ಪೂರ್ತಿ ಹೇಳದೆ ಬಿಡೋದಿಲ್ಲ. ಆ ಥರದ ಸಂಧಾ ಭಾಷೆ ಅಂತ ಬರೀತಿದ್ರಂತೆ. ಕೆಲವರು ಏನು ಮಾಡ್ತಿದ್ರು ಅಂದರೆ ಸಂಧಾ ಭಾಷೆಯನ್ನು ಉಳಿಸ್ಕೊಂಡದ್ದು ಇದಕ್ಕೆ, ತಮ್ಮ ಪಂಗಡದ ಜನರಿಗೆ ಮಾತ್ರ ಅರ್ಥ ಆಗಲಿ ಅಂತ. ಇದು ಕೋಡೆಡ್ ಲ್ಯಾಂಗ್ವೇಜ್ ಅದು, ಈ ಕೋಡೆಡ್ ಲ್ಯಾಂಗ್ವೇಜ್. ಅದನ್ನು ಬರೆದ್ರೆ ತಮ್ಮವರಿಗೆ ಮಾತ್ರ ಅರ್ಥ ಆಗಬೇಕು, ಉಳಿದವ್ರಿಗೆ ಅರ್ಥ ಆಗಿರಬಾರ್ದು. ಹಾಗೆ ಗೂಢವಾಗಿ ಬರೆಯೋದಕ್ಕೆ ಶುರುವಾಯಿತು. ಇದು ಆಗಿನ ಕಾಲಕ್ಕೆ ಇದ್ದಂಥದ್ದು. ಇನ್ನು ಕೆಲವರು ನಾಥರು ಸಿದ್ಧರು ಅಂತ ಇರ್ತಾ ಇದ್ರಲ್ಲ, ಅವರೇನು ಮಾಡಿದ್ರು ಅಂದರೆ ಸುತ್ತಮುತ್ತಲಿರುವಂತಹ ಜನ ಮಾತಾಡುವಂತಹ ಭಾಷೆಯನ್ನು ಉಪಯೋಗಿಸ್ಕೊಂಡು ಅದೇ ಮಾತನ್ನು ಸೇರಿಸ್ಕೊಂಡು ಬೆಡಗಿನ ವಚನ ಬರೆದಿದ್ದನ್ನು ಬೌಲ್ ಅಥವಾ ಬಾನಿ ಅಂತ ಕರೀತಾರೆ. ಬೌಲ್ ಅಥವಾ ಬಾನಿ ಅನ್ನೋದು ಕೂಡ ಇದೊಂದು ಪವಾಡ, ಇದು ಒಂಥರ ಬೆಡಗಿನ ವಚನಗಳೇ. ಆ ಗೂಢಾರ್ಥ ಜೊತೆಗೆ ಟೀಕೆ ಕೂಡ ಸೇರ್ಕೊಳ್ತಿತ್ತು ಅದರೊಳಗೆ, ಬಾನಿಯೊಳಗೆ. ಉಪನಿಷತ್ ಕಾಲದಲ್ಲೂ ಈ ಥರದ ಬೆಡಗಿನ ವಚನಗಳು ತುಂಬ ಇದೆ. ಅದನ್ನು ಆಗಿನ ಕಾಲಕ್ಕೆ ಪ್ರಹೇಲಿಕ ಅಂತ ಕರಿತಿದ್ರು, ಪ್ರಹೇಲಿಕ ಅಂತ ಕರಿತಿದ್ರು. ಅದೇ ಥರದ ಬೆಡಗಿನ ವಚನಗಳು. ಹೀಗೆ ಇನ್ನೊಂದು ಹಿಂದಿ ಭಾಷೆಯಲ್ಲಿ ಒಂದು ತಮಾಷೆ ಇದೆ, ಗೋರಖ್ ಬಾನ್ ಉಲಟ್ ಭಾಷ ಅಂತ. ಗೋರಖ್ ಬಾನ್ ಉಲಟ್ ಭಾಷ ಅಂತ. ಉಲಟ್ ಭಾಷ ಅಂದರೆ ಭಾಷಾ ತಿರುಗಿಸಿದ್ದು, ತಿರುಗಿ ತಿರುಗಿ ಮಾತಾಡುವಂಥದ್ದು ಭಾಷೆಯನ್ನು. ಗೊತ್ತಾಗಲ್ಲ ಅದು, ಆ ಪದ್ಯವನ್ನು ರಿವರ್ಸ್ ಓದಬೇಕು. ಉಲಟ್ ಭಾಷ ಅಂತ ಅಂದರೆ ಸರಿಯಾಗಿ ಓದೋರಿಗೆ ಕೆಲವೊಂದ್ಸಲ ನೋಡಿರ್ಬೇಕು ನೀವು, ಆಂಬ್ಯುಲೆನ್ಸ್ ಅಂತ ನೋಡಿದ್ದೀರಾ? ಆಂಬ್ಯುಲೆನ್ಸ್ ಮೇಲೆ ಬರೆಯೋದು ರಿವರ್ಸ್ ಬರೆದಿರ್ತಾರೆ. ನಮ್ಮ ಕನ್ಫ್ಯೂಸ್ ಮಾಡಬೇಕು ಅಂತ ಅಲ್ಲ ಅದು ಬರೆದಿರೋದು. ನಾನು ಮುಂದೆ ಹೋಗ್ತಿರ್ಬೇಕಾದ್ರೆ ನನ್ನ ಮಿರರಲ್ಲಿ ಹಿಂದೆ ಆಂಬ್ಯುಲೆನ್ಸ್ ಬಂದರೆ ಗೊತ್ತಾಗಬೇಕು, ಅವನು ಸರಿಯಾಗಿ ಆಂಬ್ಯುಲೆನ್ಸ್ ಬರೆದು ನನ್ನ ರಿವರ್ಸ್ ಕಾಣಿಸುತ್ತೆ, ಇಲ್ಲಿ ನನಗೆ ಸರಿಯಾಗಿ ಕಾಣಿಸ್ತೀನಿ ಅಂತ ಅಲ್ಲಿ ರಿವರ್ಸ್ ಬರೆದಿದ್ದಾರೆ ಅವರು. ಹಾಗೆ ಉಲಟ್ ಭಾಷ ಅಂತ ಬರಿತಿದ್ರಂತ, ರಿವರ್ಸ್ ಬರೀಬೇಕು. ಆ ಗೊತ್ತಿದ್ದವರಿಗೆ ಗೊತ್ತದು, ಹಾಗೆ ಮಾಡ್ತಿದ್ರು. ಈಗ ಬೆಡಗಿನ ವಚನ ಬರೆಯೋ ಕಾರಣ ಏನಿತ್ತು ಹಾಗಾದರೆ? ಯಾಕೆ ಬರೀಬೇಕಾಗಿತ್ತು? ಸುಲಭವಾಗಿ ಬರೆಯಕ್ಕೆ ಬರ್ತಿರಲಿಲ್ವಾ? ಅಕ್ಕ ಮಹಾದೇವಿ ಎಷ್ಟು ಚೆನ್ನಾಗಿ ಸುಲಭವಾಗಿ ಹೇಳಿದ್ಲು, ಬಸವಣ್ಣ ಸುಲಭವಾಗಿ ಹೇಳ್ತಾನೆ, ನಮಗೆ ಅರ್ಥ ಆಗ್ತಿತ್ತಪ್ಪ ಅದು.
ಅಲ್ಲ ಪ್ರಭು ಯಾಕೆ ಹಿಂಗೆ ಬರೆದ್ರು ಅಂತ ಕಾರಣ ಇದೆ. ಮೊದಲು ವೈದಿಕ ಸಂಸ್ಕೃತಿ ಏನು ಮಾಡ್ತು ಅಂದರೆ ಸಂಸ್ಕೃತ ಭಾಷೆಯಲ್ಲಿದ್ದಂಥ ಜ್ಞಾನ ಭಂಡಾರವನ್ನು ತನಗೋಸ್ಕರ ಇಟ್ಕೊಂಡ್ಬಿಟ್ಟಿತ್ತು, ಯಾರಿಗೂ ಕೊಟ್ಟಿರಲಿಲ್ಲ. ಅದು ಅಲ್ಲಲ್ಲಿ ಅನುಭಾವಿಗಳು ಬರೋಕ್ಕೆ ಶುರು ಮಾಡಿದರು. ಜಾನಪದ ಅನುಭಾವಿಗಳು ಬಂದಾಗ ಜನರ ಹೃದಯಕ್ಕೆ ತೊಗೊಂಡು ಹೋಗಬೇಕು ಅಂತ ಶುರು ಮಾಡಿದರು. ಜನರ ಹೃದಯಕ್ಕೆ ತೊಗೊಂಡು ಹೋಗಬೇಕಾದ್ರೆ ಅವ್ರ ಭಾಷೆಯಲ್ಲೇ ತೊಗೊಂಡು ಹೋಗಬೇಕು. ಆದರೆ ಒಂದು ಚಿಂತೆನೂ ಬಂತು ಅವರಿಗೆ, ಆ ತೊಗೊಳ್ಳೋವನ ಶಕ್ತಿ ಇದೆಯಾ ತೊಗೊಳ್ಳುವಂಥದ್ದು? ಯಾವಾಗಲೂ ಒಂದು ಅದ್ಭುತವಾದ ರಮ್ಯವಾದ ವಸ್ತುವನ್ನು ಅದರ ಅರ್ಥ ಇಲ್ಲದವನು ಕೊಟ್ಟರೆ ದುರುಪಯೋಗ ಆಗಿ ಹೋಗ್ತದೆ. ಒಂದು ನ್ಯೂಕ್ಲಿಯರ್ ಬಾಂಬನ್ನು ಜವಾಬ್ದಾರಿ ಇಲ್ಲದೇ ಇರುವಂಥ ಒಂದು ರಾಷ್ಟ್ರಕ್ಕೆ ಕೊಟ್ಟರೆ ಏನಾಗುತ್ತೆ? ಅದಕ್ಕೆ ಜವಾಬ್ದಾರಿ ಇರೋರಿಗೆ ಮಾತ್ರ ಕೊಡಬೇಕು ಅಂತ ಹೇಳಿ ಅಲ್ಲಮ ಪ್ರಭು ಅಂಥವರು ಬೆಡಗಿನ ವಚನ ಬರೆದವರು ಕನ್ನಡದಲ್ಲೇ ಬರೆದರೂ ಕೂಡ ಕನ್ನಡ ಬಂದವರಿಗೂ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಕ್ಕಿಲ್ಲ. ಯಾರು ಪರಿಶ್ರಮ ಮಾಡ್ತಾರೋ ಅವರಿಗೆ ಮಾತ್ರ ಅರ್ಥ ಆಗಿರಬೇಕು. ಆ ಥರದ್ದು ಬರೆದು ಉದ್ದೇಶ ಇಷ್ಟೇನೆ, ಸಾಧಕ ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿದರೆ ಮಾತ್ರ ಸಾಧ್ಯ ಆಗೋ ಹಾಗೆ ಬೆಡಗಿನ ವಚನ ಇರಬೇಕು ಅಂತ ಅವರು ಬಹಳ ಚೆಂದ ಹೇಳ್ತಾರೆ. ಅದನ್ನು ಹಾಕಿ ಮಾಡದೆ ಎಲ್ಲರೂ ಕೊಟ್ಟಿದ್ರೆ ಅದನ್ನು ದುರುಪಯೋಗ ಮಾಡ್ಕೋತಿದ್ರು ಜನ ಅಂತ. ಈ ಬೆಡಗಿನ ವಚನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿರುವಂಥ ಕೆಲವು ಸಿದ್ಧಾಂತಗಳ ಮತ್ತು ಯೋಗದ ಪರಿಭಾಷೆ ನಮಗೆ ಗೊತ್ತಿರಬೇಕು. ಆ ಭಾಷೆ ಗೊತ್ತಿಲ್ಲ ಅಂದರೆ ಇದು ಅರ್ಥ ಆಗೋಲ್ಲ. ಒಂದೆರಡು ಪರಿ ತೋರಿಸ್ತೀನಿ, ಒಂದೆರಡು ಉದಾಹರಣೆ ತೋರಿಸ್ತೀನಿ, ಚೆನ್ನಾಗಿದೆ. ಆ ಭಾಷೆ ನೋಡಿದರೆ ನಮಗೇನೂ ಸಂಬಂಧ ಇಲ್ಲ ಅನಿಸ್ಬಿಡುತ್ತೆ. ಆದರೆ ಅದನ್ನು ಒಡೆದು ನೋಡಿದಾಗ ನಮಗೆ ಆ ಆಧ್ಯಾತ್ಮಿಕ ಭಾಷೆಯ ಆ ಪರಿಭಾಷೆ ಗೊತ್ತಿರಬೇಕು. ಅಲ್ಲಿ ಇರುವ ಪದಗಳನ್ನು ಹೇಗೆ ಉಪಯೋಗಿಸ್ತಾರೆ ಅಂತ ಹೇಳಿ, ಅಥವಾ ನಮ್ಮ ಯೋಗದಲ್ಲಿ ಇರುವಂಥ ಪದಗಳನ್ನು ಹೇಗೆ ಉಪಯೋಗಿಸ್ತಾರೆ ಅಂತ ಗೊತ್ತಿದ್ರೆ ಸುಲಭ ಆಗ್ತದೆ. ಒಂದು ಪದ್ಯ ನೋಡೋಣ, ಬೆಳಗಿನ ವಚನ ಹೇಗಿದೆ ಅಂತ, ಎಷ್ಟು ಸುಲಭವಾಗಿದೆ ಅಂತ. ಪದ್ಯ ಓದ್ತೀನಿ ಮೊದಲು, ಆ ನಂತರ ಒಂದೊಂದೇ ಸಾಲು ಒಂದೊಂದೇ ಪದ ನೋಡ್ಕೊಂಡು ಹೋಗೋಣ. ಯಾಕಂದ್ರೆ ಹಾಗೆ ಒಡಿಬೇಕಿದನ್ನು, ಅವು ಗೂಢ. ಅದು ತಾಯಿ ಇಲ್ಲದ ಶಿಶುವಿಂಗೆ, ತಾಯಿ ಇಲ್ಲದ ಶಿಶುವಿಂಗೆ, ಶಿಶುವಿಲ್ಲದ ತಾಯಿ ಮೊಲೆಯ ನೋಡಿದಳು. ಏನು ಚಿತ್ರ ನೋಡಿ, ತಾಯಿ ಇಲ್ಲದ ಶಿಶುವಿಂಗೆ, ಶಿಶುವಿಲ್ಲದ ತಾಯಿ ಮೊಲೆಯ ನೋಡಿದಳು. ಮೊಲೆವಾಲನುಂಡ ಶಿಶು ತಾಯ ತಕ್ಕೈಸಿದೊಡೆ, ತಾಯಿ ಆ ಶಿಶುವಿಂಗೆ ಸತಿಯಾದಳಲ್ಲ. ಏನರ್ಥ ಇದು ಅಂತ ನನಗೆ ಗೊತ್ತು, ಕನ್ಫ್ಯೂಸ್ ಆಗೋಗುತ್ತೆ. ಮೊಲೆವಾಲನುಂಡ ಶಿಶು ತಾಯ ತಕ್ಕೈಸಿದೊಡೆ, ತಾಯಿ ಆ ಶಿಶುವಿಗೆ ಸತಿಯಾದಳಲ್ಲ. ಸತಿಯ ಸಂಘದ ಸುಖವ ಪತಿಯಿಂದ ಅರಿದಲ್ಲಿ, ಸತಿ ಪತಿ ಎಂಬೆರಡು ಅಳಿಯಿತ್ತು ನೋಡ ಗುಹೇಶ್ವರ ಅಂತ. ಇದು ಏನರ್ಥನಪ್ಪ ಅನಿಸ್ಬಿಡುತ್ತೆ. ಒಂದೊಂದೇ ಪದ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿದೆ, ಆಳಕ್ಕೆ ಹೋಗ್ತದೆ ಅಂತ. ತಾಯಿ ಇಲ್ಲದ ಶಿಶು ಅಂದರೆ ಅಂಗಶಕ್ತಿ ಅಥವಾ ಒಂದು ಜೀವ, ಮನುಷ್ಯ ಜೀವ. ತಾಯಿ ಇಲ್ಲದ ಶಿಶು, ತಾಯಿ ಅಂದರೆ ಭಗವಂತ, ಭಗವತ್ ಶಕ್ತಿ, ಭಗವತ್ ಕಾರುಣ್ಯ, ಲಿಂಗಶಕ್ತಿ ಅಂತ ಕರಿತೇವೆ. ಶಿಶುವಿಲ್ಲದ ತಾಯಿ ಅಂದರೆ ಆ ಭಗವತ್ ಕಾರುಣ್ಯ ಅಥವಾ ಲಿಂಗಶಕ್ತಿ. ಇದು ಅಂಗಶಕ್ತಿ, ದೇಹ ಜೀವ ಇದೆಯಲ್ಲ, ಅದು ತಾಯಿಗೋಸ್ಕರ ಅಲ್ಲಿ ಹಂಬಲಿಸ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ. ಜೀವ ಪರಮಾತ್ಮನ ಹೊಂದಬೇಕು ಅಂತ ಒದ್ದಾಡ್ತಾ ಇದೆ, ಅಂಗಶಕ್ತಿ ಲಿಂಗಶಕ್ತಿ ಸೇರಬೇಕು ಅಂತ ಒದ್ದಾಡ್ತಾ ಇದೆ. ಒದ್ದಾಡ್ತಿರ್ಬೇಕಾದ್ರೆ ಈ ಕುಂಡಲಿನಿ ಚಕ್ರ ಅಂತ ಒಂದಿದೆ ನಮ್ಮ ಮೈಯೊಳಗೆ, ತಮಗೆಲ್ಲ ಗೊತ್ತು. ಏಳು ಚಕ್ರಗಳು ನಮ್ಮ ದೇಹದೊಳಗಿದೆ. ನಮ್ಮ ಶಕ್ತಿಯೆಲ್ಲ ಇರೋದು ಅಕಶೇರುಕದಲ್ಲಿ ಇರುವಂಥದ್ದು. ಮೂಲಾಧಾರದಿಂದ ಶುರುವಾಗಿ ಸಹಸ್ರಾರದವರೆಗೂ ಏಳು ಚಕ್ರ ಇದೆ ಅಂತ. ನಮ್ಮ ಬೆನ್ನು ಹುರಿಯೊಳಗೆ ಸೇರ್ಕೊಂಡಿದೆ ಅದು, ಏಳು ಚಕ್ರಗಳು. ತಮಗೆಲ್ಲ ಗೊತ್ತಿರಬೇಕದು. ಆ ಏಳು ಚಕ್ರಗಳ ಮೂಲಕನೇ ನಮ್ಮ ಶಕ್ತಿ ಹೊರಗೆ ಬರುವಂಥದ್ದು. ಮೊದಲಿಗೆ ಶುರುವಾಗೋದು ಗುದದಲ್ಲೇ ಶುರು ಆಗ್ತದೆ, ಅದಕ್ಕೆ ಮೂಲಾಧಾರ ಅಂತ. ಎರಡನೇದು ಲಿಂಗದಲ್ಲಿರುವಂಥದ್ದು ಸ್ವಾಧಿಷ್ಠಾನ ಚಕ್ರ ಅಂತ. ಮೂರನೇದ್ದು ನಾಭಿಯಲ್ಲಿರುವಂಥದ್ದು ಮಣಿಪೂರಕ ಅಂತ ಶಕ್ತಿ. ಆಮೇಲೆ ಎದೆಯಲ್ಲಿರುವಂಥದ್ದು ಅನಾಹತ ಅಂತ. ಆಮೇಲೆ ಕಂಠದಲ್ಲಿ ಇರುವಂಥದ್ದು ವಿಶುದ್ಧಿ ಅಂತ. ಈ ಹುಬ್ಬಿನ ನಡುವೆ ಇರುವಂಥದ್ದು ಆಜ್ಞಾಚಕ್ರ ಅಂತ. ಕೊನೆಗೆ ಸಹಸ್ರಾರ ಅಂದರೆ ಇದು ಬ್ರಹ್ಮರಂಧ್ರ ಅಂತ, ತಲೆ ಮಧ್ಯದಲ್ಲಿರುವಂಥದ್ದು. ಅಲ್ಲಿಂದ ಇಲ್ಲಿವರೆಗೂ ಆ ಚಕ್ರಗಳಿದ್ದಾವೆ. ನಾವು ಎಲ್ಲಿವರೆಗೂ ಮೇಲೆ ಬರೋದಿಲ್ವೋ, ಕೆಳಗಡೆ ಇರ್ತೀವೋ, ಬರೀ ಕರ್ಮಿಗಳಾಗಿರ್ತೀವಿ, ಭಕ್ತರಾಗೋಕ್ಕೆ ಸಾಧ್ಯ ಇಲ್ಲ. ಹೊಸ ವಿಚಾರಗಳು ಬರೋದಿಲ್ಲ, ಬುದ್ಧಿಶಕ್ತಿ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಎಲ್ಲಿವರೆಗೂ ಮೂಲಾಧಾರ ಸ್ವಾಧಿಷ್ಠಾನ ಮಾತ್ರ ಇರ್ತಾರೋ ಆ ಮನುಷ್ಯ ಕರ್ಮಿ ಮಾತ್ರ ಆಗ್ತಾನೆ. ಕೆಲಸ ಮಾಡ್ಕೊಂಡಿರೋನೆ ಅವನು ತಲೆ ಓಡಿಸಲ್ಲ. ಅದನ್ನು ದಾಟಿ ಮಣಿಪೂರಕ ಮತ್ತು ಅನಾಹತ ಅಂದರೆ ನಾಭಿ ಮತ್ತು ಹೃದಯದ ಮಧ್ಯದಲ್ಲಿ ಬರುವಂಥ ಅದು ಕುಂಡಲಿನಿ ಜಾಗೃತವಾಗಿ ಮೇಲೆ ಬರಬೇಕು, ಶಕ್ತಿ ಜಾಗೃತವಾಗಿ ಮೇಲೆ ಬರಬೇಕು. ಬಂದಾಗ ಅವನು ಭಕ್ತ ಆಗ್ತಾನಂತೆ ಹೃದಯ ಮತ್ತು ನಾಭಿಯಲ್ಲಿದ್ದರೆ. ಅದನ್ನು ದಾಟಿ ಮುಂದೆ ಕಂಠ, ಭ್ರೂಮಧ್ಯ ಮತ್ತು ಸಹಸ್ರಾರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದರೆ ಆತ ಸುಜ್ಞಾನಿ ಆಗ್ತಾನೆ ಅಂತ.
ನೋಡಿ, ಜ್ಞಾನಿ ಆಗಬೇಕಾದ್ರೆ ಮೂಲಾಧಾರದಲ್ಲಿರುವಂತಹ ಶಕ್ತಿ ಏರ್ಕೊಂಡು 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 ಮೇಲೆ ಬಂದು ಕೊನೆಗೆ ಸಹಸ್ರಾರವರೆಗೂ ಹೋಗಬೇಕು. ಸಹಸ್ರಾರಕ್ಕೆ ಹೋದ್ರೆ ಅವನು ಲಿಂಗಶಕ್ತಿಯಲ್ಲಿ ಸೇರ್ಕೊಂಡ್ಬಿಟ್ಟ, ಅಂಗಶಕ್ತಿ ಲಿಂಗಶಕ್ತಿಯಲ್ಲಿ ಸೇರ್ಕೊಂಡ್ತು. ಈಗ ಮೂಲಾಧಾರದಲ್ಲಿರುವಂತಹ ಅಂಗಶಕ್ತಿ ಇದೆಯಲ್ಲ, ತಾಯಿ ಇಲ್ಲದ ಶಿಶು ಅದು ಆ ತಾಯಿಯನ್ನು ಬೇಡ್ತಾ ಇದೆ. ತಾಯಿ ಇರೋದೆಲ್ಲಿ? ಲಿಂಗಶಕ್ತಿ ಸಹಸ್ರಾರದಲ್ಲಿ. ಕೇಳ್ಕೊಂಡಾಗ ಪಾಪ ಅದಂತಂತೆ, ಪಾಪ ಕರೀತದೆ ಅಂತ ಹೇಳಿ ಅಲ್ಲಿದ್ದಂಥ ಲಿಂಗ ಕಾರುಣ್ಯ ಭಗವತ್ ಕಾರುಣ್ಯ ಸಹಸ್ರಾರದಿಂದ ಇಳಿದು ಬಂದು ಇಲ್ಲಿ ಆಜ್ಞಾಚಕ್ರಕ್ಕೆ ಬಂತಂತೆ. ಈ ತೆಳಗಿರುವಂಥ ಮೂಲಾಧಾರದಿರುವಂಥ ಈ ಶಿಶು ಇದೆಯಲ್ಲ, ಈ ಶಿಶು ಕಷ್ಟಪಟ್ಟು ಕಷ್ಟಪಟ್ಟು ಮೇರುದಂಡದ ಮೂಲಕ ಕುಂಡಲಿನಿ ಏರ್ತಾ 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 ಬಂದು ಈ ಭೂಮಧ್ಯಕ್ಕೆ ಬಂತು. ಮಿಡ್ ಪಾಯಿಂಟ್ ಅದು, ಇದೊಂಥರ ಕಾಂಪ್ರಮೈಸ್. ನೀನೊಂದು ಸ್ವಲ್ಪ ಕೆಳಗೆ ಬಾ, ನಾವೊಂದು ಸ್ವಲ್ಪ ಮೇಲೆ ಬರ್ತೀನಿ ಅಂತ. ಭಗವಂತ ಯಾವಾಗಲೂ ಹಾಗೇನೆ ಹೇಳ್ತಾರೆ, ಇಫ್ ಯು ಕೀಪ್ ಒನ್ ಸ್ಟೆಪ್ ಟುವರ್ಡ್ಸ್ ಗಾಡ್, ಹಿ ವಿಲ್ ಕೀಪ್ 10 ಸ್ಟೆಪ್ಸ್ ಟುವರ್ಡ್ಸ್ ಯು ಅಂತ. ಹಾಗೆ ಆ ಭಗವತ್ ಕಾರುಣ್ಯದಿಂದ ಇಳಿದು ಬಂತು. ನೋಡಿ ಹೇಗಿದೆ ಅಂತ, ತಾಯಿ ಇಲ್ಲದ ಶಿಶುವಿಂಗೆ ಶಿಶುವಿಲ್ಲದ ತಾಯಿ ಮಲೆಯನ್ನು ಓಡಿಸಿದಳು. ಇಟ್ಕೊಂಡು ಅಪ್ಕೊಂಡಾಗ ಆಜ್ಞಾಚಕ್ರಕ್ಕೆ ಬಂದಾಗ ಮುಂದೇನಾಗ್ತದೆ, ಆ ಮೊಲೆ ಹಾಲು ಕುಡಿಸಿದಳು ಅಂತಂದಾಗ ಆ ಜ್ಞಾನವನ್ನು ಕೊಟ್ಟಳು. ಯಾವಾಗ ಲಿಂಗಶಕ್ತಿ ಅಂಗಶಕ್ತಿ ಕೊಡ್ತು, ಕೊಟ್ಟಾಗ ಏನಾಯ್ತು, ತಾಯಿ ಆ ಶಿಶುವಿಗೆ ಸತಿಯಾದಳಲ್ಲ. ನೋಡಿ ನಮ್ಮ ಶರಣ ವಚನದಲ್ಲಿ ಬರ್ತದೆ, ಲಿಂಗಪತಿ ಶರಣ ಸತಿ ಅಂತ ಬರ್ತದೆ. ಯಾವಾಗಲೂ ಶರಣನಿಗೂ ಮತ್ತು ಲಿಂಗಕ್ಕೂ ಇರುವಂತಹ ಸಂಬಂಧ ಸತಿಪತಿಗಳು ಅಂತ. ಸತಿಪತಿಗಳು ಅಂದ್ರೆ ಅರ್ಥ ದಂಪತಿಗಳಾಗಬೇಕು, ಗಂಡ ಹೆಂಡತಿ ಆಗಬೇಕು ಅಂತಲ್ಲ, ಆ ಭಾವ ಇರಬೇಕು, ಒಂದೇ ಯೋಚನೆ ಮಾಡುವಂಥದ್ದು. ಡಿ ವಿ ಜಿ ಒಂದು ಕಡೆ ಬರೀತಾರೆ, ತೀವಿ ದೊಲವಿನ ದಂಪತಿಗಳಾಗೆ ಮನಬುದ್ಧಿ ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ ಅಂತ. ಜಗಳಾಡು ಗಂಡ ಹೆಂಡತಿ ಅಲ್ಲ ಅವರು, ತೀವಿ ದೊಲವಿನ ದಂಪತಿಗಳಾಗೆ, ಇಬ್ಬರು ಒಲಿವಿನಿಂದ ಒಂದೇ ಕಡೆಗೆ ನೋಡುವಂಥ ಒಂದೇ ಪ್ರೀತಿಯಿಂದ ಇರುವಂತಹ ದಂಪತಿಗಳಾದ್ರು. ಅಂದ್ರೆ ಯಾವಾಗ ಅಂಗಶಕ್ತಿ ಲಿಂಗಶಕ್ತಿಯನ್ನು ಸಹಸ್ರಾರದಲ್ಲಿ ಸೇರ್ಕೊಳ್ತೋ, ಇಲ್ಲಿ ಆಜ್ಞಾಚಕ್ರದಲ್ಲಿ ಸೇರ್ಕೊಳ್ತೋ, ಇಬ್ರು ಒಂದಾಗಿ ಹೋಗ್ಬಿಟ್ರು, ಸತಿಪತಿಗಳಾದಂಗೆ ಆಗ್ಬಿಟ್ರು ಅವರು. ಆಗ ಸತಿಯ ಸಂಘದ ಸುತ ಸುಖವ ಪತಿ ಎಂದರಿದಲ್ಲಿ ಸತಿಪತಿ ಎಂಬೆರಡೂ ಅಳಿಯಿತು ನೋಡ. ಇಬ್ಬರೂ ಸೇರ್ಕೊಂಡ್ಮೇಲೆ ಯಾವಾಗ ಜೀವಾತ್ಮ ಪರಮಾತ್ಮನಲ್ಲಿ ಸೇರ್ಕೊಂಡು ಐಕ್ಯ ಆಗಿ ಹೋಗ್ಬಿಟ್ರೆ, ಯಾರು ಯಾರು, ಸತಿನೂ ಇಲ್ಲ ಪತಿನೂ ಇಲ್ಲ, ಇಬ್ರು ಒಂದಾಗಿ ಹೋಗ್ಬಿಟ್ರು. ನೋಡಿ ಈ ಕಲ್ಪನೆ ಎಷ್ಟು ಚೆನ್ನಾಗಿದೆ, ಅಂಗಶಕ್ತಿ ಲಿಂಗಶಕ್ತಿಯನ್ನು ಅಪೇಕ್ಷೆ ಮಾಡಿ ಮೇಲಕ್ಕೆ ಹೋಗಿ ಅದರಲ್ಲಿ ಸೇರ್ಕೊಂಡು ಸಾಯುಜ್ಯ ಹೊಂದೋದಂಥ ಕ್ರಿಯೆಯನ್ನು ಹೇಳ್ತಾ ಇದ್ರೊಳಗೆ. ಇದು ಗೂಢಾರ್ಥ, ಮೇಲಿನ ಅರ್ಥ ನೋಡಿದ್ರೆ ಏನೇನೂ ಅರ್ಥ ಆಗಲ್ಲ ನಮಗದು. ಇದು ಬೆಡಗಿನ ವಚನ ಅಂತ. ಅದಕ್ಕೆ ಯಾಕೆ ಹಿಂಗೆ ಬರೆದ್ರು, ಯಾರು ಪ್ರಯತ್ನ ಮಾಡ್ತಾರೋ ಆ ಆಧ್ಯಾತ್ಮಿಕ ಪದಗಳ ಪರಿಭಾಷೆ ಗೊತ್ತಿದೆಯೋ ಅವ್ರಿಗೆ ಅರ್ಥ ಆಗಬೇಕು. ವಜ್ರು ಅದಕ್ಕೆ ಬರೀತಾರೆ, ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ ಆಗಬಾರ್ದು ಅಂತ ಹೀಗೆ ಮಾಡಿದರು ಅಂತ ಬರೀತಾರೆ. ಇನ್ನೊಂದು ಸಣ್ಣ ಪದ್ಯ ಹೇಳ್ತೀನಿ, ಇದಕ್ಕಿಂತ ಭಾರಿಯಾದ ಪದ್ಯ, ಸ್ವಲ್ಪ ಕಷ್ಟವಾದದ್ದು ಇದಕ್ಕಿಂತ, ಇದು ಅಷ್ಟು ಕಷ್ಟದಾದ್ದಲ್ಲ, ಇನ್ನೊಂದು ಸ್ವಲ್ಪ ಕಷ್ಟವಾದದ್ದು. ಇದು ಇನ್ನೂ ಕನ್ಫ್ಯೂಷನ್, ನನಗಂತೂ ಸುಮಾರು ಅರ್ಧ ದಿವಸ ಬೇಕಾಯ್ತು ಅರ್ಥ ಮಾಡ್ಕೋಬೇಕಾದ್ರೆ, ತಲೆ ಕೆಡಿಸ್ಕೊಂಡು ಎಲ್ಲ ಪುಸ್ತಕ ತೆಗೆದು ನೋಡಿ ನೋಡಿ ಬರ್ಕೊಂಬಂದಿದ್ದೀನಿ. ಈಗ 25 ತಲೆಯೊಳಗೆ ನೋಡಿ ಎಷ್ಟು ತಲೆ ಕೆಟ್ಟು ಹೋಗ್ತದೆ ಹೇಳಿದರೆ, ಒಂದೇ ತಲೆ ಸಾಕು ನಮಗೆ. 25 ತಲೆಯೊಳಗೆ 7 ಮೊಲೆ, ಮುಖ 8, 14 ಬಾಯಿ, 120 ಕೋರೆ ದಾಡೆ, ಹೃದಯದಲ್ಲಿ ಹುದುಗಿದ ಅಗ್ನಿಯ ತೆಗೆದು ಮುದ್ದಾಡಿಸಿ, ಧ್ವನಿಯ ಧರ್ಮವ ನುಂಗಿ, ಮನದ ಬಣ್ಣಗಳಡಗಿ, ಹೆತ್ತ ತಾಯಿ ಮಗನ ನುಂಗಿ, ಶಿಶು ತಾಯ ಬೆಸಲಾಗಿ, ಗುಹೇಶ್ವರನೆಂಬ ನಿಲುವ ಅಂಗಯ್ಯ ಮೊಲೆ ನುಂಗಿತ್ತು. ಏನಪ್ಪ ಅರ್ಥ ಇದು, ಶಬ್ದ ನೆನಪಿಟ್ಟುಕೊಳ್ಳೋದೇ ಕಷ್ಟ ಇದು. ಆದರೆ ಅದನ್ನು ಓದ್ತಾ ಓದ್ತಾ ಒಡಿತಾ ಹೋದರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ, ಇದೊಂಥರ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ಇದೆ ಅದು. ಅದು ಪ್ರಾಬ್ಲಮ್ ಕಷ್ಟ ಇದ್ದಷ್ಟು ಖುಷಿ ಆಗುತ್ತೆ ಸಾಲ್ವ್ ಮಾಡೋದಕ್ಕೆ, ಅದು ಉತ್ತರ ಬಂದಾಗ ಎಷ್ಟು ಸಂತೋಷ ಆಗುತ್ತೆ. ಇದು ಹಾಗೆ ಇದೆ ನೋಡಿ, ಎಷ್ಟು ಹುಡುಕ್ಬೇಕು ಗೊತ್ತಾ, ನೀವು ಯಾರು ನೆನಪಿಟ್ಕೊಂಡ್ರೆ ಭಾಳ ಸಂತೋಷ ನನಗಿದು, ಅಥವಾ ತುಂಬ ಕಷ್ಟಪಟ್ಟಿದ್ದೀನಿ ಇದಕ್ಕೋಸ್ಕರ ನಾನು ಅದಕ್ಕೆ ಹೇಳು. 25 ತಲೆ, ಏನು 25 ತಲೆ ಇವು ನೋಡಿ, ತಲೆ ಅನ್ನುವಂಥದ್ದು ದೇಹದ ಅತ್ಯಂತ ಶ್ರೇಷ್ಠವಾದ ಅಂಗ, ಪ್ರಧಾನವಾದಂಥ ಅಂಗ. ಹಾಗೆ ಈ ದೇಹದೊಳಗೆ 25 ತಲೆ ಇದೆ ಅಂತೆ. ಅಂದ್ರೆ ಏನು, 25 ತತ್ವಗಳು ಅಂತ. ಮನುಷ್ಯ ಜೀವನಕ್ಕೆ 25 ತತ್ವಗಳು, ಅವನ ಶಿರೋಭಾರವಾಗಿರುವಂಥದ್ದು ತಲೆಗಿರುವಂಥದ್ದು. ತತ್ವಗಳು ಯಾವಾಗಲೂ ತಲೆಯಲ್ಲಿರುವಂಥದ್ದು, ಕೈಯಲ್ಲಿರೋಲ್ಲ. 25 ತತ್ವಗಳು ಯಾವುದದು, ಅದರೊಳಗಿರುವಂಥದ್ದು 5 ಪಂಚಭೂತಗಳು, ಪಂಚ ವಿಷಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚವಾಯುಗಳು. 25 ತಲೆ ಅಂದರೆ 25 ತತ್ವ ಇದೆ ಅಂತೆ ಆ ದೇಹದೊಳಗೆ. ಮುಂದೆ 7 ಮೊಲೆ ಎಂದ್ರೆ ಏನು, ಹೇಗೆ ವಸ್ತು ಹೇಳ್ತಾ ನೋಡಿ, ಯಾವುದು ರಸಸ್ಥಾನವಾಗಿದೆಯೋ ವಿಷಯ ಸ್ಥಾನವಾಗಿದೆಯೋ
ಅದಕ್ಕೆ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಮೊಲೆ ಅಂತ ಕರೆಯೋದು. ಸಂಸ್ಕೃತದಲ್ಲಾಗಲಿ ಕನ್ನಡದಲ್ಲೇ ಆಗಲಿ ಏಳು ರಸಸ್ಥಾನಗಳಿದೆ. ಸಾಂಸಾರಿಕವಾಗಿದ್ದಾಗ ಏಳು ಸ್ಥಾನಗಳಲ್ಲಿ ನಮ್ಮ ಮನಸ್ಸನ್ನು ಎಳೆದು ಬಿಡ್ತದೆ ಅದು ಅಂತ. ಅದಕ್ಕೆ ಏಳು ರಸ ಸಪ್ತ ವ್ಯಸನಗಳನ್ನು ಏಳು ಮೊಲೆ ಅಂತ ಕರೆದ. ಮುಖ ಎಂಟು. ಎಂಟು ಮುಖ ಯಾವುದದು? ಸಂಸಾರ ಸಂಘದಲ್ಲಿದ್ದಾಗ ಜೀವನದಲ್ಲಿ ಎಂಟು ಮದ ಬರ್ತದಂತೆ ಮನುಷ್ಯನಿಗೆ, ಅಷ್ಟಮದ ಅಂತ ನೋಡಿ ಹೆಂಗೆ ಚೆನ್ನಾಗಿದೆ ಅದು. ಮುಖ ಎಂಟು, ಮದ ಬಂದಾಗ ಒಂದು ಮುಖ ಬೇರೆ ಇರ್ತದೆ ನೋಡಿದ್ದೀರಾ, ಮನೆಗೆ ಬಂದಾಗ ಒಂದು ಮುಖನೇ ಬೇರೆ, ಸಹಾಯ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡಾಗ ಮುಖ ಬೇರೆ, ಸ್ನೇಹಿತರ ಜೊತೆಗಿದ್ದಾಗ ಮುಖ ಬೇರೆ ಅಲ್ವಾ. ಅದಕ್ಕೆ ಡಿ ವಿ ಜಿ ತಮಾಷೆ ಮಾಡಿ ಹೇಳ್ತಾರೆ, ರಾವಣನು ದಶಶಿರವದೇನ್ ನರನು ಶತಶಿರನು, ಸಾವಿರಾಶ್ಯಗಳನ್ನು ಒಂದರೊಳಗೆ ಅಣಗಿಸಿಹನು, ಹಾವಾಗಿ ಹುಲ್ಲಾಗಿ ಕಪ್ಪೆ ಹುಲ್ಲಿಯೂ ಆಗಿ ಭೂಯೋಮ ಕತಿಶಯನು ಮಂಕುತಿಮ್ಮ ಅಂತ. ಹಾಗೆ ಎಂಟು ಮದ ಇದೆ ಅಂತ ಅವನಿಗೆ, ಅಷ್ಟಮದ ಅಂತ ಕರೀತಾರೆ. ಈ ಮುಖ ಎಂಟು ಅಂದಾಗ ಎಂಟು ಮದಗಳು. ಹದಿನಾಲ್ಕು ಬಾಯಿ. ಈ ಯಾವ ಹದಿನಾಲ್ಕು ಬಾಯಿ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಜೀವನಕ್ಕೆ ಉಪಭೋಗಕ್ಕೆ ಬದುಕೋದಕ್ಕೆ ಉಪಭೋಗಕ್ಕೆ ಬೇಕಾದಂತಹ ಸಾಧನಗಳಿದೆ ಯಾವ್ಯಾವುದು? ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು ಮತ್ತು ನಾಲ್ಕು ಅಂತಃಕರಣಗಳು. ಹದಿನಾಲ್ಕು, ಇವು ಹದಿನಾಲ್ಕು ಬಾಯಿ. ಬಾಯಿಯಿಂದ ನಾವು ಒಳಗಡೆ ಸಾಮಾನು ತಗೋತೇವೆ, ಸ್ವೀಕಾರ ಮಾಡೋದು, ಸ್ವಹ ಮಾಡುವಂಥ ಕೆಲಸ. ಇದು ಬರೋದು ಎದರಿಂದ ಅಂದರೆ ಪಂಚೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ಮತ್ತು ಅಂತಃಕರಣಗಳಿಂದ. ಇವು ನಾಲ್ಕರಿಂದನೂ ಸೇರುತ್ತೆ. ಇವು ಹದಿನಾಲ್ಕು ಬಾಯಿ ಆಯಿತು. ಈ ನೂರಿಪ್ಪತ್ತು ಕೋರೆದಾಡೆ. ಕೋರೆದಾಡೆ ಅಂತ ಕೋರೆದಾಡೆಗಳು ಅಂದ್ರೆ ಏನು? ಬಲಿಷ್ಠವಾದ ಹಲ್ಲುಗಳು. ಈ ಬಲಿಷ್ಠವಾದ ಹಲ್ಲುಗಳದು ಇವು ಮನೋವೃತ್ತಿ ಅಂತ. ಮನುಷ್ಯನಿಗೆ 120 ಮನೋವೃತ್ತಿಗಳಿದೆ ಅಂತೆ. ನನಗೆ ಅಷ್ಟು ಇದೆ ಅಂತ ಗೊತ್ತಿರಲಿಲ್ಲ. ಇದು 121ನೇದಾಯ್ತು ನನಗೀಗ ಕೇಳಿ. 120 ಮನೋವೃತ್ತಿಗಳಿದೆ ಅಂತ. ಯಾವ 120 ಮನೋವೃತ್ತಿಗಳು? ಎಷ್ಟು ಚೆನ್ನಾಗಿದೆ ನೋಡಿ ಅದು. ಮನುಷ್ಯನಿಗೆ ಅಹಂಕಾರ ಒಂದು ಬಿಟ್ಟುಬಿಡೋಣ ಸ್ವಲ್ಪ ಹೊತ್ತು. 13 ಮನೋವೃತ್ತಿಗಳಿದೆ, 13 ಕರ್ಣಗಳು ಅಂತ ಹೇಳ್ತಾರೆ. 13 ಕರ್ಣಗಳು ಮನುಷ್ಯನಿಗಿದೆ ಅಂತೆ. ಆ ಪ್ರತಿಯೊಂದು ಕರ್ಣಕ್ಕೂ 3 ಮೈ ಇದೆ ಅಂತೆ. ಪ್ರತಿಯೊಂದು ಕರ್ಣಕ್ಕೆ 3 ಮೈ, ಆ ಪ್ರತಿಯೊಂದು ಮೈಗೂ 3 ಗುಣ. ಎಷ್ಟು ಚೆನ್ನಾಗಿದೆ ನೋಡಿ. 13 ಕರ್ಣ, ಪ್ರತಿಯೊಂದು ಕರ್ಣಕ್ಕೂ 3 ಮೈ, ಪ್ರತಿಯೊಂದು ಮೈಗೂ 3 ಗುಣ. 13 × 3 × 3 117. ಇದ್ರ ಜೊತೆಗೆ ಅಹಂಕಾರಕ್ಕೆ 3 ಬಣ್ಣ ಇದೆ, ಸಾತ್ವಿಕ, ತಾಮಸಿಕ, ರಾಜಸಿಕ. ಈ 3 ಅಹಂಕಾರಕ್ಕೆ ಬಣ್ಣ ಇರುವಂಥದ್ದು. ಆ 117 + 3 = 120. ಈ 120 ಕೋರೆದಾಡಿಗಳು. ಇದಾಯ್ತಾ? ಮುಂದೆ ಹೃದಯದಲ್ಲಿ ಹುದುಗಿದ ಅಗ್ನಿಯ ತೆಗೆದು ಮುದ್ದಾಡಿ. ನೋಡಿ, ಹೃದಯದಲ್ಲಿ ಅಗ್ನಿ ಬೇರೆ, ಅದನ್ನು ತೆಗೆದು ಮುದ್ದಾಡೋದು ಬೇರೆ. ಅದೇನಪ್ಪ ಅಂದರೆ, ಈ ದೇಹ ಅನ್ನೋದಿದೆಯಲ್ಲ, ಇದು ಮಾಯೆ ನಿರ್ಮಾಣ ಮಾಡಿದಂಥ ದೇಹ. ಇದೊಂದು ದೇವಾಲಯ ಅಂತ ಹೇಳಿದರು, ಆದರೆ ಮಾಯೆ ಮಾಡಿದಂಥದ್ದಿದು. ಈ ಮಾಯೆ ಮಾಡಿದಂಥ ದೇವಾಲಯದೊಳಗೆ ವಿಷಯ ಪ್ರೇಮ, ವಿಷಯ ಲಾಲಸೆ ಅನ್ನುವಂಥದ್ದು ಅಗ್ನಿ ಕೂತ್ಕೊಂಡ್ಬಿಟ್ಟಿದೆ. ಕೊನೆವರೆಗೂ ಇರ್ತದೆ ಇದು ಅಗ್ನಿ ಲಾಲಸೆ. ಅದು ವಸ್ತುವಿನ ಲಾಲಸೆ, ವಿಷಯ ಲಾಲಸೆ ಅನ್ನುವಂಥದ್ದು ಬೆಂಕಿ ಕೂತ್ಕೊಂಡ್ಬಿಟ್ಟಿದೆ. ಆದರೆ ಮನುಷ್ಯ ಏನು ಮಾಡ್ತಾನೆ, ಉಳುಕಿದೆಲ್ಲ ಬಿಡ್ತಾನೆ, ಅದನ್ನೇ ಹಿಡಿದು ಮುದ್ದಾಡ್ತಾನೆ. ಆ ವಿಷಯಗಳ ಬೆನ್ನ ಹಿಂದೆ ಹೋಗ್ತಾನೆ ಅವನು. ಆ ವಿಷಯಗಳ ಬೆನ್ನ ಹಿಂದೆ ಹೋಗೋದ್ರಿಂದ ಅದಕ್ಕೆ ಹೇಳ್ತಾರೆ, ಹೃದಯದಲ್ಲಿ ಹುದುಗಿದ ಅಗ್ನಿಯ ತೆಗೆದು ಮುದ್ದಾಡಿ. ಉಳುಕಿದ್ ಬಿಡ್ತಾನೆ, ಅಗ್ನಿನ ಹಿಡ್ಕೊಂಡು ಮುದ್ದಾಡ್ತಾನೆ ಅವನು. ಅದ್ರ ಜೊತೆಗೆ ಇರ್ತಾನೆ, ಅದನ್ನೇ ಓಲೈಸ್ತಾ ಇರ್ತಾನೆ. ಮುಂದೆ ಧ್ವನಿಯ ಮರ್ಮವ ನುಂಗಿ. ಇದೇನು ಧ್ವನಿ ಮರ್ಮ ನುಂಗೋದಂದ್ರೆ ಏನು? ಧ್ವನಿಗೆ ಮರ್ಮ ಅಂದ್ರೆ ಏನು? ಸರಿ, ಧ್ವನಿಯ ಧರ್ಮವ ನುಂಗಿ, ಮರ್ಮ ಅಲ್ಲ, ಧ್ವನಿಯ ಧರ್ಮವ ನುಂಗಿ. ಧ್ವನಿ ಧರ್ಮ ಅಂದ್ರೆ ಏನು ಹೇಳಿ? ನಾನು ಮಾತಾಡಿದ್ದು ಕೇಳಿಸುತ್ತಲ್ಲ ನಿಮಗೆ, ಅದು ಕೇಳಿಸಿದಾಗ ನಿಮ್ಗೆ ಬರೀ ಶಬ್ದ ಮಾತ್ರ ಕೇಳಿಸಲ್ಲ, ಶಬ್ದದ ಅರ್ಥ ಅದ್ರ ಹಿಂದೆ ಬರುತ್ತೆ. ನಾನೀಗ ಯಾವುದೋ ಒಂದು ವಿಷಯ ಬಗ್ಗೆ ಮಾತಾಡ್ತಿದ್ರೆ ನಾನು ಮಾತನಾಡಿದ ಹಾಗೆ ಅದರ ಅರ್ಥ ನಿಮ್ಗೆ ಹೊಳಿತಾ ಇರುತ್ತೆ, ಪದದ ಅರ್ಥ. ಆ ಧ್ವನಿಯ ಧರ್ಮ ಅಂದರೆ ಅರ್ಥ. ಅರ್ಥ ಅಂದರೆ ಕೂಡ ಮತ್ತೆ ವಿಷಯ ಪ್ರಪಂಚ. ನೋಡಿ, ಆ ಧ್ವನಿಯ ಅರ್ಥವನ್ನು ನುಂಗಿ, ಆ ಧ್ವನಿಯ ಧರ್ಮವನ್ನು ನುಂಗುತ್ತದಂತೆ ಮನುಷ್ಯ. ನುಂಗಿಬಿಟ್ಟು ಏನು ಮಾಡ್ತಾನೆ? ಆ ವಿಷಯದಲ್ಲೇ ಮುಣುಗ್ತಾನ. ಮುಣುಗಿ ಮನದ ಬಣ್ಣಗಳಡಗಿ. ಮನಸ್ಸಿನಲ್ಲಿ ಬಣ್ಣ ಇರ್ತಂತೆ. ಅಡಗಿ, ಅಡಗಿ ಎರಡು ಅರ್ಥ ಇದೆ. ಅಡಗಿ ಅಂದರೆ ಒಂದಕ್ಕೊಂದು ಸೇರ್ಕೊಂಡು ಅಂತ ಒಂದು ಅರ್ಥ ಇದೆ, ಅಡಗಿ ಅಂದರೆ ಕಳೆದು ಹೋಗಿ ಅಂತ ಒಂದು ಅರ್ಥನೂ ಇದೆ. ಮನದ ಬಣ್ಣಗಳ ಅಡಗಿ, ಮನಸ್ಸಿನ ಬಣ್ಣ ಅಂದರೆ ಯಾವುದು? ಈ ಸಾತ್ವಿಕಾದಿ ಭಾವಗಳಿದೆಯಲ್ಲ ಮನಸ್ಸಲ್ಲಿ, ಎಷ್ಟೊಂದು ಭಾವಗಳಿದೆ, ಪ್ರತಿಯೊಂದು ಭಾವಕ್ಕೊಂದು ಬಣ್ಣ ಇದೆ ನೋಡಿ. ಅವರವರ ಭಾವಕ್ಕೆ ಅವರವರ ಥರದಿ ಹಾಗೆ ಹೇಗೆ ಭಾವಗಳು ಕ್ಷಣ ಕ್ಷಣಕ್ಕೆ ಬದಲಾಯಿಸ್ತಾವೋ ಅವು ಬಣ್ಣಗಳು, ನಮ್ಮ ಜೀವನದ ಬಣ್ಣಗಳು. ಆದರೆ ಒಂದು ಸಲ ಮನಸ್ಸು ವಿಷಯಕ್ಕೆ ಸೇರ್ಕೊಂತು ಅಂದರೆ ಆ ಭಾವಗಳೆಲ್ಲ ಕಲಸ ಮೇಲೆ ಹೋಗ್ರಾಗಿ ಹೋಗ್ಬಿಡ್ತಾವಂತೆ ನೋಡಿ. ಅದಕ್ಕೆ ಮನದ ಬಣ್ಣಗಳಡಗಿ ಬಣ್ಣಗಳು ಒಂದಕ್ಕೊಂದು ಸೇರ್ಕೊಂಡ್ಬಿಡ್ತಾವೆ ಅಥವಾ ಬಣ್ಣನೇ ಕಳ್ಕೊಂಡ್ಬಿಡ್ತಾವೆ.
ಉಳಿದ ಬಣ್ಣ ಎಲ್ಲ ಹೋಗಿ ಒಂದು ಮಾತ್ರ ವಿಷಯದ ವಾಸನೆ ಅನ್ನುವಂಥ ಬಣ್ಣ ಮಾತ್ರ ಉಳ್ಕೊಳ್ಳುತ್ತೆ ಯಾವಾಗ ಮನುಷ್ಯ ಅಗ್ನಿಯನ್ನು ಮುದ್ದಾಡಿದಾಗ. ಮುಂದೆ ಹೆತ್ತ ತಾಯಿ ಮಗನ ನುಂಗಿ, ಇದೆಲ್ಲ ಕೇಳಿದ್ದೀವಪ್ಪ ನಾವು, ಹೆತ್ತ ತಾಯಿ ಮಗನ ನುಂಗಿ. ಮಾಯೆ ಎನ್ನುವಂಥವಳು ಮನುಷ್ಯನನ್ನು ಹೆತ್ತವಳು, ಮನುಷ್ಯನ ಸೃಷ್ಟಿ ಮಾಡಿದ್ದೇ ಮಾಯೆ, ಆದ್ದರಿಂದ ಮಾಯೆ ನಮ್ಮ ತಾಯಿ. ಮಾಯೆ ಮಗನ ನುಂಗಿದ್ಲು ಅಂದ್ರೆ ಏನು ಹೇಳಿ, ಮನುಷ್ಯನನ್ನು ಆವರಿಸ್ಕೊಂಡ್ಬಿಟ್ಲು ಮಾಯೆ ಅಂತ. ಆತ ಮಾಯೇನು ಎಷ್ಟು ಆವರಿಸ್ಕೊಂಡ್ಬಿಡ್ತು ಅವನ ಜೀವನ ಅಂದರೆ, ಮಾಯೆ ಮಗನನ್ನು ನುಂಗಿಬಿಟ್ಲು ಅಂತ ಅರ್ಥ. ಮುಂದೆ ಶಿಶು ತಾಯಿಯ ಬೆಸಲಾಗಿ, ಶಿಶು ತಾಯಿಯನ್ನೇನು ಮಾಡ್ತಾನೆ, ಶಿಶು ಅಂದರೆ ಜೀವ, ತಾಯಿ ಅಂದರೆ ಮಾಯೆ, ಅವನೇನು ಮಾಡ್ತಾನೆ, ಜೀವ ಮಾಯೆಯನ್ನು ಬಳಸ್ಕೋತಾನೆ. ಆಕೆ ಮಾಯೆ ತುಂಬ್ಕೊಂಡ್ಬಿಟ್ಟಿದ್ದಾಳಲ್ಲ, ಅದನ್ನೇ ಬಳಸ್ಕೊಂಡು ಹೋಗ್ತಾನೆ. ಎರಡು ಅರ್ಥ ಇದೆ ಇದರೊಳಗೆ. ಬೆಸಲಾಗಿ ಅಂದರೆ ಎರಡು ಅರ್ಥ, ಒಂದು ಬಳಸಿಕೊಳ್ಳೋದು ಅಂತೊಂದು ಅರ್ಥ, ಹೆರುವುದು ಅಂತ ಒಂದು ಅರ್ಥ ಆಗ್ತದೆ. ಅಂದರೆ ಮನುಷ್ಯ ತಾನ ತಾಯಿ ಒಡ್ಡಿದಂಥ ಮಾಯೆಯನ್ನು ತಿಂದು ತಿಂದು ಅದನ್ನು ಆವರಿಸ್ಕೊಂಡು ಅದನ್ನೇ ಬಳಸ್ಕೊಂಡು ತಾನು ಮಾಯೆಯನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡ್ತಾನೆ ಅಂತ. ತಾಯಿಯನ್ನು ಹೆರ್ತಾನೆ ಅವನು ಅಂತ ಅರ್ಥ. ತಾಯಿಯ ಬೆಸಲಾಗಿ, ಬೆಸಲಾಗಿ ಅಂದರೆ ಹೆರುವುದು ಅಂತ ಅರ್ಥ, ಅದನ್ನು ಬಳಸ್ಕೊಳ್ಳೋದು ಅಂತ ಅರ್ಥ ಇದೆ. ನೋಡಿ, ಅವನ ಮಾಯೆಯನ್ನು ತಾನೇ ಬಳಸ್ಕೊಳ್ಳೋದಷ್ಟೇ ಅಲ್ಲ, ತಾನು ಹೊಸ ಮಾಯೆಯನ್ನು ಸೃಷ್ಟಿ ಮಾಡ್ತಾನೆ ಅವನು ಬೆಸಲಾಗಿ. ಮುಂದೇನು ಮಾಡ್ತಾನೆ, ಇಷ್ಟೆಲ್ಲ ಆಗಿ ಗುಹೇಶ್ವರನೆಂಗ ನಿಲವ ಅಂಗೈ ಮೊಲೆ ನುಂಗಿತ್ತು ಅಂತ. ಏನೇನು ಅರ್ಥ ಆಗಲ್ಲ ನೋಡಿದ್ರೆ. ಇದು ನಿಲುವು ಅಂದರೆ ಸ್ವರೂಪ, ಮೊದಲಿನ ಒರಿಜಿನಲ್ ಸ್ವರೂಪ ನಿಮ್ದು. ಗುಹೇಶ್ವರನೆಂಬ ನಿಲುವು, ನೋಡಿ, ಮನುಷ್ಯ ಜೀವ ಪರಮಾತ್ಮನ ಅಂಶವೇ ಅವನು, ಪರಮಾತ್ಮನ ಸ್ವರೂಪವೇ ಅವನು, ಆದರೆ ಅವನಿಗೆ ಗೊತ್ತಾಗಿಲ್ಲ. ಗುಹೇಶ್ವರನೆಂಗ ನಿಲುವು ಅಂಗೈ ಮೊಲೆ ನುಂಗಿತ್ತು. ಅಂಗೈ ಅಂದರೆ ಇಡೀ ಪ್ರಪಂಚ, ಸ್ಪಷ್ಟವಾದಂಥ ಪ್ರಪಂಚ. ಸ್ಪಷ್ಟ ಪ್ರಪಂಚದಲ್ಲಿ ಎಷ್ಟೋ ದೊಡ್ಡ ಪ್ರಪಂಚ ಇದೆ, ಅದರ ಒಳ್ಳೆಯದು ಮೂರಿದೆ, ಆದರೆ ಮನುಷ್ಯ ಆರಿಸ್ಕೊಳ್ಳೋದು ರಸಸ್ಥಾನಗಳನ್ನು ಮಾತ್ರ ಆರಿಸ್ಕೋತಾನಂತೆ. ಜಗತ್ತಲ್ಲಿ ಎಷ್ಟೊಂದು ಒಳ್ಳೆಯದಿದೆ, ಆದರೆ ಕೆಲವರು ಆರಿಸ್ಕೊಂಡು ಕೆಟ್ಟದನ್ನೇ ಆರಿಸ್ಕೋತಾರೆ ಹುಡುಕಾಡ್ಕೊಂಡು. ಆ ಜೀವ ಯಾವುದು ಪರಿಪಕ್ವವಾಗಿಲ್ಲೋ ಕೆಟ್ಟದನ್ನೇ ಹುಡ್ಕೊಳ್ಳುವಂಥದ್ದು, ಆ ಕೆಟ್ಟ ರಸಸ್ಥಾನಕ್ಕೆ ಮೊಲೆ ಅಂತ ಕರೀತಾರೋ. ಅಂಗೈ ಮೊಲೆ ನುಂಗಿತ್ತು, ಆ ಗುಹೇಶ್ವರ ನಾನು ಅನ್ನುವಂಥ ಆತ್ಮಸ್ವರೂಪ ಇತ್ತಲ್ಲ, ಅದನ್ನು ಯಾವುದು ನುಂಗಿತ್ತು? ಇಂಥ ದೊಡ್ಡ ಸೃಷ್ಟಿ ಪ್ರಪಂಚದಲ್ಲಿ ಹುಡುಕಾಡಿಕೊಂಡು ವಿಷಯವಾದಂಥ ವಾಸನೆ ಹಿಡ್ಕೊಂಡು ನುಂಗಿದ್ನಲ್ಲ, ಅದನ್ನು ನುಂಗಿದಾಗ ತನ್ನ ಅಮೃತತ್ವವನ್ನು ಕರ್ಕೊಂಡ, ಸಂಸಾರಿಯಾಗಿ ಜೀವನವನ್ನು ಹಾಳು ಮಾಡಿಕೊಂಡ ಅಂತ ಅರ್ಥ. ಎಷ್ಟು ಸುಲಭ ಅಲ್ಲ ಅಂದರೆ, ಎಷ್ಟೆಷ್ಟು ಇದೆ ನೋಡಿ ತಲೆ ಕೆಡಿಸೋದಕ್ಕೆ. 25 ತಲೆ, 7 ಮೊಲೆ, ಮುಖ 8, 14 ಬಾಯಿ, 120 ಕೋರೆ ದಾಡೆ, ಇಷ್ಟೆಲ್ಲ ಇದೆ ನಮಗೆ. ಅಂದರೆ ಅಷ್ಟೊಂದು ಸಾಮಗ್ರಿ ಇಟ್ಕೊಂಡು ಕೂಡ ನಾವೇನು ಮಾಡ್ತೀವಿ ಗೊತ್ತಾ, ಅಷ್ಟೆಲ್ಲ ಒಳ್ಳೇದಿದೆ. ಯಾಕೆ ಇದನ್ನು ಹೇಳ್ತಾರೆ ಅಂದರೆ, 100 ಒಳ್ಳೇದಿದ್ರೂ ನಮ್ಮ ಮನಸ್ಸು ಎಲ್ಲೋ ಕೆಟ್ಟದಕ್ಕೆ ಒಂದಕ್ಕೆ ಹೋಗುತ್ತೆ, ಅದು ಹೋಗಬಾರ್ದು ಅಂತ. ಪ್ರತಿಯೊಬ್ಬ ಮನುಷ್ಯನಿಗಿರುವಂಥದ್ದು ಇದೆಲ್ಲ, ಇಷ್ಟೆಲ್ಲ ಹೇಳಿದಾರಲ್ಲ, ಇಷ್ಟೆಲ್ಲ ಪ್ರತಿಯೊಬ್ಬ ಮನುಷ್ಯರಿಗಿರುವಂಥದ್ದು. ಆದರೆ ಅವನೇನು ಮಾಡ್ತಾನೆ, ಹೃದಯದಲ್ಲಿ ಹುದುಗಿದ ಅಗ್ನಿಯ ತೆಗೆದು ಮುದ್ದಾಡಿ ಅಲ್ಲೇ ಕೆಡಿಸ್ಕೊಳ್ತು. ಇಷ್ಟೆಲ್ಲ ಒಳ್ಳೇದಿದೆಯಲ್ಲಪ್ಪ, 120 ಕೋರೆ ದಾಡಿ ಇಷ್ಟೆಲ್ಲ ಇದೆಯಲ್ಲ, ಇಟ್ಕೊಳ್ಳೋದು ಬಿಟ್ಟು ಅದನ್ನೇನು ಮಾಡ್ತಾನೆ, ಒಳಗೆ ಹೊಟ್ಟೆಯಲ್ಲಿರುವಂಥ ಅಗ್ನಿ ತಗೊಂಡು ಅದನ್ನೇ ಇಟ್ಕೋತಾನೋ. ಇಟ್ಕೊಂಡಾಗ ಏನಾಯಿತು, ಧ್ವನಿಯ ಧರ್ಮವ ನುಂಗಿ, ಮನದ ಬಣ್ಣಗಳಡಗಿ, ಹೆತ್ತ ತಾಯಿ ಮಗನ ನುಂಗಿ, ಶಿಶು ತಾಯಿ ಬೆಸಲಾಗಿ, ಗುಹೇಶ್ವರನೆಂಬ ನಿಲುವು ಅಂಗೈಯ ಮೊಲೆ ನುಂಗಿತ್ತು. ಹೀಗಾಗಿ ನಾನು ಗುಹೇಶ್ವರನ ಒಂದು ಅಂಶ, ಆ ಚಿದ್ರೂಪಿ ಶಿವನ ಒಂದು ಅಂಶ ಅನ್ನೋದು ಮರೆತು ಹೋಗ್ಬಿಟ್ಟು ನಾನು ಸಂಸಾರಿಯಾಗಿ ಅಮೃತತ್ವವನ್ನು ಕಳ್ಕೊಂಡೆ ಅಂತ ಹೇಳೋದಕ್ಕೋಸ್ಕರ ಬಂದಂಥ ಪದ್ಯ ಇದು. ಹೀಗೆ ಇವು ಗುಹೇಶ್ವರನ ಪದ್ಯಗಳು. ಇನ್ನು ಮುಂದೆ ಇನ್ನೊಂದು ಬಹಳ ಮುಖ್ಯವಾದಕ್ಕೆ ಹೋಗಬೇಕಾಗಿದೆ. ನಾವು ವೀರಶೈವ ಪರಂಪರೆಯಲ್ಲಿ ಒಂದು ಅದ್ಭುತ ಕೊಡುಗೆ ಬಂದದ್ದು ನಮ್ಮ ಸಮಾಜಕ್ಕೆ ಅಂದರೆ ಷಟ್ ಸ್ಥಳ ವರ್ಣನೆ ಅಂತ. ಷಟ್ ಸ್ಥಳ ಅಂತ, 6 ಸ್ಥಳಗಳು ಅಂತ. ಈ ಸ್ಥಳ ಅಂದರೆ ಏನು ಅಂತ ನೋಡಬೇಕು. ಇದು ಬಹಳ ಹಿಂದಿನಿಂದ ಬಂದಂಥದ್ದು, ಇದು 12ನೇ ಶತಮಾನಕ್ಕೆ ಬಂದದ್ದಲ್ಲ, ಬಹಳ ಹಿಂದೆ ಮೊದಲೇ ಕೂಡ ಷಟ್ ಸ್ಥಳ ವರ್ಣನೆ ಇತ್ತು, ಉಲ್ಲೇಖ ಮೊದಲಿತ್ತಂತೆ. ಆದರೆ ನಿಜವಾಗಲೂ ಅದಕ್ಕೆ ವ್ಯಾಪಕತೆ ಕೊಟ್ಟಂಥವರು, ಅದನ್ನು ಪ್ರಚಾರಕ್ಕೆ ತಂದಂಥವರು 12ನೇ ಶತಮಾನದ ಶರಣರು. ಮೊದಲು ಇತ್ತು ತತ್ವ ಅದು, ಅದು ಉಪಯೋಗಿಸಿರಲಿಲ್ಲ ಅದನ್ನು ಜಾಸ್ತಿ ಅನಿಸುತ್ತೆ. ಸಿದ್ಧಾಂತ ಶಿಖಾಮಣಿಯೊಳಗೆ 6 ಸ್ಥಳಗಳಿವೆ, ಅವಳಿಗೆ ಸಂಬಂಧಿದಂಥ ಅಂಗ ಮತ್ತು ಲಿಂಗಗಳ ಸಂಬಂಧ ಏನು ಅನ್ನೋದನ್ನು ಬಹಳ ಹಿಂದೆ ಬರೆದಿದ್ದಾರೆ. ಅದನ್ನು ಸುಮಾರು 7ನೇ 8ನೇ ಶತಮಾನಕ್ಕೆ ಬರೆದಿದ್ದಿರಬೇಕು. ಸ್ಥಳ ಅಂದರೆ ಸ್ಥಾನ ಅಂತ ಒಂದು ಅರ್ಥ ಇದೆ. ಸ್ಥಳ ಅಂದರೆ ಸ್ಥಾನ ಅಂತೂ ಅರ್ಥ ಆಗ್ತದೆ, ಮೆಟ್ಟಿಲು ಅಂತೂ ಅರ್ಥ ಆಗ್ತದೆ. ಏನು ಮೆಟ್ಟಿಲು ಇವು? ಒಬ್ಬ ಸಾಧಕ ತನ್ನ ಊರ್ಧ್ವಮುಖ ಸಾಧನೆಯಲ್ಲಿ ಭಗವಂತನ ಕಡೆಗೆ ಸಾಗುವಾಗ ಅಲ್ಲಲ್ಲಿ ಮೆಟ್ಟಿಲು ಹತ್ತಿ ನಿಂತು 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 ಹೋಗ್ತಾನೆ. ಮೆಟ್ಟಿಲು ಹತ್ತೋದು ಅನಿವಾರ್ಯ, ಯಾಕಂದರೆ ಭಗವಂತ ಇರೋದು ಎತ್ತರದಲ್ಲಿ, ಸಾಧಕ ಇಲ್ಲಿದ್ದಾನೆ, ಮೇಲೆ ಹೋಗಬೇಕಾದ್ರೆ ಮೆಟ್ಟಿಲು ಹತ್ತಿ ಹೋಗಬೇಕು. ಒಂದೊಂದು ಮೆಟ್ಟಿಲು ಹತ್ತಿದಾಗ ಏನಾಗ್ತದೆ ಅಂದರೆ, ಅವನು ತನ್ನ ಮೂಲ ಗುಣಗಳಿಂದ ಸ್ವಲ್ಪ ಎತ್ತರಕ್ಕೆ ಹೋಗ್ತಾನೆ, ಭಗವಂತನಿಗೆ ಹತ್ತಿರ ಹೋಗ್ತಾನೆ, ಎರಡು ಆಗ್ತಿರೋದು.
ಹತ್ರ ಹತ್ರ ಹೋದಾಗ ಆರು ಹಂತಗಳನ್ನು ಶರಣರು ಗುರುತಿಸ್ತಾರೆ. ಆರು ಹಂತ ಇದೆ, ಅದು ಷಟ್ಸ್ಥಲ ಅಂತ ಹೇಳ್ತಾರೆ. ಮಗ್ಗೆಯ ಮಾಯಿದೇವ ಅನ್ನುವಂಥವನು ತನ್ನ ಶಿವಾನುಭವ ಸೂತ್ರದಲ್ಲಿ ಮಾತನ್ನು ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಸ್ಥಕಾರ ಸ್ಥಾನವಾಚಿ ಶಾಲ್ಯಕಾರೋ ಲಯವಾಚಕ ತಯೋ ಕಾರಣಭೂತಂ ಎತ್ತದೇವ ಸ್ಥಲ ಮುಚ್ಚತೆ ಅಂತ. ಅಂದರೆ ಅರ್ಥ ಎಷ್ಟಿದೆ ನೋಡಿ, ಸ್ಥಕಾರ ಅನ್ನುವಂಥದ್ದು ಸ್ಥಾನವಾಚಕ, ಸ್ಥ ಅಂತ ಹೊರಡಿರುವುದು ಸ್ಥಾನವಾಚಕ, ನೀ ಎಲ್ಲಿದ್ದೀಯಪ್ಪ ಅಂತ ಹೇಳುವಂಥದ್ದು. ಈಗ ನೋಡಿ, ನಾನು ಅಲ್ಲಿಂದ ಹೊರಡ್ತೇನೆ, ಯಲಹಂಕ ಹತ್ತಿರ ಹೊರಡ್ತೇನೆ, ದಿನಾಲು ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬರಬೇಕು ಅಂತ. ಯಾರಾದರೂ ಫೋನ್ ಮಾಡಿ ಎಲ್ಲಿದ್ದೀರಿ ಈಗ ನೀವು ಅಂತ ಕೇಳಿದ್ರೆ, ಈಗ ವಿಧಾನಸೌಧ ಹತ್ರ ಇದ್ದೀನಿ, ಈಗ ಸ್ವಲ್ಪ ಮುಂದೆ ಬಂದಿದ್ದೀನಿ, ರಾಮಕೃಷ್ಣ ಆಶ್ರಮ ಹತ್ರ ಬಂದಿದ್ದೀನಿ. ಸ್ಥ ಎಲ್ಲಿದ್ದೀನಿ ಅಂತ ಸ್ಥಾನವಾಚಕ, ಅದು ಯಾವ ಸ್ಥಳದಲ್ಲಿದ್ದೀನಿ. ಇದು ರೋಡಲ್ಲಾಯ್ತು. ಊರ್ಧ್ವಮುಖ ಸಾಧನೆಯಲ್ಲಿ ಹೋಗುವಂಥ ಮನುಷ್ಯ ಆಗಾಗ ನಿಂತು ನೋಡ್ಕೊಳ್ಬೇಕು ಅವನು ಎಲ್ಲಿದ್ದೀನಿ ನಾನು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಎತ್ತರಕ್ಕೆ ಹೋಗುವಂಥ ಮನುಷ್ಯ ನಿಂತ್ಕೋತಾನೆ ನೋಡಿ, ನೀವು ಸ್ಟೆಪ್ಸ್ ನೋಡಿ, ಯಾವುದೋ ಬಿಲ್ಡಿಂಗ್ ನೋಡಿ, 15-20 ಅಂತಸ್ತಿನ ಬಿಲ್ಡಿಂಗ್ ಹತ್ತಬೇಕಾದ್ರೆ ಹತ್ತು ಅವಕಾಶಕ್ಕೆ ಬರ್ತದೆ. ಒಂದೊಂದು ಸಲ ಹತ್ಬೇಕಾದ್ರೆ ಒಂದೇ ಸಲ ನೇರವಾಗಿ ಸೇರ್ಕೇಸ್ ಹಿಂಗೆ ಇರೋಲ್ಲ, ತಾವು ಗಮನಿಸಿರ್ಬೇಕು. ಒಂದು 10-15 ಪೌಂಟನಿಗೆ ಆದಮೇಲೆ ಒಂದು ಲ್ಯಾಂಡಿಂಗ್ ಸ್ಪೇಸ್ ಅಂತ ಇರ್ತದೆ, ಅಲ್ಲಿ ನಿಂತ್ಕೋತಾರೆ, ಮತ್ತೆ ಮೇಲೆ ಹತ್ತಾರೆ, ಮತ್ತೊಂದು ಲ್ಯಾಂಡಿಂಗ್ ಸ್ಪೇಸ್. ಯಾಕೆ ಮಾಡಿದ್ರು ಹಾಗೆ? ಒಂದೇ ಸಲ ಮಾಡ್ತಾ ಅದು ಉಸಿರುಗಟ್ಟು ಹೋಗ್ತದೆ, ಅದಾಗಬಾರ್ದು ಅಂಥೇಳಿ 10 ಹೆಜ್ಜೆ ಹತ್ತಿ ನಿಲ್ಲಬೇಕು, ಸ್ವಲ್ಪ ಉಸಿರು ತಗೊಳ್ಳಿ ಸರಿಯಾಗಿ, ಮತ್ತೊಂದು 10 ಹೆಜ್ಜೆ ಹತ್ತಿ, ಮತ್ತೆ ನಿಂತ್ಕೊಳ್ಳಿ. ಇದು ಸಿಂಹಗಮನ ಅಂತ ಹೇಳ್ತಾರೆ. ಸಿಂಹ ಯಾವತ್ತು ಒಂದೇ ಸಮ ನಡ್ಕೊಂಡು ಹೋಗಲ್ಲಂತೆ, ಅದು ಸ್ವಲ್ಪ ಹೋಗ್ತದೆ, ನಿಂತ್ಕೊಳ್ಳುತ್ತೆ, ತಿರುಗಿ ನೋಡ್ತದೆ, ಅದು ತಿನ್ನೋದ್ಬಿಟ್ಟು ಸರಿಯಾಗಿ ಹೋಗಿದ್ದೆ ಅಂತ ಅರಿಗೆ ಮತ್ತೆ ಹೋಗ್ತದೆ ಮುಂದೆ. ಹಾಗೆ ಸಾಧಕ ಕೂಡ ತನ್ನ ಮಾರ್ಗದಲ್ಲಿ ಅಲ್ಲಲ್ಲಿ ನಿಂತು ತಾ ನಿಂತ ಜಾಗ ಸರಿ ಇದೆಯಾ, ಹೋಗೋ ದಾರಿ ಸರಿ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಸ್ಥ ಅನ್ನುವಂಥದ್ದು ಸ್ಥಾನವಾಚಕ, ಅದು ಯಾವ ಜಾಗದಲ್ಲಿದ್ದೇನೆ ನಾನು, ಮುಂದೆ ಹೋಗಿದ್ದೇನಾ ಮತ್ತು ಹಿಂದೆ ಬಂದಿದ್ದೇನಾ ಅಂತ. ನಮ್ಮಲ್ಲಿ ಕೆಮಿಸ್ಟ್ರಿಯಲ್ಲಿ ಒಂದು ಬರುತ್ತೆ, ಈಕ್ವಿಲಿಬ್ರಿಯಂ ಅಂತ. ಈಕ್ವಿಲಿಬ್ರಿಯಂ ಅಂದರೆ ಸರಿಯಾಗಿ ಒಂದೇ ಮಟ್ಟಕ್ಕಿರುವಂಥದ್ದು. ಅದರಲ್ಲಿ ಎರಡು ಥರದ ಈಕ್ವಿಲಿಬ್ರಿಯಂ ಇದೆ ಅಂತ ಹೇಳ್ತಾರೆ. ಒಂದು ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ, ಇನ್ನೊಂದು ಡೈನಮಿಕ್ ಈಕ್ವಿಲಿಬ್ರಿಯಂ ಅಂತ. ಸ್ಟ್ಯಾಟಿಕ್ ಅಂದರೆ ಸ್ಥಿರವಾಗಿರುವಂಥದ್ದು. ಈಗ ನಾನು ಈ ಮೈಕ್ ಇಲ್ಲಿದೆ, ವಾಚ್ ಇಲ್ಲಿದೆ, ಇಲ್ಲಿ ಇಟ್ಟಿದ್ದೀನಿ, ಹೀಗೆ ಬಾಗಿಲು ಹಾಕ್ಕೊಂಡು ಹೋಗ್ಬಿಟ್ರೆ ನಾನು ಸುಮಾರು 100 ವರ್ಷ ಆಗಿ ಬಂದರೂ ಹಿಂಗೆ ಇರ್ತವೆ, ಅಲ್ಲೇ ಇರ್ತವೆ, ಏನು ಬದಲಾಯಿಸಲ್ಲ ಯಾರು ಮುಟ್ಟದೆ ಹೋದರೆ. ಅದು ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ, ಒಂದು ಕಡೆ ಇರುವಂಥದ್ದು. ಇನ್ನೊಂದು ಡೈನಮಿಕ್ ಈಕ್ವಿಲಿಬ್ರಿಯಂ ಅಂತ, ಅದು ಸುಮ್ಮನೆ ಇರಲ್ಲ, ಕೆಲಸ ಮಾಡ್ತಾನೆ ಇರುತ್ತೆ ಬಟ್ ಕೊನೆಗೆ ಅಲ್ಲೇ ಇರುತ್ತೆ ಅಂತ. ಬಹಳ ಮಂದಿ ಹಾಗೆ ಸಾಧನೆ ಮಾಡೋದು. ಕಲ್ಪನೆ ಮಾಡ್ಕೊಳ್ಳಿ, ನಾನೇನೋ ಪಾಟಣಿಗೆ ಹೆತ್ತಿ ಹೋಗ್ತಾ ಇದ್ದೀನಿ, ಅದು ಯಾಕೋ ಏನೋ ಗೊತ್ತಿಲ್ಲ, ನಾನು ಪದ್ಧತಿ ಹಾಕ್ಕೊಂಡಿದ್ದೀನಿ, 3 ಸ್ಟೆಪ್ ಮೇಲೆ ಹೋಗೋದು ಮತ್ತು 3 ಸ್ಟೆಪ್ ಕೆಳಗೆ ಬರೋದು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇದೇ ಕೆಲಸ ಮಾಡ್ತೀನಿ ನಾನು, ಕೊನೆಗೆ ಎಲ್ಲಿದ್ದೀನಿ ನಾನು? ಅಲ್ಲೇ ಇದ್ದೀನಿ, ಈಕ್ವಿಲಿಬ್ರಿಯಂ ಅಲ್ಲೇ ಇದ್ದೀನಿ. ಆದರೆ ಸುಮ್ಮನೆ ಕೂತಿಲ್ಲ, ಬೆವರು ಸುರಿಸ್ತಾ ಇದ್ದೀನಿ, ಒದ್ದಾಡ ಹೋಗಿದ್ದೀನಿ, ಹಸಿವೆ ಕಂಗಾಲಾಗಿ ಹೋಗಿದ್ದೀನಿ, ಕೆಲಸ ಮಾಡಿದ್ದೀನಿ ಇಲ್ವಾ, ಸುಮ್ಮನೆ ಕೂತಿಲ್ಲ. ಇದು ಸಾಧಕರು ಹಂಗೆ ಇರ್ತಾರಂತೆ ಕೆಲವರು. 3 ಹೆಜ್ಜೆ ಮುಂದೆ ಹೋಗೋದು, ಕೆಲವರು ಪುಣ್ಯಕ್ಕೆ 3 ಹೆಜ್ಜೆ ವಾಪಸ್ ಬರ್ತಾರೆ, ಇನ್ನು ಕೆಲವರು 6 ಹೆಜ್ಜೆ ಹಿಂದೆ ಬರ್ತಾರೆ. ಅದಕ್ಕೆ ಸ್ಥ ಅನ್ನೋದು ಬಹಳ ಮುಖ್ಯ. ಅದು ಸ್ಥಳದಲ್ಲಿ ಸ್ಥ ಅನ್ನುವಂಥದ್ದು, ನಾನು ಯಾವ ಹಂತದಲ್ಲಿ ಎಲ್ಲಿದ್ದೇನೆ ಅಂತ ಗಮನಿಸ್ಬೇಕಂತ. ಎರಡನೇದು ಲಕಾರ ಲಯವಾಚಕ ಅಂತ. ಏನು ಲಯವಾಚಕ ಇದು? ನನ್ನ ಮನಸ್ಸಿನಲ್ಲಿ ಎಷ್ಟಿದ್ದಂಥ ಅಜ್ಞಾನ ಎಷ್ಟು ಕಡಿಮೆ ಆಯಿತು ಅಂತ ನೋಡ್ತಾ ಹೋಗಬೇಕು. ಯಾವ ಸ್ಥಾನದಲ್ಲಿದ್ದೀನಿ ಅನ್ನೋದು ತೀರ್ಮಾನ ಆಗೋದು ಎಷ್ಟು ಲಯ ಆಗಿದೆ ಅನ್ನೋದ್ರ ಮೇಲೆ ಇರ್ತದೆ. ಲಗೇಜ್ ಜಾಸ್ತಿ ಇದ್ದರೆ ಪೌಟಣಿಗೆ ಹತ್ತೋದು ಕಷ್ಟ, ಲಗೇಜ್ ಕಮ್ಮಿ ಮಾಡ್ತಾ ಇದ್ದರೆ. ಅದಕ್ಕೆ ಯಾರು ಹೇಳ್ತಿದ್ರು, ನಾನಂತೂ ರೈಲ್ವೆಯಿಂದ ಭಾಳ ಕಲ್ತು ಬಿಟ್ಟಿದ್ದೀನಿ ನಾನು. ನಾನು ಸಣ್ಣವನಿದ್ದಾಗ ನನಗೆ ತೆಲುಗು ಬರಲ್ಲ, ಒಂದೇ ಸೆಂಟೆನ್ಸ್ ಬರೋದು, ಅದನ್ನು ಕಲ್ತದ್ದು ರೈಲ್ವೆದಿಂದಾನೇ. ನೊಂದಲು ನಾರು ಜಾಗ್ರತ ಅಂತ ಬರೆದಿರ್ತಿದ್ರು, ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಇನ್ನೊಂದು ನನಗೆ ಬಹುದೊಡ್ಡ ನನ್ನ ಜೀವನಕ್ಕೆ ಮಾರ್ಗದರ್ಶಿ ಆದಂಥ ಮಾತು ಸಿಕ್ಕದ್ದು ರೈಲ್ವೆ ಕಂಪಾರ್ಟ್ಮೆಂಟಲ್ಲೇ ನನಗೆ. ಅದ್ಭುತ ಮಾತ್ರಿ, ನನ್ನ ಜೀವನಕ್ಕೆ ಭಾಳ ದೊಡ್ಡ ದರ್ಶನ ಕೊಟ್ಟಂಥ ಮಾತದು. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಮೇಕ್ಸ್ ಟ್ರಾವೆಲ್ ಎ ಪ್ಲೆಜರ್, ತಾವು ನೋಡಿರ್ಬೇಕೆಲ್ಲ ಇತ್ತು. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಮೇಕ್ಸ್ ಟ್ರಾವೆಲ್ ಎ ಪ್ಲೆಜರ್. ನನಗೆ ಎಂಥ ಅದ್ಭುತ ಅನಿಸ್ತು ಗೊತ್ತಾ, ನೋಡಿದರೆ ಹೌದಲ್ವಾ, ಸುಮ್ಮನೆ ಲಗೇಜ್ ಇಟ್ಕೊಂಡು ಅಡ್ಡಾಡ್ತಾ ಇದೀವಿ ನಾವು, ಅಹಂಕಾರ ಅಹಂಕಾರ ಅಂತ ಹಾಕ್ಕೊಂಡು ಅದು ಗೊತ್ತಿದೆ ಇದು ಗೊತ್ತಿದೆ ಅಂತ. ಲಗೇಜ್ ಜಾಸ್ತಿ ಆದಷ್ಟು ಟ್ರಾವೆಲ್ ಬಿಕಮ್ಸ್ ಡಿಸ್ಕಂಫರ್ಟ್. ಲೆಸ್ ಲಗೇಜ್ ಮೋರ್ ಕಂಫರ್ಟ್, ಎಷ್ಟು ಭಾರ ಕಮ್ಮಿ ಮಾಡ್ಕೋತೇವೋ ಅಷ್ಟು ನಮ್ಮ ಪ್ರಯಾಣ ಹಗುರಾಗಿರ್ತದೆ. ಮೇಕ್ಸ್ ಜರ್ನಿ ಲೈಫ್ ಜರ್ನಿ ಎ ಪ್ಲೆಜರ್. ಅದು ಇಲ್ಲಿ ಹೇಳ್ತಾರೆ ನೋಡಿ, ನೀವು ಲಯ ಅಂದರೆ ಎಷ್ಟು ಕಳ್ಕೊಂಡಿದ್ದೀರಿ ಅಂತ, ಎಷ್ಟು ಅಹಂಕಾರವನ್ನು ಅಜ್ಞಾನವನ್ನು ಕಳ್ಕೊಂಡಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಸ್ಥಳ ಗೊತ್ತಾಗ್ತದೆ ಅಂತ. ಸುಮ್ಮನೆ ಸ್ಥಳ ಅಂತ ಪದ ಅಲ್ಲ ಅದು. ಇದನ್ನು ಹೇಳಿಬಿಟ್ಟು ಇದಕ್ಕೆ ಶಿವತತ್ವ ಅನ್ನುವಂಥದ್ದು ಎಷ್ಟು ತತ್ವಗಳಿದೆ ಹಾಗಾದರೆ, ಶಿವತತ್ವ ಅನ್ನುವಂಥದ್ದು ಇದೆಯಲ್ಲ, ಅದು ತನ್ನದೇ ಚಿಂತೆಯಿಂದ ಎರಡಾಯ್ತಂತೆ.
ಇದು ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬಂದಿರೋದು. ಒಂದಿದ್ದದ್ದು ಎರಡಾಯಿತು ಅನ್ನೋದು ಮೊದಲಿಂದ ಬಂದಂಥದ್ದು. ಪ್ರಕೃತಿ ಪುರುಷ ಆಯಿತು ಅಂತ ಒಂದು ಕಡೆ ಹೇಳ್ತೀವಿ, ಇಲ್ಲಿ ಶಿವತತ್ವ ಅನ್ನುವಂಥದ್ದು ಎರಡಾಗಿ ಒಂದು ಲಿಂಗಸ್ಥಲ ಆಯಿತು, ಇನ್ನೊಂದು ಅಂಗಸ್ಥಲ ಅಂತಾಯಿತು. ಲಿಂಗಸ್ಥಲ ಅಂತಂದರೆ ಪರಮಾತ್ಮ ಭಗವತ್ ಕರುಣೆ, ಅಂಗಸ್ಥಲ ಅಂದರೆ ಜೀವ. ಎರಡಾಯಿತು, ಇವೆರಡು ಆದಮೇಲೆ ಕೆಲಸ ಏನು ಈ ಅಂಗಸ್ಥಲದ್ದು? ಈ ಜೀವದ ಕೆಲಸ ಹೋಗಿ ಪರಮಾತ್ಮನನ್ನು ಸೇರ್ಕೋಬೇಕಾದಂಥದ್ದು. ಅಂಗಸ್ಥಲ ಹೋಗಿ ಲಿಂಗಸ್ಥಳಕ್ಕೆ ಸೇರ್ಕೋಬೇಕು. ಈ ಯಾತ್ರೆ ಹೋಗುವಾಗ, ಶರಣ ಹೋಗುವಾಗ ಅವನು ಆರು ಹಂತಗಳನ್ನು ತಲುಪ್ತಾನೆ ಅಂತ ಹೇಳ್ತಾರೆ, ಷಟ್ ಸ್ಥಳಗಳು ಅಂತ. ಈಗ ಸ್ವಲ್ಪ ಸೂತ್ರವಾಗಿ ಹೇಳ್ತೀನಿ, ಮುಂದೆ ಆ ಕ್ಷಣಕ್ಕೆ ಬಂದಾಗ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ. ಮೊದಲು ಆರು ಸ್ಥಳಗಳು ಯಾವುದು ಅಂತ ಹೇಳಿಬಿಡ್ತೇನೆ. ಮೊದಲನೇದು ಭಕ್ತಸ್ಥಳ ಅಂತ, ಭಕ್ತಸ್ಥಳ ಮೊದಲನೇದು. ಎರಡನೇದು ಮಹೇಶ್ವರ ಸ್ಥಳ ಅಂತ, ಭಕ್ತಸ್ಥಳ ಮೊದಲನೇದು. ಎರಡನೇದು ಮಹೇಶ್ವರ ಸ್ಥಳ ಅಂತ. ಮೂರನೇದು ಪ್ರಸಾದಿ ಸ್ಥಳ. ಎಷ್ಟು ಅದ್ಭುತ ಕಲ್ಪನೆ ಗೊತ್ತಾ ಅದು, ಆ ಪದಗಳು ನಮ್ಗೆ ನೆನಪುಳಿಲಿಕ್ಕಿಲ್ಲ, ಅದರ ಕಲ್ಪನೆ ಗೊತ್ತಾಗ್ಬಿಡುತ್ತೆ ತಕ್ಷಣ ನಿಮಗೆ. ಭಕ್ತಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ನಾಲ್ಕನೇದು ಪ್ರಾಣಲಿಂಗಿ ಸ್ಥಳ, ಐದನೇದು ಶರಣ ಸ್ಥಳ, ಆರನೇದು ಐಕ್ಯ ಸ್ಥಳ. ಶರಣಸ್ಥಳ, ಐಕ್ಯ ಸ್ಥಳ, ಐದು ಆರನೇದು. ಗಮನಿಸ್ಬೇಕು, ಮೊದಲೇದು ಹಂತ ಏನು? ಭಕ್ತಸ್ಥಳ ಅಂತ. ಆ ಭಕ್ತಸ್ಥಳ ಅಂದ್ರೆ ಏನು? ಮೊದಲು ಮನುಷ್ಯ ನೋಡ್ತಾನೆ ಪ್ರಪಂಚವನ್ನ, ಏನೇನೋ ಸಾಧನೆಗಳಾಗ್ತಾ ಇದೆ, ಏನೇನೋ ಪ್ರಕೋಪಗಳಾಗ್ತಾ ಇದೆ, ಯಾಕೆ ಹಿಂಗಾಯ್ತು? ಮೊನ್ನೆ ದಿವಸ ನಾನು ಚರ್ಚೆ ಮಾಡಿದೆ ಅದನ್ನ. ಬೆರಗುಗೊಂಡಂತ ಮನುಷ್ಯ ಪ್ರಶ್ನೆ ಕೇಳ್ತಾನೆ, ಯಾಕೆ ಹಿಂಗಾಯ್ತು? ಇದು ಹಿಂದಿರುವಂತ ಶಕ್ತಿ ಯಾವುದು? ಯಾವುದನ್ನು ಇದನ್ನು ಮಾಡ್ತದೆ ಅಂತ ಚಿಂತೆ ಮಾಡ್ತಾ ಹೋಗ್ತಾನಲ್ಲ, ಅವನಿಗೆ ಬೆರಗಾಗಿ ಪ್ರಶ್ನೆ ಕೇಳಿದಾಗ ಉತ್ತರ ದೊರೆಯದೆ ಹೋದಾಗ ಯಾವುದೋ ಒಂದು ಉನ್ನತ ಶಕ್ತಿ ಇದೆ ಅಂತ ಅನಿಸುತ್ತೆ. ಆವಾಗ ಅವನ ಮನಸ್ಸಿಗೆ ಬರ್ತದೆ, ನಾನು ಅನ್ಕೊಂಡಿದ್ನಲ್ಲ, ನನ್ನದು ಅನ್ಕೊಂಡಿದ್ನಲ್ಲ, ಇದು ಯಾವುದೂ ನಂದಲ್ಲ, ನಾನೊಂದು ಸೂತ್ರದ ಬೊಂಬೆ ಇದ್ದಂಗಿದ್ದೀನಿ, ನಾನು ಮಾಡಿದ್ದು ಅಂತೇನೆ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯ ಇದ್ದ ಜಪಾನಲ್ಲಿ, ಆದಂಥ ಘಟನೆ. ದುಡ್ಡು ಹಾಕಿ ಆ ಬಿಲ್ಡಿಂಗ್ ಕಟ್ಟಿದ, ಒಂದು ಫೈವ್ ಸ್ಟಾರ್ ಹೋಟೆಲ್ ಮಾಡ್ತೇನೆ ಅಂತ. ತನ್ನ ಜೀವನದ ಗಳಿಕೆಯನ್ನೆಲ್ಲ ಹಾಕಿ ಸಾಲಾಗಿಲ್ಲ ಮಾಡಿ ಬಿಲ್ಡಿಂಗ್ ಕಟ್ಟಿದ, ನಾನು ಅತ್ಯಂತ ಶ್ರೇಷ್ಠ ಹೋಟೆಲ್ ಮಾಡ್ತೇನೆ ಜಪಾನ್ನಲ್ಲಿ ಅಂತ ಹೋದ. ಎಲ್ಲ ಬಿಲ್ಡಿಂಗ್ ಮಾಡಿ ಕಟ್ಟಿ ಕೂತಾಗ ಈ ನಾಡಿದ್ದು ಇನಾಗ್ರೇಷನ್ ಆಗುವ ಹೊತ್ತಿಗೆ ಭೂಕಂಪ ಆಗಿ ಎಲ್ಲ ನೆಲಸಮಾಗೋಯ್ತದೆ ಪೂರ್ತಿ. ಅವನು ತನ್ನ ಜೀವನದ ಪರಿಶ್ರಮ ಎಲ್ಲ ಹಾಕಿ, ಅವನು 30-40 ವರ್ಷ ಬರೀ ಹೋಟೆಲ್ ಕೆಲಸದಲ್ಲೇ ಕಳೆದಂಥವನು, ಅದ್ರ ತುಂಬ ಪರಿಣಿತಿ ಇದೆ ಅವನಿಗೆ, ಹೋಟೆಲ್ ಫೇಲ್ ಆಗುವ ಸಾಧ್ಯ ಇಲ್ಲ, ಎಲ್ಲ ಗೊತ್ತಿದೆಯಲ್ಲ ಅವನಿಗೆ, ಮಾಡಿದ್ದು ಹೋಯ್ತು. ಆಗ ಅನಿಸ್ತಂತೆ, ನಾನು ಮಾಡಿದ್ದೆ ಅನ್ನೋದು ಯಾವುದು ಉಳಿತಿದ್ರೊಳಗೆ? ಈಗ ನಾನು ಅಥವಾ ನನ್ನದು ಅನ್ನುವಂಥದ್ದು ಯಾವುದೂ ನನ್ನ ಕೈಯಲ್ಲಿಲ್ಲ, ಯಾವುದೋ ಒಂದು ಶಕ್ತಿ ನನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಅನಿಸ್ಬೇಕು. ಹೀಗೆ ಅನಿಸಿದಾಗ ಭಕ್ತ ಏನು ಮಾಡ್ತಾನೆ ಅಂದರೆ, ತನ್ನ ಸಾಧನೆಗಳನ್ನೆಲ್ಲ ಒಂದು ಕಣ್ಣಿಗೆ ಕಾಣದಾರದಂತಹ ಅವ್ಯಕ್ತ ಶಕ್ತಿಗೆ ಶರಣಾಗತಿಯಾಗಿ ಒಪ್ಪಿಸ್ಬಿಡ್ತಾನೆ. ಆಗ ಭಕ್ತ ಆಗ್ತಾನೆ ಅವನು. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಮೂಲತಃ ಹೋದರೆ ನಾವು ಆರು ಸ್ಥಳ ಅಂತ ಹೇಳ್ತೀವಲ್ಲ, ನಾನು ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಆ ಆರು ಸ್ಥಳಗಳನ್ನು ವಿಭಾಗ ಮಾಡ್ಕೊಂಡಿದ್ದಾರೆ. 36 ಸ್ಥಳಗಳಾಗ್ತವೆ ಅವು. ಆ 36 ಅಷ್ಟೇ ಅಲ್ಲ, ಸಿದ್ಧಾಂತ ಶಿಖಾಮಣಿ ಅಂತ ಹೇಳಿದ್ನಲ್ಲ, ಆ ಪುಸ್ತಕದಲ್ಲಿ ಆ 36 ಮತ್ತೆ ಸಣ್ಣ ಸಣ್ಣ ವಿಭಾಗಗಳನ್ನು ಮಾಡಿ 101 ಸ್ಥಳಗಳು ಅಂತ ಬರ್ತದೆ. 101 ಸ್ಥಳಗಳಂತೆ ಹೆಸರಿರೋದು, ಅದು ಬಂದು ಪುಸ್ತಕ ಇದೆ, 101 ಸ್ಥಳಗಳ ಬಗ್ಗೆನೇ ಪುಸ್ತಕ ಇದೆ. ಆದರೆ ಅಷ್ಟು ಬೇಡ ನಮಗೆ, 6 ಸಾಕು. ಮೂಲವಾದಂಥ 6 ಸ್ಥಳಗಳು ಸಾಕು. ಮೊದಲನೇ ಹಂತ ಭಕ್ತ ಸ್ಥಳ. ಯಾವಾಗ ಭಕ್ತ ಪ್ರೇಮ ರೂಪದಿಂದ ತನಗೆ ಗೊತ್ತಿರೋದನ್ನೆಲ್ಲ ಭಗವಂತನಿಗೆ ವರ್ತಿಸಿ ಶರಣಾಗತನಾಗ್ತಾನೋ ಆಗ ಅವನು ಭಕ್ತ ಆದ ಅಂತ. ಅದರ ಮೇಲೆ ಸಾಕಷ್ಟು ಪದ್ಯಗಳಿದೆ. ಆ ಭಕ್ತ ಸ್ಥಳದೊಳಗೆ ಒಂದು 4-5 ವಿಭಾಗ, 5 ವಿಭಾಗ ಇದೆ ಸಣ್ಣದು. ಮೊದಲನೇದು ಪಿಂಡ ಜ್ಞಾನ ಅಂತ, ಬಹಳ ಚೆನ್ನಾಗಿರುವಂಥದ್ದು ಪಿಂಡ ಜ್ಞಾನ. ಅದಾದ್ಮೇಲೆ ಇನ್ನೊಂದು ಕೆಲವು ಬರ್ತವೆ, ಮಾಯಾ ವಿಡಂಬನ ಸ್ಥಳ ಅಂತ ಬರ್ತದೆ ಅದರೊಳಗೆ, ಸಂಸಾರ ಹೇಯ ಸ್ಥಳ ಅಂತ ಬರ್ತದೆ, ಗುರುಕರುಣ ಸ್ಥಳ ಅಂತ ಬರ್ತದೆ. ಇದು ಭಕ್ತ ಸ್ಥಳದ ಒಳಗೆ ಬರುವಂಥದ್ದು, ಅದನ್ನೆಲ್ಲ ಸೇರಿಸ್ಕೊಂಡು ಒಂದೇ ಇಟ್ಕೊಂಡಿದ್ದೀನಿ ನಾನು ಭಕ್ತ ಸ್ಥಳ. ಅದರೊಳಗೆ ಇರುವಂಥ ಒಂದು 2-3 ಪದ್ಯ ನೋಡೋಣ. ನಾನು 6 3-4 ತೊಗೊಂಡ್ರೆ ಟೈಮ್ ಸಾಲಿಕ್ಕಿಲ್ಲ, ಅದಕ್ಕೆ ನಾನು ಕೆಲವೊಂದನ್ನು ಮಾತ್ರ 3-2 ಪದ್ಯ ತೊಗೊಂಡು ಹೋಗ್ತೇನೆ ಒಂದೊಂದು ಸ್ಥಳದಲ್ಲಿ, ಅಂದರೆ ಸ್ಥಳದ ರೂಪ ಹೇಳೋದಕ್ಕೆ ಹೇಗಿರ್ತದೆ ಅಂತ. ಭಕ್ತನಾದವನು ಭಕ್ತನಾಗಿದ್ದಾನೆ ಅಂತ ಗೊತ್ತಾಗೋದು ಯಾವಾಗ ಅಂತ ಅನ್ನೋದಕ್ಕೆ ಕೆಲವು ಪದ್ಯಗಳು. ತುಂಬ ವಿಚಾರಣೆ ಮಾಡಿ ತಾವು ದಯವಿಟ್ಟು ಓದಬೇಕಾದಂಥ ಪುಸ್ತಕ ಅದನ್ನು, ದೊಡ್ಡ ಪುಸ್ತಕ ಇದೆ, ನಮ್ಮ JSS-ನವರು ತಂದಿದ್ದಾರೆ ಪುಸ್ತಕ ಅದನ್ನು, ಅಲ್ಲಮ್ಮ ಪ್ರಭುವಿನ ವಚನ ನಿರ್ವಚನ ಅಂತ. ಸುಮಾರು 1012 ಪುಟದ ಪುಸ್ತಕ ಬರೀ ಅಲ್ಲ, ಅದನ್ನು ಸಿದ್ದೇಶ್ವರ ಸ್ವಾಮಿಗಳು ಮಾಡಿದ್ದು. ಸಿದ್ದೇಶ್ವರ ನೇತೃತ್ವದಲ್ಲಿ ಒಂದು 5-6 ಜನ ವಿದ್ವಾಂಸರು ಸೇರಿ 3 ಇದರಲ್ಲಿದ್ದರೂ ಕ್ಷೇತ್ರದಲ್ಲೇ ಇದ್ದೇ ಮಾಡಿದಂಥದ್ದು ಅದನ್ನು. ಅದು ಬಹಳ ಅದ್ಭುತ ಪುಸ್ತಕ, ಸುಮಾರು 1012 ಪುಟ ಇದೆ, ಓದಬೇಕಾದ್ರೆ ಪ್ರತಿಯೊಂದು ಪದ ವಿಭಜನೆ ಮಾಡಿ ಇಟ್ಟಿದ್ದಾರೆ ಅವರು, ಬರೀ ಷಟ್ಸ್ಥಳಗಳ ಮೇಲೆ ಇರುವಂಥದ್ದು.
ಕೆಲವೊಂದು ಪದ್ಯಗಳನ್ನು ಆರಿಸ್ಕೊಂಡು ಅದು ಹುಡ್ಕೋಬೇಕು. ಅದನ್ನು ಒಂದು ಪದ್ಯನ ಆರಿಸ್ಕೊಂಡಿದ್ದು ಇವತ್ತು ಭಕ್ತ ಸ್ಥಳಕ್ಕೆ ಓದಿದ್ದು ಅಂತಾರೆ. ಯಾಕೆ ಆರಿಸ್ಕೊಂಡಿದ್ರೆ ಬಹಳ ಜನ ಕೇಳಿದಂಥ ಪದ್ಯ ಇದು, ವಚನ ಕೇಳಿದಂಥದ್ದು. ಶಿಲೆಯೊಳಗಣ ಪಾವಕದಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಿನ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಅಂತ. ಇದು ಸುಲಭವಾದ ಪದ್ಯ, ಕಷ್ಟವಾದದ್ದಲ್ಲ. ಅದು ತುಂಬ ಸುಲಭ ಅಂತ ಹೇಳೋಕ್ಕಾಗೋದಿಲ್ಲ. ಶಿಲೆಯೊಳಗಣ ಪಾವಕದಂತೆ, ಪಾವಕ ಅಂದರೆ ಬೆಂಕಿ, ಕಲ್ಲೊಳಗೆ ಬೆಂಕಿ ಇದೆ ಅಂತ. ಇರೋದು ನಿಜಾನ? ಕಲ್ಲು ಅಂತೀವಿ, ಚೈತನ್ಯರಹಿತವಾದದ್ದು ಅಂತೀವಿ, ನಿಶ್ಚೇಷ್ಟಿತವಾದದ್ದು ಅಂತೀವಿ. ಆದರೆ ಎರಡು ಕಲ್ಲು ನಡೆದು ಒಂದಕ್ಕೊಂದು ಉಜ್ಜಿದ್ರೆ ಬೆಂಕಿ ಬರುತ್ತೆ. ಆ ಬೆಂಕಿ ಎಲ್ಲಿತ್ತು? ಉದಕದೊಳಗಿನ ಶಿಲೆಯೊಳಗಣ ಪಾವಕದಂತೆ. ಆ ಕಲ್ಲೊಳಗೆ ಕೂತಿತ್ತಲ್ಲ ಬೆಂಕಿ, ಅದು ಯಾವಾಗ ಬರುತ್ತೆ? ಅದು ಒಂದಕ್ಕೊಂದು ಘರ್ಷಣೆ ಮಾಡಿದಾಗ ಮಾತ್ರ ಹೊರಗೆ ಬರುವಂಥದ್ದು. ಇಲ್ಲದೆ ಹೋದರೆ ಅದು ಹಾಗೆ ಒಳಗಿರುವಂಥದ್ದು. ಶಿಲೆಯೊಳಗೆ ಅಗ್ನಿ ಇದೆ ಅದೃಶ್ಯವಾಗಿ ಅಂತ, ಕಣ್ಣಿಗೆ ಕಾಣಿಸೋದಿಲ್ಲ, ಅದೃಶ್ಯವಾಗಿ ಕಲ್ಲೊಳಗೆ ಬೆಂಕಿ ಇದೆ. ಎರಡನೇದು ಉದಕದೊಳಗಣ ಪ್ರತಿಬಿಂಬದಂತೆ ಅಂತ. ಈ ಮಾತು ಬಹಳ ಅದ್ಭುತ ಇದು. ಉದಕ ಅಂದ್ರೆ ನೀರು, ನೀರಿನೊಳಗೆ ಪ್ರತಿಬಿಂಬ ಇದೆ ಅಂತ. ನಾನು ನೀರು ನಿಲ್ಲಿಸ್ಬಿಟ್ಟು ನನ್ನ ಮುಖ ನೋಡ್ಕೊಂಡ್ರೆ ಮುಖ ಕಾಣಿಸುತ್ತೆ, ಆದರೆ ನೋಡಿ ಹೇಗಿದೆ ಆ ನೀರು, ಎಷ್ಟು ಬುದ್ಧಿವಂತವಾದದ್ದು ಅಂದರೆ ಪ್ರತಿಬಿಂಬವನ್ನು ಇಟ್ಕೊಳ್ಳೋದಿಲ್ಲ. ಅದು ಈಗ ನಾನು ನಿಂತ್ಕೊಂಡ್ರೆ ನನ್ನ ಮುಖ ಕಾಣಿಸುತ್ತೆ, ಇನ್ಯಾರು ನಿಂತರೆ ಅವ್ರ ಮುಖ ಕಾಣಿಸುತ್ತೆ. ಯಾರು ನಿಂತ್ಕೋತಾರೋ ಪ್ರತಿಬಿಂಬ, ಬಿಂಬದ ಪ್ರತಿ, ಅದು ಪ್ರತಿಬಿಂಬ ಕಾಣಿಸುತ್ತೆ. ಆ ನೀರೊಳಗಿರುವಂತಹ ಯಾವ ವಸ್ತು ಇದೆಯೋ, ಕೊಳಕಿದೆಯೋ, ಶುದ್ಧವಾಗಿದೆಯೋ ನೀರು, ಆ ನೀರಿನ ಗುಣದೋಷ ಒಂದೂ ಬಿಂಬಕ್ಕೆ ಬರೋದಿಲ್ಲ, ಪ್ರತಿಬಿಂಬಕ್ಕೆ ಬರೋದಿಲ್ಲ. ನೋಡಿ, ಆದ ನೀರಿನೊಳಗೆ ಇರುವಂತಹ ಪ್ರತಿಬಿಂಬ, ನೀರಿನ ದೋಷ ಪ್ರತಿಬಿಂಬಕ್ಕೆ ಬರೋದಿಲ್ಲ ಅಲ್ವಾ? ನೋಡಿ, ನಾನು ಕನ್ನಡಿ ಅಂತ ಇಟ್ಕೊಳ್ಳಿ, ಪ್ರತಿಬಿಂಬ ಕನ್ನಡ ಇಟ್ಕೊಳ್ಳಿ, ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನ್ನ ಮುಖ ಚೆನ್ನಾಗಿದೆಯೋ ಬಿಡೋದೋ, ಅದಕ್ಕೆ ಕನ್ನಡಿಗೆ ಚಿಂತೆ ಇಲ್ಲ, ಅದು ಏನಿದ್ದುದನ್ನು ಮಾತ್ರ ತೋರಿಸುವಂಥದ್ದು. ಹಾಗೆ ನೀರಿನೊಳಗಿದ್ದಂಥ ಪ್ರತಿಬಿಂಬ ಅಲಿಪ್ತವಾಗಿದೆ ಅಂತ. ಅಲಿಪ್ತ ಅಂತ ಹೇಳಿ ನಿರ್ಲಿಪ್ತವಾಗಿದೆ. ನೀರು ಚೆನ್ನಾಗಿದೆಯೋ ಇಲ್ವೋ ಅದ್ರ ಪ್ರಾಬ್ಲಮ್, ಅದ್ರ ಕೆಲಸ ಇದ್ದುದನ್ನು ಇದ್ದ ಹಾಗೆ ತೋರಿಸುವಂಥದ್ದು. ನೋಡಿ, ಉದಕದೊಳಗಿನ ಪ್ರತಿಬಿಂಬದಂತೆ. ಪ್ರತಿಬಿಂಬ ಯಾರ್ದದು? ಮುಂದೆ ಯಾರಿದ್ದಾರೋ ಅವ್ರದ್ದು ಅಂದ್ರೆ, ಅದ್ರ ಕೆಲಸ ಯಾರಿದ್ದಾರೆ ಅಂತ ಚಿಂತೆ ಮಾಡೋದಲ್ಲ, ಏನು ವಸ್ತು ಇರುತ್ತೋ ಅದನ್ನು ತೋರಿಸುವಂಥದ್ದು ಕೆಲಸ. ಅದಕ್ಕೆ ಉದಕದೊಳಗಿನ ಪ್ರತಿಬಿಂಬದಂತೆ ಅಲಿಪ್ತವಾಗಿದ್ದಂಥದ್ದು ಪ್ರತಿಬಿಂಬ. ಬೀಜದೊಳಗಿನ ವೃಕ್ಷದಂತೆ, ಬೀಜದೊಳಗೆ ವೃಕ್ಷ ಇದೆ. ಇದು ನಮ್ಮ ಒಂದು ಉಪನಿಷತ್ತಲ್ಲಿ ಬರುತ್ತೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುತ್ತೆ. ತಂದೆ ಮಗನಿಗೆ ಕಲಿಸ್ತಾ ಇರ್ತಾನೆ, ಕಲಿಸ್ತಾ ಇರಬೇಕಾದ್ರೆ ದೇವರಿದ್ದಾನ ಅಂತ ಕೇಳ್ತಾನೆ. ಇದ್ದಾನೆ, ಹೇಗಿದ್ದಾನೆ ತೋರಿಸ್ತೀನಿ ಇರು ಅಂತ ಹೇಳಿ ಅಲ್ಲೊಂದು ಹತ್ತಿ ಮರ ಇರ್ತದೆ, ಹತ್ತಿ ಮರ, ಹೋಗಿ ಹೋಗು ಬೇಕಾದಷ್ಟು ಹಣ್ಣಾಗಿದೆ ಅಲ್ಲ, ಒಂದು ಹಣ್ಣು ತಗೊಂಬ ಅಂತಾನೆ. ಇಷ್ಟೇ ಹಣ್ಣು, ಮರ ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡ ಮರ, ಅದರೊಳಗೆ ಸಣ್ಣ ಹಣ್ಣು, ಇಷ್ಟೇ ಹಣ್ಣು, ಅದನ್ನು ತೊಗೊಂಬಂದ. ಹಣ್ಣು ಹೊಡಿ ಎಂದ ಅಪ್ಪ. ಹಣ್ಣು ಹೊಡೆದ ಮಗ. ಒಳಗೇನಿದೆ? ಏನೋ ಸಾವಿರಾರು ಬೀಜ, ಸಣ್ಣ 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 ಸಣ್ಣದು, ಸಾಸಿವೆ ಕಾಳಕ್ಕಿಂತ ಸಣ್ಣ ಬೀಜ ಇದೆ. ಹೌದಾ? ಒಂದು ಬೀಜ ತಗೋ ಅಂದ. ಒಂದು ಬೀಜ ತಗೊಂಡ ಮಗ, ಅದು ತಗೊಂಡು ಅದನ್ನು ಹೊಡಿ ಎಂದ ಅಪ್ಪ. ಇದು ಹೊಡಿಯೋಕೆ ಬರಲ್ಲ ಅಂತ ಅವನು. ಇತಿಹಾಸ ಸಣ್ಣದು ಹೆಂಗೆ ಹೊಡಿಯೋದು, ಪ್ರಯತ್ನ ಮಾಡು. ಉಗುರು ಹಾಕಿ ಹೊಡೆದ. ಏನಿದೆ ಒಳಗಡೆಯಿಂದ? ಏನೂ ಇಲ್ಲ ಅಂದ ಮಗ. ಏನಿದೆ ಅದರೊಳಗೆ? ಇರೋದೊಂದಿಷ್ಟು. ಅದನ್ನು ಹೊಡೆದ್ರೆ ಏನಿಲ್ಲ ಅಂದ. ಆಗ ಅಪ್ಪ ಹೇಳ್ದ, ಇಡೀ ವೃಕ್ಷ ಏನು ಕಾಣುತ್ತಲ್ಲ ದೊಡ್ಡದು ಬೃಹದಾಕಾರವಾದಂಥ ವೃಕ್ಷ, ಇದು ಈ ಬೀಜದಿಂದ ಬಂದದ್ದು. ಅದಕ್ಕೆ ಹೇಳ್ತಾರೆ, ಎ ಸೀಡ್ ಈಸ್ ಎ ಪೊಟೆನ್ಷಿಯಲ್ ಟ್ರೀ ಅಂತ. ಎ ಸೀಡ್ ಈಸ್ ಎ ಪೊಟೆನ್ಷಿಯಲ್ ಟ್ರೀ. ಒಂದು ದೊಡ್ಡ ವೃಕ್ಷವಾಗಬೇಕಾದ್ರೆ ಏನೇನು ಸಾಮಗ್ರಿ ಬೇಕೋ ಅದೆಲ್ಲವೂ ಆ ಸಣ್ಣ ಬೀಜದಲ್ಲಿದೆ. ಅದಕ್ಕೆ ಹೇಳ್ತಾರೆ ಅವರು, ಬೀಜದೊಳಗಿನ ವೃಕ್ಷದಂತೆ. ಬೀಜದೊಳಗೆ ಹೇಗೆ ವೃಕ್ಷ ಅವ್ಯಕ್ತವಾಗಿದೆಯೋ, ಈ ಪದಗಳನ್ನು ದಯವಿಟ್ಟು ಗಮನಿಸಬೇಕು. ಶಿಲೆಯೊಳಗೆ ಅಗ್ನಿ ಅದೃಶ್ಯವಾಗಿದೆ, ಜಲದೊಳಗೆ ಪ್ರತಿಬಿಂಬ ಅಲಿಪ್ತವಾಗಿದೆ, ಬೀಜದೊಳಗೆ ವೃಕ್ಷ ಅವ್ಯಕ್ತವಾಗಿದೆ, ಕೊನೆಗೆ ಶಬ್ದದೊಳಗಿನ ನಿಶಬ್ದದಂತೆ. ಇದು ಬಹಳ ಕನ್ಫ್ಯೂಸ್ ಮಾಡುವಂಥದ್ದು. ಶಬ್ದದೊಳಗೆ ನಿಶಬ್ದ ಇರೋಕ್ಕೆ ಹ್ಯಾಂಗೆ ಸಾಧ್ಯ? ಅಭೇದ್ಯವಾಗಿದೆ ಅಂತ. ಶಬ್ದದೊಳಗಿನ ನಿಶಬ್ದ ಅಭೇದ್ಯವಾಗಿದೆ. ನಮಗೆಲ್ಲ ಅನುಭವ ಆದದ್ದು, ಅದನ್ನು ಸ್ವಲ್ಪ ಗಮನಿಸಿರೋದಿಲ್ಲ. ಇದಕ್ಕೆ ಸೌಂಡ್ ಆಫ್ ಸೈಲೆನ್ಸ್ ಅಂತ ಕರೀತಾರೆ. ಸೌಂಡ್ ಆಫ್ ಸೈಲೆನ್ಸ್ ಅಂದರೆ, ಸೈಲೆನ್ಸ್ ಅಂದರೆ ಸೌಂಡ್ ಹೆಂಗಿರಬೇಕು? ಸೈಲೆನ್ಸಲ್ಲೇ ಸೌಂಡ್ ಇದೆ, ಅನಾಹತ ಶಬ್ದ ಇದೆ ಅಂತ ಹೇಳ್ತಾರೆ. ಹೇಗೆ? ಈ ದಯವಿಟ್ಟು ಗಮನಿಸಬೇಕಾದ್ರೆ, ಒಂದು ಯಾವುದೋ ಹಾಡು ಕೇಳ್ತಾ ಇರ್ತೀರಿ ನೀವು, ತುಂಬ ಮನಸ್ಸಿಗೆ ಪ್ರೀತಿಯಾಗುವಂಥ ಹಾಡು ರೇಡಿಯೋದಲ್ಲಿ ಬರ್ತಾ ಇದೆ, ಕಣ್ಣು ಮುಚ್ಚಿ ಕೇಳ್ತಾ ಇದ್ದೀರಿ ನೀವು. ಆ ಹಾಡನ್ನು ಕೇಳುವಾಗ ನೋಡಿ, ಆ ಪದಗಳ ನಡುವೆ ಅದಕ್ಕೆ ಅರ್ಥ ಇದೆಯಾ? ನೀವು ಪುಸ್ತಕ ಹಿಡ್ಕೊಂಡು ನೋಡಿ, ಆ ಹಾಡಿದೆ, ಬರೆದ ಪದ್ಯ ಇದೆ. ಅದನ್ನು ಹಾಡಿದಾಗ ಎಷ್ಟೋ ಸಲ ಅಂದ್ಕೊಂಡಿದ್ದು, ನನಗೆ ಮೆಚ್ಚುಗೆ ಆದದ್ದು,
ಈ ಹಾಡು ಕುವೆಂಪು ಅವರವ್ರ ಹಾಡು ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಅಂತ ಒಂದು ಹಾಡಿದೆ. ಆ ಪದ್ಯ ಓದಿದ್ದೆ ನಾನು. ಪದ್ಯ ಓದಿದಾಗ ಅಷ್ಟು ಅದ್ಭುತ ಅನ್ನಿಸ್ಲಿಲ್ಲ ಅದು. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಅಂತ ಓದಿದ್ರೆ ಅನಿಸೋದಿಲ್ಲ. ಅದನ್ನು ಹಾಡು ಕೇಳಿದ ತಕ್ಷಣ ಆ ಅನಿಸ್ಬಿಡುತ್ತೆ. ಯಾಕೆ ಯಾಕೆ ಅನ್ನಿಸ್ತದು? ಆ ಹಾಡು ಹಾಡುವಾಗ ಆ ಭಾವ ತರಂಗ ಹೇಳುತ್ತಲ್ಲ ನಿಮಗೆ, ಪದ ಅಲ್ಲ ದಯವಿಟ್ಟು ಗಮನಿಸಬೇಕಾದದ್ದು, ಶಬ್ದ ಅಲ್ಲ ಅದರೊಳಗಿರುವಂಥದ್ದು, ಶಬ್ದದ ಹಿಂದಿರುವಂಥ ಭಾವ ನಿಮ್ಮನ್ನು ಕಾಡುತ್ತೆ. ನಾನು ಎಷ್ಟೋ ಸಲ ನೋಡಿದ್ದೇನೆ, ನನಗೂ ಆಗಿಬಿಡುತ್ತೆ ಅದೊಂದು ಸಲ, ನಾನು ಇಮೋಷ್ನಲ್ ಆಗಿಬಿಡ್ತೇನೆ ತುಂಬ. ಯಾವುದೋ ಮೊನ್ನೆ ಯಾವುದೋ ಒಂದು ರೆಕಾರ್ಡಿಂಗ್ ಆಗ್ತಾಯಿತ್ತು, ತಲ್ಲಣಿಸುದಿರು ಕಂಡ್ಯ ತಾಳು ಮನವೇ ಅಂತ ರೆಕಾರ್ಡ್ ಆಗ್ತಾಯಿತ್ತು. ನಾನು ತುಂಬ ಬೇಕಾದ ಹಾಡದು, ತಲ್ಲಣಿಸುದಿರು ಕಂಡ್ಯ ತಾಳು ಮನವೇ ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ ಅಂತ ಹೇಳ್ತಾರೆ. ಅವನು ಜವಾಬ್ದಾರಿ ತೊಗೊಂಡಿದ್ದಾನಲ್ಲ ಮಾಡ್ತಾನೆ ಅಂಥೇಳಿ. ಬೆಟ್ಟದ ತುದಿಯಲ್ಲಿ ಕಟ್ಟಿದ ಬೆಳೆದಂಥ ವೃಕ್ಷಗಳಿಗೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಅಂತ ಹೇಳಿ ಭಗವಂತ ಅವನಿಗೆ ಕಾಪಾಡಿದ, ನಿನಗೇನು ತೊಂದರೆ ಆರಾಮಾಗಿರು ಅಂತ ಹೇಳಿದಾಗ ನನಗೆ ಯಾಕೋ ಸ್ವಲ್ಪ ಮನಸ್ಸಿಗೆ ತಳಮಳ ಆಗ್ತದೆ. ಹಾಡು ಕೇಳೋದು, ಹಾಡು ಓದಿ ಪದ್ಯದಲ್ಲಿ ದೊಡ್ಡದಿಲ್ಲ ಅದು ಅನಿಸಿದಾಗ ನಾವು ತಳಮಳ ಮಾಡ್ಕೋತೀವಲ್ಲಪ್ಪ, ಸುಮ್ಮನೆ ತೊಂದರೆ ಆಯಿತು ಅಂಥೇಳಿ ಭಗವಂತ ತಯಾರಾಗಿ ಕೂತಿದ್ದಾನೆ ಅಂತ ಅನಿಸಿದಾಗ ತಳಮಳ ಕಮ್ಮಿ ಆಗುತ್ತೆ. ನಮ್ಗೆ ಗೊತ್ತಿಲ್ಲದ ಹಾಗೆ ಕಣ್ಣಲ್ಲಿ ನೀರು ಬರ್ತದೆ. ಎಷ್ಟೋ ಸಲ ಹಾಡು ಕೇಳಿದ ಕಣ್ಣಲ್ಲಿ ನೀರು ಬರಲ್ಲ. ಕಣ್ಣಲ್ಲಿ ನೀರು ಬರೋದಕ್ಕೆ ನಿಮ್ಮ ಶಬ್ದ ಕಾರಣನ ವಿಚಾರ ಮಾಡಿ ನೋಡಿ. ಶಬ್ದ ಕಾರಣ ಅಲ್ಲ, ಶಬ್ದದ ಹಿಂದಿರುವಂಥ ಭಾವ ಕಾಡುವಂಥದ್ದು. ಆ ಶಬ್ದದಿಂದ ಭಾವಕ್ಕೆ ಶಬ್ದ ಇದೆಯಾ? ಸ್ವಲ್ಪ ಆಳಕ್ಕೆ ವಿಚಾರ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಶಬ್ದಕ್ಕೆ ಧ್ವನಿ ಇದೆ, ನಾನು ಮಾತಾಡಿದ್ದು ಶಬ್ದ ಕೇಳಿಸುತ್ತೆ. ಆದ್ದರಿಂದ ಅರ್ಥ ಆದಾಗ ಶಬ್ದದ ಹಿಂದೆ ಒಂದು ಭಾವ ಬರ್ತದೆ. ಅರ್ಥಕ್ಕೆ ಭಾವ ಇದೆ ಅಲ್ವಾ, ಆ ಭಾವಕ್ಕೆ ಶಬ್ದ ಇದೆಯಾ? ಗಮನಿಸಬೇಕಾದದ್ದು, ಶಬ್ದಕ್ಕೆ ಧ್ವನಿ ಇದೆ, ಶಬ್ದದ ಹಿಂದಿನ ಭಾವಕ್ಕೆ ಧ್ವನಿ ಇಲ್ಲ, ಅದು ನಿಶಬ್ದವಾದದ್ದು. ಶಬ್ದದೊಳಗಿನ ನಿಶಬ್ದದಂತೆ, ಅದಕ್ಕೆ ಸೌಂಡ್ ಆಫ್ ಸೈಲೆನ್ಸ್ ಅಂತ ಕರೀತಾರೆ. ಕೆಲವೊಂದು ಸಲ ಮನಸ್ಸಿಗೆ ದುಃಖ ಆದ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ, ಪಾರು ಮಾಡಿ, ಕಣ್ಣು ಒಂಥರ ಹಗುರ ಅನಿಸ್ಬಿಡುತ್ತೆ, ಮನಸ್ಸು ಹಗುರ ಅನಿಸುತ್ತೆ, ನಿಶಬ್ದ ಅಲ್ವಾ ಇರುವಂಥವು. ನಿಮ್ಮ ತಲೆಯಲ್ಲಿ ವಿಚಾರ ಬರ್ತಾ ಇರ್ತದೆ, ಶಬ್ದಗಳು ಬರ್ತವೆ, ಆದರೆ ಶಬ್ದದ ಹಿಂದೆ ನಿಶಬ್ದ ಇದೆ, ಅದಕ್ಕೆ ಶಬ್ದದೊಳಗಿನ ನಿಶಬ್ದದಂತೆ ಅಭೇದ್ಯವಾಗಿದೆ ಅಂತ. ಹೀಗೆ ಪ್ರತಿಯೊಂದು ಇದ್ದ ಹಾಗೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ನಿಮ್ಮ ಶರಣ ಸಂಬಂಧ ಅಂದ್ರೆ ಏನು ಹೇಳಿ? ನಿಮ್ಮ ಶರಣ ಸಂಬಂಧ, ನಿಮಗೂ ಮತ್ತು ನಿಮ್ಮ ಶರಣರಿಗಿರುವಂಥ ಸಂಬಂಧ ಇದೆ. ನಿಮ್ಮ ಶರಣರಿದ್ದಾರಲ್ಲ, ದೇಹ ಕಾಣಿಸುತ್ತೆ, ಆ ದೇಹದೊಳಗೆ ಇರೋದೇ ನೀವು. ಹೇಗೆ ಶಿಲೆಯೊಳಗೆ ಪಾವಕ ಅದೃಶ್ಯವಾಗಿದೆಯೋ, ಜಲದೊಳಗೆ ಪ್ರತಿಬಿಂಬ ಅಲಿಪ್ತವಾಗಿದೆಯೋ, ಬೀಜದೊಳಗೆ ವೃಕ್ಷ ಹೇಗೆ ಅವ್ಯಕ್ತವಾಗಿದೆಯೋ, ಶಬ್ದದೊಳಗೆ ನಿಶಬ್ದ ಹೇಗೆ ಅಭೇದ್ಯವಾಗಿದೆಯೋ, ಹಾಗೆ ನೀವು ಕೂಡ ಜೀವನಾಗಿರುವಂಥ ಶರಣರಲ್ಲಿ ನೀವು ಅಖಂಡವಾಗಿದ್ದೀರಿ ಅಂತ. ಅದೇ ಸಂಬಂಧ ನಿಮ್ಮದು, ಒಂದಕ್ಕೊಂದು ಬಿಟ್ಟು ಮತ್ತೊಂದು ಇಲ್ಲ. ಆದರೆ ಇನ್ನೊಂದು, ಆ ಜೀವಕ್ಕಿರುವಂಥ ಗುಣದೋಷ ಪರಮಾತ್ಮನಿಗಿಲ್ಲ, ಆ ಜೀವಕ್ಕಿರುವಂಥ ಗುಣದೋಷ ಪರಮಾತ್ಮನಿಗಿಲ್ಲ, ಆದರೆ ಪರಮಾತ್ಮ ಅವರು ಸೇರ್ಕೊಂಡಿದ್ದಾನೆ ಅನ್ನೋದನ್ನು ಎಷ್ಟು ಸುಲಭವಾಗಿ ಚೆನ್ನಾಗಿ ಹೇಳ್ತಾರೆ. ಇದು ಭಕ್ತ ಹೇಳುವಂಥ ಲಕ್ಷಣ. ಭಕ್ತ ಪೂರ್ತಿಯನ್ನು ಸಮರ್ಪಿಸಿಕೊಂಡಾಗ ನಾನು ಲಿಂಗ, ನನ್ನ ಲಿಂಗಶಕ್ತಿ ಮತ್ತು ಅಂಗಶಕ್ತಿ ಎರಡೂ ಒಂದಕ್ಕೊಂದು ಸೇರ್ಕೊಂಡಿದೆ, ಸಮರ್ಪಿತವಾಗಿದೆ ಅನ್ನುವಂತ ಹೇಳುವಂಥ ಮಾತನ್ನು. ಇನ್ನೊಂದು ಎರಡನೇ ಪದ್ಯ ಒಂದು ಭಾಗದಲ್ಲಿ ತಗೊಂಡಿದ್ದೀನಿ, ಮಾಯಾ ವಿಡಂಬನ ಸ್ಥಾನ ಅಂತ ಸ್ಥಳ ಅಂತ, ಅದನ್ನು ಮಾಯಾ ವಿಲಾಸ ವಿಡಂಬನ ಸ್ಥಳ ಅಂತ ಕರೀತಾರೆ. ಈ ಮಾಯಾ ಒಂದು ಇದೆಯಲ್ಲ ಕಾಡ್ತಾ ಇದೆ ನಮ್ಮನ್ನು, ಅದನ್ನು ವಿಡಂಬನೆ ಮಾಡುವಂಥದ್ದು. ಭಕ್ತ ತಲೆ ಕೆಟ್ಟು ಹೋಗಿದೆ ಅವನಿಗೆ, ಭಗವಂತ ನಿನ್ನ ಕಡೆ ಬರಬೇಕು ಅಂತೀನಿ, ಇದು ಮಾಯಾ ತೆರೆ ಸೇರ್ಕೊಂಡ್ಬಿಟ್ಟಿದೆ ನೋಡಪ್ಪ, ಇದೊಂದು ಭಾಳ ಕಾಡತ್ತೆ ನಂದು, ಈ ಮಾಯಾ ತೆಗೆದುಬಿಡು ಅಂದ್ರೆ ಪಾರಾಗಿ ಬರ್ತೀನಿ ಅಂತ ಕೇಳಿಕೊಳ್ಳುವಂಥದ್ದು. ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ, ವಚನ ಅದು ಒಂಥರ ಬೆಳಗಿನ ವಚನನೇ ಅದು. ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದ ಇದಾವ ಐದು ಹೆಣನು, ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದ ಇದಾವೆ ಐದು ಹೆಣನು, ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ, ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ, ಹೆಣನು ಬೇಯದು ಕಾಡೂ ನಂದದು, ಮಾಡ ಉರಿಯಿತ್ತು ಗುಹೇಶ್ವರ ಅಂತ. ಪದ್ಯ ಅಂತರ ಬೇರೆ ಅನಿಸುತ್ತೆ ಸ್ವಲ್ಪ, ಅದು ಪಾರಿಭಾಷಿಕ ಪದಗಳನ್ನು ತಗೊಂಬರೋಣ. ಊರ ಮಧ್ಯದ ಕಣ್ಣ ಕಾಡೊಳಗೆ ಬಿದ್ದ ಇದಾವೆ ಐದು ಹೆಣನು, ಊರ ಮಧ್ಯದೊಳಗೆ ಒಂದು ಕಾಡಿದೆ, ಕಾಡಿನೊಳಗೆ ಐದು ಹೆಣ ಬಿದ್ದಿದ್ದಾವೆ ಅಂತ. ಏನರ್ಥ? ಊರ ಮಧ್ಯದೊಳಗೆ ಕಾಡು ಹೆಂಗೆ ಬಂತು? ಕೆಲವು ಸಲ ಕಾಡಿನ ಮಧ್ಯೆ ಊರಿರೋದುಂಟು, ಇದು ಊರಿನ ಮಧ್ಯೆ ಕಾಡು ಬಂತು. ಊರು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ, ಮಾಯೆಯಿಂದ ಸೃಷ್ಟಿಯಾದಂಥ ವಿಶಾಲ ಪ್ರಪಂಚ, ಬರೀ ನಮ್ಮ ಭೂಮಂಡಲ ಮಾತ್ರ ಅಲ್ಲ, ಇಡೀ ವಿಶಾಲ ಪ್ರಪಂಚ, ಅದ್ಭುತವಾದಂಥ ಜಗತ್ತು. ಅದಕ್ಕೆ ಸೀಮೆ ಇಲ್ಲ, ಬೌಂಡ್ರಿ ಇಲ್ಲ, ಏನೂ ಇಲ್ಲ ಅದಕ್ಕೆ, ಅಷ್ಟು ದೊಡ್ಡದು. ಮಾಯೆ ಸೃಷ್ಟಿ ಮಾಡಿದಂಥ ಜಗತ್ತು, ಅದರೊಳಗೆ ತತ್ವ ಕೂಡ ಸೇರ್ಕೊಂಡ್ಬಿಟ್ಟಿದೆ.
ಅಂದ್ರೆ ಬರೀ ಕಣ್ಣಿ ಕಾಣಿಸೋ ದೃಶ್ಯ ಪ್ರಪಂಚ ಅಲ್ಲ, ಕಣ್ಣಿ ಕಾಣದೇ ಇರೋದು ಅಲೌಕಿಕವಾದಂಥದ್ದು, ತತ್ವ ವಿಶೇಷ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಮಾಯೆಯೊಳಗೆ. ಅಂತ ದೊಡ್ಡ ಸೀಮೆ ಇಲ್ಲದಂತಹ ಊರಿನೊಳಗೆ ಕಾಡು ಅಂದ್ರೆ ದೃಶ್ಯ ಪ್ರಪಂಚ, ಕಣ್ಣಿಗೆ ಕಾಣಿಸುವಂಥದ್ದು. ಈ ವಿಶಾಲ ಪ್ರಪಂಚ ಮಾಯೆ ಸೃಷ್ಟಿಯೊಳಗೆ ಕಣ್ಣಿಗೆ ಕಾಣಿಸುವಂತಹ ಒಂದು ದೃಶ್ಯ ಪ್ರಪಂಚ ಸೇರ್ಕೊಂಡಿದೆ ನಡುವೆ, ಅದು ಕಾಡು. ಯಾಕಂದ್ರೆ ಕಾಡು ಅಂದ್ರೆ ಹೇಳಿ ದಿಕ್ಕು ತಪ್ಪಿಸುತ್ತೆ ನಮ್ಮನ್ನ ಅಂತ, ಕಾಡಿನೊಳಗೆ ದಿಕ್ಕು ತಪ್ಪಿ ಹೋಗ್ತದೆ. ಕಾಡು ಒಂದು ಅದೊಂದು ಅರ್ಥ, ದೃಶ್ಯ ಪ್ರಪಂಚ ನಮ್ಮನ್ನು ದಿಕ್ಕು ತಪ್ಪಿಸುತ್ತೆ ಆ ಕಡೆ ಈ ಕಡೆ ಎಳ್ಕೊಂಡು ಹೋಗಿ ಅಂತ. ಐದು ಹೆಣನು ಜಡ ವಿಷಯ ಬಿದ್ದಿದೆ ಅಲ್ಲಿ. ಐದು ಈ ಇಂದ್ರಿಯಗಳಿದೆಯಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವು ನಮ್ಮನ್ನು ಕೆಣಕ್ತಾವೆ, ಒಂದೇ ಸಮಯ ಕೆಣಕ್ತಾವೆ ಇವು ಐದು ಹೆಣ ಜಡ ವಸ್ತುಗಳು. ಅವು ಯಾಕೆ ಕೆಟ್ಟ ಬೈತು ಹೆಣ ಅಂತ ಬೈತಾನೆ ಅಂದರೆ ನಿಶ್ಚೇಷ್ಟಿತವಾಗಿರಬೇಕಾದದ್ದು ಅವು ಇರಲ್ಲ, ಅವು ಸುಮ್ಮನೆ ಇರಲ್ಲ, ಐದು ಬಿದ್ದಿದ್ದಾವೆ. ಅದಕ್ಕೆ ಏನು ಮಾಡ್ತಾರೆ ವಿಷಯಗಳನ್ನ ಮುಂದೆ ನೋಡಿ, ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ. ಅವು ಐದು ಹೆಣ ಬಿದ್ದಿದ್ದಾವೆ, ಅವ್ರು ಬಳಗದವರು ಬಂದು ಅಳ್ತಾರಂತೆ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಮಂದಿ ಬರ್ತಾರೆ ಅವರು, ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ. ಈ ಐದು ಪಂಚೇಂದ್ರಿಯಗಳ ಬಳಗಗಳೇ ಜಾಸ್ತಿ, ವಿಪರೀತ ಬಳಗ. ಅದಕ್ಕೆ ಹೇಳ್ತಾರೆ ಅವರು ಹೇಗೆಂದ್ರೆ, ಈ ವಿಷಯಗಳನ್ನು ಪ್ರೀತಿಸುವ ಜೀವ ಬಳಗ ಅಸಂಖ್ಯವಾದದ್ದು, ಅವರೆಲ್ಲ ಮತ್ತೆ ಮತ್ತೆ ಜನ್ಮಕ್ಕೆ ಬರ್ತಾರೆ. ಆ ವಿಷಯಗಳ ಹಿಂದೆ ಬೆನ್ನತ್ತಿ ಹೋದವರು ಅವರು ಮುಕ್ತಿ ಆಗೋದಿಲ್ಲ, ಮತ್ತೆ ತಿರುಗಿ ಮುರುಗಿ ಜಗತ್ತಿಗೆ ಬರೋದು, ಅದರ ಬೆನ್ನತ್ತಿ ಹೋಗೋದು, ಮತ್ತೆ ಅಲ್ಲೇ ಇರೋದು, ಸುತ್ತಾಡ್ತಾ ಇರೋದು. ಅದಕ್ಕೆ ಬಳಗ ಅಸಂಖ್ಯವಾದ ಕಾರಣ, ಬಳಗ ಘನವಾದ ಕಾರಣ ಬಂದು ಬಂದು ಅಳುವರು, ಆ ಉದ್ಧಾರ ಆಗೋದು ಅಳೋದಂದೇ ಕೆಲಸ. ಅವು ಇವಕ್ಕೆ ಐದು ಹಿಂದೆ ಬೆನ್ನು ಹತ್ತಿದ್ರೆ ಸುಖ ಅನ್ನೋದಿಲ್ಲ ಅವ್ರು ಹೇಳೋದು. ಯಾವಾಗ ನೋಡಿ ಯಾವುದರ ಬೆನ್ನು ಹತ್ತಿ ಹೋಗ್ತೀವೋ, ಬುದ್ಧ ಬಹಳ ಚೆನ್ನಾಗಿ ಬೀಜ ಮಾತು ಹೇಳಿಬಿಟ್ಟ ಅವನು, ಆಸೆ ದುಃಖಕ್ಕೆ ಮೂಲ ಕಾರಣ. ಆಸೆ ಎಲ್ಲಿ ಬರ್ತದೋ ಅದ್ರ ಹಿಂದೆನೆ ಶೋಕ ಬರ್ತದೆ. ನೀನು ಹೇಳಿದೆ ಮೋಹದ ಹಿಂದೆ ಶೋಕ ಬರುವಂಥದ್ದು ಷಡೂರ್ಮಿಗಳು ಅಂತ ಹೇಳಿದಾಗ, ಆ ಮೋಹದ ಹಿಂದೆ ಶೋಕ ಬರುವಂಥದ್ದು, ಎಲ್ಲಿ ಮೋಹ ಬಂತು ಅದ್ರ ಹಿಂದೆ ಶೋಕ ತಪ್ಪಿದ್ದಲ್ಲ. ಹಾಗಾಯ್ತು, ಇವು ಬಂದು ಬಂದು ಅಳುತ್ತಾರೆ, ಎಲ್ಲ ಬಂದು ಆ ಹಿಂದೆ ಅಳುತ್ತಾರೆ. ಮುಂದೆ ಹೆಣನೂ ಬೇಯದು ಕಾಡು ನಂದುದು. ಕಾಡು ಅಂದ್ರೆ ಏನು ಹೇಳಿ, ಈ ದೃಶ್ಯ ಪ್ರಪಂಚ ವಿಷಯ ಪ್ರಪಂಚ. ವಿಷಯ ಪ್ರಪಂಚ ಮುಗಿಯೋದಲ್ಲ, ಅದು ಇರೋದೇ, ಅದು ಜಗತ್ತಿರೋ ತನಕ ವಿಷಯ ಪ್ರಪಂಚ ಇರುವಂಥದ್ದು. ವಿಷಯ ಪ್ರಪಂಚ ಇರೋ ತನಕನೂ ಈ ಹೆಣನೂ ಇರೋದೇ, ಇವು ಐದಿದ್ದಾವಲ್ಲ ಇವು ಇವು ಇರೋದೇ. ವಿಷಯ ಪ್ರಪಂಚ ಮುಗಿಯೋದಿಲ್ಲ, ಈ ಹೆಣ ಸಾಯೋದಿಲ್ಲ, ಮುಗಿಯೋದು ಸುಡೋದಿಲ್ಲ. ಅದಕ್ಕೆ ಹೇಳ್ತಾರೆ ಹೆಣನೂ ಬೇಯದು ಕಾಡು ನಂದದು. ಈ ಮಾಯಾ ಪ್ರಪಂಚದ ಕೆಲಸ ಕಡೆಗೆ ರಿಸಲ್ಟ್ ಏನಾಗಿತ್ತು, ಮಾಡ ಉರಿಯಿತ್ತು ಗುಹೇಶ್ವರ. ಬಹಳ ಚಂದ ಮಾತಿದ್ದು, ಮಾಡ ಅಂದರೆ ಈ ಜೀವ ಬಂದು 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 ಉರಿಯಾಗಿ ಹೋಯ್ತು, ವಯಸ್ಸಾಯಿತು, ಆಯುಸ್ಸಾಗಿ ಸತ್ತೋಯ್ತು, ಅದಷ್ಟೇ. ಇದು ಉರಿಯಾಗಿ ಹೋಯ್ತು ದೇಹ ಜೀವ, ಅದನ್ನು ನೋಡಿ ನೋಡಿ ಅದು ಹೆಣನೂ ಸುಡೋದಿಲ್ಲ, ಕಾಡು ಹೋಗೋದಿಲ್ಲ, ವಿಷಯ ಪ್ರಪಂಚನೂ ಹೋಗೋದಿಲ್ಲ, ವಿಷಯಗಳ ಬಗ್ಗೆ ಎಳತಾನೂ ಹೋಗೋದಿಲ್ಲ. ಹೀಗಾಗಿ ಕೊನೆಗೆ ಆ ಮಾಡ ಉರಿಯಿತ್ತು, ಆಯುಷ್ಯ ಮಾತ್ರ ಗತಿಸಿ ಜೀವದ ಆಯುಷ್ಯ ಮುಗಿದು ಅದು ಉರಿಯಾಗಿ ಹೋಯ್ತೇ ವಿನಃ ಇವೆರಡೂ ನಂದಲಿಲ್ಲ. ಅದಕ್ಕೆ ಇದೆಲ್ಲ ಕಾಟಕ್ಕೆ ಯಾರು, ಮಾಯೆ. ಮಾಯೆ ನಮ್ಮ ತಾಯಿ ಹೌದು, ಅಷ್ಟು ಪ್ರೀತಿ ತಾಯಿ ಅಲ್ಲ. ಏನೋ ತನ್ನ ಸಿಕ್ಕಾಕ್ಬಿಡ್ತಾ ದೃಶ್ಯ ಪ್ರಪಂಚ ಕೊಟ್ಟಿದ್ದಾಳೆ ಅಂತ. ಇನ್ನೊಂದು ಪದ್ಯ ತಗೊಳ್ಳೋಣ ಇವತ್ತು, ಅದು ಅದ್ಭುತವಾದ ಪದ್ಯ, ಗುರು ಕರುಣಸ್ಥಲ ಅಂತ. ಇದು ನನಗೆ ಬಹಳ ಇಷ್ಟವಾದಂಥ ಪದ್ಯ ಇದು, ನಾನು ಮೇಷ್ಟರಾಗಿದ್ದರಿಂದ ಇರಬೇಕು. ಗುರು ಕರುಣಸ್ಥಲ ಅಂತ ಮಾತು. ಇದನ್ನು ಸಾಮಾನ್ಯವಾಗಿ ಮೇಷ್ಟರು ತಮಾಷೆಗೋಸ್ಕರ ಉಪಯೋಗಿಸ್ಕೋತಾರೆ, ನಾನು ಹಾಗೆ ಅಂದ್ಕೊಂಡಿದ್ದೆ ಬಹಳ ದಿವಸ. ಸರಿಯಾಗಿ ಓದಿದ ಮೇಲೆ ಅನ್ನಿಸ್ತು ತಮಾಷೆ ಪದ್ಯ ಅಲ್ಲ ಅದು ಅಂತ. ಇವತ್ತು ಒಳ್ಳೆ ವಚನ ಇದು, ಇದೆಲ್ಲರೂ ಕೇಳಿದಂಥದ್ದೇ ಇರಬೇಕು. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಎರಡನೇ ಯುಗ. ಮೂರನೇದು, ದ್ವಾಪರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಅಂದ್ಬಿಟ್ಟು ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು ಅಂತ ಬರೀತಾರೆ. ಈ ಪದ್ಯ ಸಾಮಾನ್ಯವಾಗಿ ಮೇಷ್ಟ್ರು ಹುಡುಗರನ್ನು ಬೈಯೋದಕ್ಕೆ ಹೇಳ್ತಾರೆ. ಮೇಷ್ಟ್ರ ಹಣೆಬಾರ ಏನಾಯಿತು ಅಂದರೆ, ಆ ಕಾಲಕ್ಕೆ ಕೃತಯುಗದಲ್ಲಿ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯೇ ಹೇಳಿದರೆ, ಸರಿಯಾಗಿ ಹೊಡೆದು ಹೇಳಿದರೆ ಹುಡುಗ ಪರವಾಗಿಲ್ಲ ಸ್ವಾಮಿ ಮಹಾಪ್ರಸಾದ ಅಂತಿದ್ದಂತೆ. ಅಂದರೆ ಬಡಿದ್ರು ಕೂಡ ಹುಡುಗರು ಕಲಿತಿದ್ರು ಅಂತ ನಮ್ಮ ಮೇಷ್ಟ್ರು ಇಂಟರ್ಪ್ರಿಟ್ ಮಾಡೋದು ಇದನ್ನೆಲ್ಲ. ತ್ರೇತಾಯುಗದಲ್ಲಿ ಸ್ವಲ್ಪ ಶಕ್ತಿ ಕಮ್ಮಿ ಆಯಿತು ಮೇಷ್ಟ್ರದು, ಅಥವಾ ಹುಡುಗರು ಜಾಸ್ತಿ ಆಯಿತು.
ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬಡಿಯುವ ಧೈರ್ಯ ಇಲ್ಲ ಈಗ, ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರದಲ್ಲಿ ಸ್ವಲ್ಪ ರಿವರ್ಸ್ ಆಗ್ತಾ ಇದೆ, ಗುರುಗಳ ಶಕ್ತಿ ಕಮ್ಮಿ ಆಯಿತು, ಶಿಷ್ಯರು ಜಾಸ್ತಿ ಆಯಿತು ಅನಿಸುತ್ತೆ. ದ್ವಾಪರದಲ್ಲಿ ಶ್ರೀಗುರು ಶಿಷ್ಯನಿಗೆ ಝಂಕಿಸಿ ಕುಬ್ಬು ಗಂಟು ಹಾಕಿ ದೃಷ್ಟಿ ಮಾಡಿ, ಹೊಡೆಯೋದು ಇಲ್ಲ ಬೈಯೋದು ಇಲ್ಲ, ಕುಬ್ಬು ಗಂಟು ಹಾಕಿ ಬರೀ ಹುಬ್ಬು ಗಂಟು ಮಾಡಿ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ವಂದಿಸಿ, ಬಂದೇವ ಮಹಾರಾಯ ಉದ್ಧಾರ ಮಾಡಿದೆ ನನ್ನ ಅಂತ ಹೇಳಿ ಕೂಡಿಸಿ ನಮಸ್ಕಾರ ಮಾಡಿ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಅಂದರೆ ಗುರುಗಳು ಹೀಗಾದ್ರು ಶಿಷ್ಯರು ಹೀಗಾದ್ರು ಅಂತ ಹೇಳ್ತಾರೆ. ಕೊನೆಗೆ ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು, ನಿಮ್ಮ ಕಾಲದಿಂದ ಏನೇನು ವ್ಯತ್ಯಾಸ ಆಯ್ತಪ್ಪ ಇದು ನನಗೆ ಬೆರಗಾದೆ ಅಂತ ಗುಹೇಶ್ವರ ಹೇಳಿದ, ವಲ್ಲಭಪ್ರಭು ಹೇಳಿದರು ಅಂತ. ಸಾಮಾನ್ಯವಾಗಿ ಮೇಷ್ಟ್ರದ್ರು ಹೇಳೋದುಂಟು, ಹುಡುಗರು ಹೆಂಗೆ ಆಗಿಬಿಟ್ಟಿದ್ದಾರೆ ನೋಡ್ರಿ, ಮೊದಲು ಹೊಡೆದ್ರೆ ಹೊಡೆಸ್ಕೊಂಡು ಸುಮ್ಮನೆ ಕೂಡ್ತಿದ್ರು, ಈಗ ಬೈಯೋದು ಬಿಡಿ ಹುಬ್ಬ ಗಂಟು ಹಾಕೋದು ಬಿಡಿ, ಹಿಂಗೆ ನೋಡಿದ್ರೆ ಯಾಕೆ ಸರ್ ನೋಡ್ತೀರಿ ಅಂತಾರೆ. ಆ ಬೈಯೋ ಹಂಗಿಲ್ಲ ಈಗಂತೂ ಗೊತ್ತಲ್ಲ ಹುಡುಗರಿಗೆ ಏನಂದರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಈ ಪರಿಸ್ಥಿತಿ ಬರ್ತದೆ ಅಂತ ನಮ್ಮ ಮೇಷ್ಟ್ರು ಇದನ್ನ ಪದ್ಯ ಇಂಟರ್ಪ್ರಿಟ್ ಮಾಡ್ತಾ ಇದ್ರು. ಅದು ಸರಿಯಾದ ಇಂಟರ್ಪ್ರಿಟೇಷನ್ ಅಲ್ಲ, ಅದು ಅಲ್ಲಮ ಪ್ರಭು ಅಂಥ ಸಣ್ಣ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಅವನು, ಅದು ಅಲ್ಲಮ ಪ್ರಭು ಮಹಾಸಾಧಕ, ಶಿವನ ಅವತಾರ ಅವನು. ಹೀಗೆಲ್ಲ ಹುಡುಗರಿಗೆ ಹೆದರ್ಕೊಂಡು ಹೇಳೋ ಪೈಕಿನ, ಅದು 12ನೇ ಶತಮಾನದಲ್ಲಿ ಹುಡುಗರು ಹಿಂಗೆ ಬೈತಿರಲಿಲ್ಲ ಜಗಳಾಡ್ತಿರಲಿಲ್ಲ. ಈಗ 100 ವರ್ಷದಿಂದ ಹುಡುಗರು ಹಂಗಿರಲಿಲ್ಲ, ಇನ್ನು 800 ವರ್ಷದಿಂದ ಹೆಂಗೆ ಕೆಟ್ಟಿದ್ರು ಅವರು. ಅದು ಏನು ಉದ್ದೇಶ ಅನ್ನೋದು ಬಹಳ ಮುಖ್ಯವಾಗಿದೆ, ನನಗಂತೂ ಬಹಳ ಖುಷಿಯಾಗಿಬಿಡುತ್ತೆ ಅದು ನೋಡಿದರೆ. ಇದು ಗುರು ಶಿಷ್ಯ ಸಂವಾದ ಹೇಗಿತ್ತು, ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಹೇಳುವಂಥದ್ದು, ಹೇಗಿತ್ತು ಅಂತ ಇಂಟರ್ಪ್ರಿಟ್ ಮಾಡೋದಲ್ಲ. ಅದನ್ನು ಒಂದೊಂದು ಯುಗ ಒಂದೊಂದು ಮನೋಧರ್ಮವನ್ನು ತೋರಿಸುವಂಥದ್ದು. ನನಗೆ ಯಾಕೆ ಖುಷಿ ಆಯಿತು ಅಂದರೆ, ನಾವು ಕ್ಲಾಸಲ್ಲಿ ಇದು ಹೇಳ್ತೀವಿ ಕ್ರಿಯೇಟಿವ್ ಟೀಚಿಂಗ್ ಅಂತ ಹೇಳಿದಾಗ ಹೇಳ್ತೀವಿ, 40 ಜನ ಮಕ್ಕಳು ಕ್ಲಾಸಲ್ಲಿದ್ದರೆ 40 ಹಿನ್ನೆಲೆಯಿಂದ ಬಂದಿರ್ತಾರೆ ಮಕ್ಕಳು, ಎಲ್ಲರೂ ಒಂದೇ ರೀತಿ ಕಲಿಯೋದಿಲ್ಲ, ಅವರ ಮನೆ ವಾತಾವರಣ ಅವನ ಕಲಿಕೆ ಅವನ ಪ್ರಸಂಗ ಹೇಗಿತ್ತು ಅದರ ಪ್ರಕಾರ ಕಲಿತಾನೆ. ನಾನು ಒಬ್ಬ ಕ್ಲಾಸಿಗೆ ಹೋಗ್ಬಿಟ್ಟು ಯಾವುದೋ ಒಂದು ವಿಧಾನ ಹಿಡ್ಕೊಂಡು ಹೇಳ್ತಾ ಇರ್ತೇನೆ ಅವನಿಗೆ ಒಂದೇ ಸ್ಟೈಲಲ್ಲಿ. ನಾನು ಒಂದೇ ರೀತಿ ಹೇಳಿದಾಗ 4 ಜನಕ್ಕೆ ಅರ್ಥ ಆಗ್ಬೋದು, ಇನ್ನು ಹುಡುಗರು ಅರ್ಥ ಆಗೋಲ್ಲ. ನಾನು ಬೈತೇನೆ ನೋಡ್ರಿ ಅವಾಗ ಅರ್ಥ ಆಯ್ತು ನಿನಗೆ ಅರ್ಥ ಆಗಲಿಲ್ಲ, ಹೌದ್ರಿ ನೀವು ಒಂದೇ ರೀತಿ ಹೇಳಿದ್ರಲ್ಲ. ಈಗ ಹೇಗಿದೆ ಅಂದರೆ, ಒಂದು ಊರಲ್ಲಿ ಒಬ್ಬ ವೈದ್ಯ ಇದ್ದಾನೆ, ಮನೆ ಮುಂದೆ ಕಟ್ಟೆ ಮೇಲೆ ಒಂದು ಡ್ರಮ್ ಇಟ್ಟಿದ್ದಾನೆ, ಒಂದು ಔಷಧ, ಅದು ಔಷಧಿ ಕುದಿಸಿಟ್ಟಿದ್ದಾನೆ, ಎಲ್ಲರೂ ಹೋಗಬೇಕು ಅದೇ ಔಷಧಿ, ಯಾರು ತಗೋತಾರ, ಯಾರು ಹೋಗಲ್ಲ ಅವನ ಹತ್ರ, ಎಲ್ಲರೂ ಹೋಗಕ್ಕೆ ಒಂದೇ ಔಷಧಿ ಕೊಟ್ಟರೆ ನಡೀತದ? ಹೇಗೆ ಒಳ್ಳೆ ವೈದ್ಯ ಪ್ರತಿಯೊಂದು ರೋಗಕ್ಕೂ ಬೇರೆ ಬೇರೆ ಔಷಧವನ್ನು ಕೊಡ್ತಾನೋ, ಹಾಗೆ ಮೇಷ್ಟ್ರ ಆದವನು ಪ್ರತಿಯೊಬ್ಬ ಮಗುವಿಗೆ ಅವನವನ ಕಲಿಕೆ ವಿಧಾನ ನೋಡಿ ಕಲಿಸಬೇಕು ಅಂದಾಗ ಅರ್ಥ ಆಗ್ತದೆ. ಇದನ್ನೇ ನಾವು ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂತ ಕಲಿತೇವೆ, ಪ್ರತಿಯೊಂದು ಮಗುಗೂ ಬೇರೆ ಬೇರೆ ರೀತಿಯಲ್ಲಿ ಕಲಿಸಬೇಕು. ಅದನ್ನು ಅಲ್ಲಮ್ಮ ಪ್ರಭು ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ, ಅದ್ಭುತ ಮಾತದು. ನಮ್ಮ ಕ್ಲಾಸ್ ಒಳಗೆ 4 ಥರದ ಯುಗದ ಮಕ್ಕಳು ಇರ್ತಾರಂತ, ಅಲ್ಲಿ ನಮ್ಮ ಕ್ಲಾಸ್ ಒಳಗೆ ಪ್ರತಿಯೊಂದು ತರಗತಿಯಲ್ಲಿ 4 ಯುಗದ ಮಕ್ಕಳು ಇರ್ತಾರೆ, ಒಂದೊಂದು ಯುಗ ಒಂದೊಂದು ಸಂಕೇತವನ್ನು ಕೊಡ್ತದೆ ನಮಗೆ. ಎಂತ ಅದ್ಭುತ ಮಾತು ಗೊತ್ತಾ, ಅದು ಅದ್ಭುತ ಮಾತು. ಕೃತಯುಗದಲ್ಲಿ ಶಿಷ್ಯ, ಕೃತಯುಗದ ಶಿಷ್ಯ ಅಂದರೆ ಏನಿದ್ದ ಅಂದರೆ, ಸುಖಲೋಲೋಪನಾಗಿದ್ದ, ಬರೀ ಭೋಗ ವೈಭವಗಳಲ್ಲಿ ಜೀವನ ಕಳೀತಿದ್ದ, ಕಲಿಬೇಕು ಅಂತ ಆಸೆ ಇರಲಿಲ್ಲ. ಭೋಗಿಯಾದವನಿಗೆ ಹೊಡೆದೆ ಬುದ್ಧಿ ಕಲಿಸ್ಬೇಕು ಅವನಿಗೆ ಬಾಯಿಲಿ. ನಮ್ಮಲ್ಲಿ ಹೇಳ್ತಾರೆ 3 ಥರದ ಕುದುರೆಗಳಿರ್ತವೆ ಅಂತ. ಒಂದು ಕುದುರೆಗೆ ಹೊಡೆದೇ ಓಡಿಸ್ಬೇಕು, ಅದು ಓಡೋದೇ ಇಲ್ಲ, ಹನುಮಂತಿ ಕುದುರೆ ಅಂತ ನಮ್ಮ ಕಡೆ ಭಾಳ ಹೆಸರು. ಹೊಡೆದ್ರೆ ಬರೀ ಕಾಲು ಹಾರಿಸ್ಕೊಂಡಿದ್ದು ಮುಂದೆ ಹೋಗಲ್ಲ, ಅದು ಹೊಡೆದ್ರೆ ಹೋಗೋದು ಮುಂದೆ. ಇನ್ನೊಂದು ಕುದುರೆಗೆ ಚಾಬೂಕ್ ತೋರಿಸಿದ್ರೆ ಸಾಕು ಓಡುತ್ತೆ ಅದು, ಇನ್ನೊಂದಕ್ಕೆ ಚಾಬೂಕ್ ಇದೆ ಅಂತ ನೆನಪೇ ಸಾಕು ಅಂತ. ಹಾಗೆ ಕುದುರೆಗಳಿದ್ದ ಹಾಗೆ ವಿದ್ಯಾರ್ಥಿಗಳು ಬೇರೆ ಬೇರೆ ಇರ್ತಾರೆ. ಈ ಕೃತಯುಗೀಯ ಶಿಷ್ಯ ಅಂತಿದ್ದಾನಲ್ಲ, ಸುಖ ಲೋಲೋಪನಾಗಿದ್ದಂಥವನು, ಭೋಗ ವೈಭವಗಳಲ್ಲಿ ಮೈ ಮರೆತಂಥವನು, ಅವನನ್ನು ಆ ತಾಮಸದಿಂದ ಹೊರಗೆ ತರಬೇಕಾದ್ರೆ ಹೊಡೆದೇ ಕರೆಸಬೇಕು. ಅದಕ್ಕೆ ಹೊಡೆದ ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದನಯ್ಯ, ಅರ್ಥ ಆಯ್ತು ಅವನಿಗೆ. ತ್ರೇತಾಯುಗದ ಶಿಷ್ಯ ಇದ್ದಾನೆ, ಅವನು ಹಾಗೆ ಸುಖಲೋಲೋಪ ಆಗಿಲ್ಲ, ಅವನದು ಏನಿದ್ರೂ ಶಕ್ತಿ ಮತ್ತು ಸಿದ್ಧಿ ಸಾಧನೆ, ಶಕ್ತಿ ಪಡ್ಕೊಳ್ಬೇಕು ಸಿದ್ಧಿ ಸಾಧನೆ ಮಾಡ್ಕೊಳ್ಬೇಕು ಅಂತ ಹೊಂಟಂಥವನು, ಏನಾದರೂ ಕೆಲಸ ಮಾಡ್ತಾನೆ ಅದಕ್ಕೋಸ್ಕರ. ಎಲ್ಲಿವರೆಗೂ ಬರೀ ಶಕ್ತಿಗೋಸ್ಕರ ಸಿದ್ಧಿ ಸಾಧನೆಗೋಸ್ಕರ ಹೋಗ್ತಾನೋ ಅವನು ಆತ್ಮಮುಖನಾಗೋದಿಲ್ಲ ಅಲ್ಲಿ. ಅವನಿಗೆ ಹೊಡಿಬೇಕಾಗಿಲ್ಲ ನೀವು, ಅವನಿಗೆ ಬೈದು ಬುದ್ಧಿ ಹೇಳಬೇಕು ಅಂದರೆ, ಅಷ್ಟು ತಾಮಸ ಇಲ್ಲ ಅವನ ಕಡೆ, ತಾಮಸ ಇದೆ ಅಷ್ಟೊಂದಿಲ್ಲ, ಆದ್ದರಿಂದ ಹೊಡಿಬೇಕ ಪ್ರಸಂಗ ಬಂದಿಲ್ಲ ಅವನ. ಅವನಿಗೆ ಬೈದು ಬುದ್ಧಿ ಹೇಳಿದ್ರೆ ತಿಳ್ಕೊತಾನ ಅವನು, ಅವನ ಮನಸ್ಸನ್ನು ಶಕ್ತಿ ಮತ್ತು ಸಿದ್ಧಿ ಕಡೆಯಿಂದ ತಿರುಗಿಸಿ ಆತ್ಮ ಕಡೆ ತಿರುಗಿಸ್ಬೇಕು. 3ನೇದು ದ್ವಾಪರ ಯುಗದ ಶಿಷ್ಯನೂ ಇದ್ದಾನೆ, ಇವತ್ತು ಕ್ಲಾಸ್ ಒಳಗೆ ಇದ್ದಾನು. ಅವನು ಯಾರು, ಅವನು ಬರೀ ಯಶಸ್ಸು ಬೇಕು ಕೀರ್ತಿ ಬೇಕು,
ಸಿ ಇ ಟಿ 100 ಒಳಗೆ ಬರಬೇಕು ಹಿಂಗಿರ್ಬೋದು ಅವನಿಗೆ ಏನು ಅಂದರೆ ಯಶಸ್ಸು ಬೇಕು ಕೀರ್ತಿ ಬೇಕು ಯಶಸ್ಸು ಕೀರ್ತಿ ಕಾಮನೆಗೆ ಬೆನ್ನು ಹತ್ತಿದಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಕ್ಲಾಸ್ ಒಳಗೆ ನಿಮಗೆ ಅವನಿಗೇನು ಮಾಡ್ತೀರಿ ಹೊಡಿಬೇಕಾಗಿಲ್ಲ ಬೈದುಬೇಕಾಗಿಲ್ಲ ಅವನು ಹುಬ್ಬು ಗಂಟು ಹಾಕಿದಲ್ಲಪ್ಪ ಸರಿ ಅದು ತಿಳ್ಕೊತಾನವನು ಝಂಕಿಸಿ ಬುದ್ಧಿಯ ಹೇಳಿದೊಡೆ ಸಾಕು ಅಂತಾನವನು ಮಹಾಪ್ರಸಾದವೆಂದನಯ್ಯ ಕೊನೆಗೆ ಕಲಿಯುಗದ ಶಿಷ್ಯ ಇದ್ದಾನೆ ಸಾಮಾನ್ಯವಾಗಿ ತಮಾಷೆ ಮಾಡ್ತೀವಿ ಕಲಿಯುಗ ಕೆಟ್ಟ ಹೋಗಿದೆ ಅಂತ ಆದರೆ ಅಲ್ಲಮ್ಮ ಪ್ರಭುವಿನ ಇಂಟರ್ಪ್ರಿಟೇಷನ್ ಚೆನ್ನಾಗಿದೆ ಗೊತ್ತಾ ತೆಳಗೆ ಬಂದ ಹಾಗೆ ಆತ ಜ್ಞಾನ ವಿಜ್ಞಾನವನ್ನು ಅರಿಸುವಂಥ ಶಿಷ್ಯ ಕಲಿಯುಗದ ಶಿಷ್ಯ ಅಂದರೆ ಅವನು ಜ್ಞಾನ ಪಿಪಾಸು ಜ್ಞಾನವನ್ನು ಬೆನ್ನತ್ತಿ ಹೋಗುವಂಥವನು ಜ್ಞಾನ ಪಡ್ಕೊಳ್ಬೇಕು ಅಂತ ಹೋದಂಥ ವಿಜ್ಞಾನಿ ಆದಂಥ ಆಗಬೇಕು ಅಂತ ಹೊಂಟ ಹುಡುಗ ಅವನು ಯೋಗ್ಯ ಶಿಷ್ಯ ಸಿಕ್ಕಿದ್ದಾನೆ ಯೋಗ್ಯ ಶಿಷ್ಯ ಸಿಕ್ಕಾಗ ನೋಡ್ಮೇಲೆ ನೋಡಿ ಒಳ್ಳೆ ಮೇಷ್ಟು ಸಿಕ್ಕರೆ ಹುಡುಗರಿಗೆ ಖುಷಿ ಆಗತ್ತೆ ಅದರ 10 ಪಟ್ಟು ಸಂತೋಷ ಒಳ್ಳೆಯ ಶಿಷ್ಯನ ಪಡ್ಕೊಂಡಾಗ ಗುರುವಿಗೆ ಆಗ್ತದೆ ಸಾರ್ಥಕ ಶಿಷ್ಯ ಸಿಕ್ಕರೆ ಗುರುಗೆ ಸಂತೋಷ ಆಗ್ತದೆ ಆ ಗುರುವನ್ನ ಶಿಷ್ಯನನ್ನು ಕಂಡಾಗ ಅಂಥ ಜ್ಞಾನ ಪಿಪಾಸು ಆದಂಥ ಶಿಷ್ಯನ ಕಂಡಾಗ ಸಂತೋಷ ಆಗಿ ಗುರು ಅವನ್ನ ಕೂಡಿಸಿ ವಂದಿಸಿ ಅಂದರೆ ಅವನು ಸಂತೋಷ ಪಡಿಸಿ ಅವನ ಕೈಯಲ್ಲಿ ಒಂದು ಲಿಂಗ ಕೊಟ್ಟು ಅವನಿಗೆ ಪ್ರಾಣ ಲಿಂಗ ಕೊಟ್ಟು ಒಳಗಡೆ ಅವನು ಹೇಳ್ತಾರೆ ಅವನ ಮನಸ್ಸಿನಲ್ಲಿ ಅಪರೂಪದ ಗುಣ ಕಂಡಿದ್ದಾನೆ ಅವನಿಗೆ ಪರಾವಿದ್ಯೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ ವಂದಿಸಿ ಅಂದರೆ ಮೆಚ್ಚಿ ಅಂತ ಅರ್ಥ ಅಂಥ 4 ಥರ ಶಿಷ್ಯರು ಇವತ್ತು ಕ್ಲಾಸ್ ರೂಮ್ಗಿದ್ದಾರೆ ಒಂದೇ ಸಲ ಇರುವಂಥದ್ದು ಗುರು ಆದವನು ಯಾವ ಯುಗದ ಶಿಷ್ಯ ಅಂದರೆ ಯಾವ ಅವನಿಗೆ ಶಕ್ತಿ ಇದೆಯೋ ಅದನ್ನು ಗಮನಿಸಿ ಅದರ ತಕ್ಕ ಹಾಗೆ ಬಡಿದೋ ಬುದ್ಧಿಯ ಹೇಳಿಯೋ ಝಂಕಿಸಿಯೋ ಅಥವಾ ವಂದಿಸಿಯೋ ಶಿಷ್ಯ ವಿದ್ಯೆ ಕಲಿಸ್ತಾನೆ ಅಂತ ಇನ್ನೊಂದು ಗೂಢಾರ್ಥ ಇದರೊಳಗಿದೆ ಅದು ಹೇಳಿ ಮಾತು ಮುಗಿಸ್ತೇನೆ ಅದ್ಭುತ ಮಾತದ್ದು ಎಲ್ಲೂ ಸಿಗೋದಂತದಲ್ಲ ಆ ಗುರು ಏನು ಮಾಡ್ತಾನೆ ಅಂದರೆ ಮೊದಲನೇದು ತಲೆಗೆ ಬಡಿದು ಅಂತ ಹೇಳಿದರು ತಲೆಗೆ ಬಡಿದು ಅಂದರೆ ತಲೆ ಮೇಲೆ ಕೈಯಿಟ್ಟು ಅನುಗ್ರಹ ಮಾಡಿದಂಥದ್ದು ಮೊದಲು ಗುರು ಸ್ಪರ್ಶದಿಂದ ಅವನ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿದರು ಅಂತ ಬೈದು ಅಂದರೆ ಅವನ ಮನಸ್ಸಿನಲ್ಲಿರುವಂಥ ಮೋಹವನ್ನು ತೆಗೆಯೋದಕ್ಕೆ ಮೋಹ ತಾರಕ ಮಂತ್ರ ಅಂತ ಮೋಹವನ್ನು ತೆಗೆಯುವಂಥ ಮಂತ್ರವನ್ನು ಅವನ ಮುಖದಲ್ಲಿಟ್ಟರು ಅಂತ ಬೈದು ಅಂದರೆ ಅವನಿಗೆ ಮಂತ್ರವನ್ನು ಹೇಳಿ ಮೋಹವನ್ನು ಕಳೆಯುವಂಥ ಮಂತ್ರವನ್ನು ಶಿಷ್ಯನಿಗೆ ಕೊಟ್ಟರು ಅಂತ ಮೂರನೇದು ಝಂಕಿಷಿ ಅಂತಂದರೆ ಅವನು ಹುಬ್ಬು ಗಂಟು ಹಾಕಿ ಅಂತಲ್ಲ ಶಿಷ್ಯನ ದೃಷ್ಟಿಯಲ್ಲಿ ತನ್ನ ದೃಷ್ಟಿಯನ್ನು ಇಟ್ಟು ಅವನ ಹೃದಯದಲ್ಲಿರುವಂತಹ ಕಮಲ ಕಲುಷತೆಯನ್ನು ತೆಗೆದುಹಾಕಿದ ಅಂತ ಹೊಡಿಬೇಕಾಗಿಲ್ಲ ಬೈಬೇಕಾಗಿಲ್ಲ ಅವನ ದೃಷ್ಟಿಯೊಳಗೆ ದೃಷ್ಟಿಯನ್ನು ಇಟ್ಟು ಆ ಮನಸ್ಸಲ್ಲಿರುವಂಥ ಕಶ್ಮಲವನ್ನು ತೆಗೆದುಹಾಕಿದ ಅಂತ ಹೇಳಿದ ಹಾಗೆ ಕೊನೆಯದು ನೋಡಿ ವಂದಿಸಿ ಅಂದರೆ ಅವನ ಆಧರಿಸಿ ಅವನ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನಿಟ್ಟು ಮನಸ್ಸಿನಲ್ಲಿ ಪ್ರಾಣಲಿಂಗವನ್ನಿಟ್ಟು ಅವು ಎರಡಕ್ಕೂ ಸಂಯೋಗ ಮಾಡೋದು ಹೇಗೆ ಅಂತ ಹೇಳಿ ಆಶೀರ್ವಾದ ಮಾಡಿದ ಅಂತ ಹೀಗೆ ಆಗಿನ ಕಾಲದ ಶಿಷ್ಯ ಈಗಿನ ಕಾಲದ ಶಿಷ್ಯ ಅವ್ರು ಬೇರೆ ಇದ್ದರು ಅಂತಲ್ಲ ಅವರು ಎಲ್ಲೂ ಇವತ್ತಿದ್ದಾರೆ 4 ಥರ ಜನ ಕ್ಲಾಸಲ್ಲಿದ್ದಾರೆ ಅದನ್ನು ಅನುಸರಿಸಿ ಪಾಠ ಮಾಡಬೇಕು ಅಂತ ಹೇಳಿ ಆ ಗುರು ಶಿಷ್ಯ ಸಂಬಂಧವನ್ನು ಆದರ್ಶವನ್ನು ನಮ್ಮ ಕಣ್ಮುಂದಿದ್ದಂಥ ಅಲ್ಲಮ್ಮ ಪ್ರಭುಗೆ ನಮ್ಮ ನಮಸ್ಕಾರ ಮಾಡಿ ಇವತ್ತು ಮಾತು ಮುಗಿಸೋಣ.